ಸೇರ್ಕೊಂಡು ಇಡೀ ವಿಶ್ವ ಮತ್ತೆ ನಮ್ಮ ಶರೀರ ಕೂಡ ಒಂದೇ ರೀತಿಯಾಗಿದೆ. ಅದರಲ್ಲಿ ಎರಡೆರಡು ಮಹಾಭೂತಗಳು ಸೇರಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳಾಗ್ತವೆ ಅಂತ ಹೇಳಿದ್ರೆ, ವಾತ ಅಂದ್ರೆ ಆಕಾಶ ಮತ್ತೆ ವಾಯು ಮಹಾಭೂತ, ಪಿತ್ತ ಅಂತ ಹೇಳಿದ್ರೆ ಅಗ್ನಿ ಮತ್ತೆ ಜಲ ಮಹಾಭೂತ, ಕಫ ಅಂತ ಹೇಳಿದ್ರೆ ಪೃಥ್ವಿ ಮತ್ತೆ ಜಲ ಮಹಾಭೂತ. ಇದು ಎರಡೆರಡು ಮಹಾಭೂತಗಳು ಸೇರಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳಾಗಿ ಮಾರ್ಪಟ್ಟು ನಮ್ಮ ಶರೀರವನ್ನ ಆಳ್ತವೆ ಅಂತ ಹೇಳಿ. ಓಕೆ, ಈಗ ನಮ್ಮ ಶರೀರ ಯಾವುದರಿಂದ ಮಾಡಲ್ಪಟ್ಟಿತ್ತು? ಯಾವ ರೀತಿ ನಾವು ಇಡೀ ನಮ್ಮ ಶರೀರದ ಬಾಹ್ಯ ಜಗತ್ತಿನಲ್ಲಿ ಮೂರು ತತ್ವಗಳನ್ನು ನೋಡ್ತೇವೆ. ಯಾವುದು? ಒಂದು ಗಾಳಿ, ಒಂದು ಬೆಳ, ಚಂದ್ರ. ಈ ಮೂರನ್ನ ನಾವು ನೋಡ್ತೇವೆ ಅಲ್ವಾ. ಗಾಳಿಯನ್ನ ನೋಡ್ತೇವೆ, ಚಂದ್ರನ ಬಿಸಿ ಬೆಳಕನ್ನ ನೋಡ್ತೇವೆ, ಮತ್ತೆ ಕೂಲ್ ಆಗಿರುವಂತ ಸೂರ್ಯನ ಬಿಸಿ ಬೆಳಕನ್ನ ನೋಡ್ತೇವೆ, ಮತ್ತೆ ಚಂದ್ರನ ನೋಡ್ತೇವೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಕೂಡ ಮೂರು ತತ್ವಗಳು, ವಾತ ಪಿತ್ತ ಕಫ. ವಾತ ಅಂತ ಹೇಳಿದ್ರೆ ಏರ್, ಗಾಳಿ. ಗಾಳಿ ಏನು ಮಾಡುತ್ತೆ ಹೊರಗಡೆ, ಅದೇ ನಮ್ಮ ಶರೀರದ ಒಳಗೆ ಅದೇ ರೀತಿ ಮಾಡುತ್ತೆ. ವಾತ ಏನು ಮೂವ್ಮೆಂಟ್ ಮಾಡುತ್ತೆ, ಏನು ಏರುಪೇರು ಮಾಡುತ್ತೆ, ಎಲ್ಲ ಅದೆಲ್ಲವನ್ನ ನಮ್ಮ ಶರೀರದೊಳಗೆ ವಾತ ಮಾಡುತ್ತೆ. ಯಾವ ರೀತಿ ಸೂರ್ಯನ ಬೆಳಕು ಇಡೀ ನಮ್ಮ ಶರೀರವನ್ನ ದುನಿಯಾವನ್ನ ಅಲರ್ಟ್ ಮಾಡಿಬಿಡುತ್ತದೋ, ಎಲ್ಲ ಆಕ್ಟಿವ್ ಮಾಡಿಬಿಡುತ್ತೋ, ಬೆಳಕು ಬಿಸಿ ಎಲ್ಲ ಆಕ್ಟಿವ್ ಆಗಿಬಿಡುತ್ತೋ, ಅದೇ ರೀತಿ ನಮ್ಮ ಶರೀರದಲ್ಲಿ ಪಿತ್ತ ನಮ್ಮ ಶರೀರವನ್ನ ಆಕ್ಟಿವ್ ಆಗಿಡುತ್ತೆ. ಮೂರನೇದು ಚಂದ್ರ, ಯಾವ ರೀತಿ ರಾತ್ರಿ ಆದ್ಮೇಲೆ ಕೂಲ್ ಅಂಡ್ ಕಾಮ್ ಆಗಿರ್ತಾನೋ, ತಂಪಾಗಿರ್ತಾನೋ, ಅದೇ ರೀತಿ ನಮ್ಮ ಶರೀರದ ಒಂದು ಕನ್ಸಿಸ್ಟೆನ್ಸಿ, ನಮ್ಮ ಶರೀರವನ್ನ ಕೂಲ್ ಅಂಡ್ ಕಾಮ್ ಆಗಿ ಇಟ್ಕೊಳ್ಳುವಂಥದ್ದೇ ನಮ್ಮ ಕಫ, ಶರೀರದ ಕಫ. ಈ ವಾತ ಪಿತ್ತ ಕಫಗಳೆಂಬ ಮೂರು ತತ್ವಗಳು ಕಣ್ಣಿಗೆ ಕಾಣುವಂತಹ ವಸ್ತುಗಳಲ್ಲ. ನಾವ್ ಹೇಳ್ತೇವೆ, ಕಫವನ್ನ ಉಗುಳಿದ್ದೇನೆ, ಪಿತ್ತವನ್ನ ವಾಂತಿ ಮಾಡಿದ್ದೇನೆ ಅಂತ ಹೇಳ್ತೇವೆ. ಅದು ಅದರ ತತ್ವಗಳಷ್ಟೇ. ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾ, ಆ ವ್ಯಕ್ತಿ ಹೇಗೆ ಅಂತ ಹೇಳಿದಾಗ, ಅವನು ಬಹಳ ಉತ್ತಮವಾದಂತ ವ್ಯಕ್ತಿ, ಅವನು ಬಹಳ ಹೆಲ್ಪ್ಫುಲ್ ವ್ಯಕ್ತಿ, ಅವನು ಬಹಳಷ್ಟು ಜೋರಿರುವ ವ್ಯಕ್ತಿ, ಅವನು ಬಹಳಷ್ಟು ಜ್ಞಾನಿ ಇರುವಂತ ವ್ಯಕ್ತಿ, ಜ್ಞಾನ ಇರುವಂತ ವ್ಯಕ್ತಿ ಅಂತ ಹೇಳ್ತೇವಲ್ಲ. ಅದು ಹೊರಗಡೆ ಏನ್ ಕಾಣಲ್ಲ, ಅವನ ಆಕ್ಟಿವಿಟಿ ನೋಡಿ ನಮ್ಗೆ ಗೊತ್ತಾಗುತ್ತೆ ಅವನು ಎಂತ ವ್ಯಕ್ತಿ ಅಂತ. ಇನ್ ದ ಸೇಮ್ ವೇ ಇಫ್ ವಿ ವೆರಿ ಇಂಟೆಲಿಜೆಂಟ್, ಹೀ ಇಸ್ ವೆರಿ ಕೈಂಡ್, ಹೀ ಇಸ್ ವೆರಿ ಹೆಲ್ಪ್ಫುಲ್, ಸೊ ವಿ ಕಾಂಟ್ ಸಿ ಎನಿಥಿಂಗ್ ಔಟ್ ಸೈಡ್ ವಾಟ್ ಪರ್ಸನ್ ಹಿ ಈಸ್. ವೆನ್ ಹಿ ಡಸ್ ಸಮ್ ಡೀಡ್ಸ್ ದೆನ್ ಓನ್ಲಿ ವಿ ಕ್ಯಾನ್ ಡಿಸೈಡ್ ವಾಟ್ ಟೈಪ್ ಆಫ್ ಪರ್ಸನ್ ಹಿ ಈಸ್. ಇನ್ ದ ಸೇಮ್ ವೇ ಅವರ್ ಬಾಡಿ ಹ್ಯಾಸ್ ಗಾಟ್ ವಾತ ಪಿತ್ತ ಕಫ, ದೀಸ್ ತ್ರೀ ಆರ್ ನಾಟ್ ವಿಸಿಬಲ್, ಬಟ್ ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಅವರ್ ಬಾಡಿ. ನಾವು ಅದನ್ನೇ ಹೇಳ್ತೇವೆ, ದೋಷ ಧಾತು ಮಲ ಮೂಲಂ ಹಿ ಶರೀರಂ. ಅವರ ಹೋಲ್ ಬಾಡಿ ಈಸ್ ಮೇಡ್ ಔಟ್ ಆಫ್ ದೋಷ, ಮೀನ್ಸ್ ತ್ರಿದೋಷ. ವಾತ ಪಿತ್ತ ಕಫ ಅನ್ನೋ ತ್ರಿದೋಷಗಳನ್ನ ದೋಷ ಅಂತ ಹೇಳಿದೆ. ಧಾತುಗಳು ಯಾವುದು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ ಏಳು ಧಾತುಗಳನ್ನ, ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತ. ರಸ ಅಂದ್ರೆ ನಮ್ಮ ಶರೀರದಲ್ಲಿ ಲಿಂಫ್, ರಕ್ತ ಅಂದ್ರೆ ಬ್ಲಡ್, ಮಾಂಸ ಅಂದ್ರೆ ಮಸಲ್ಸ್, ರಸ ರಕ್ತ ಮಾಂಸ, ಮೇಧ ಅಂದ್ರೆ ಫ್ಯಾಟ್, ರಸ ರಕ್ತ ಮಾಂಸ ಮೇಧ, ಅಸ್ಥಿ ಅಂದ್ರೆ ಬೋನ್, ಮಜ್ಜ ಅಂದ್ರೆ ಬೋನ್ ಮ್ಯಾರೋ, ಅಂದ್ರೆ ಸ್ಪರ್ಮ್. ನಮ್ಮ ಸ್ಪರ್ಮ್ ಏನಿದೆ ಅದನ್ನ ನಾವು ಶುಕ್ರದ ಹೀಗೆ ಏಳು ಧಾತುಗಳು ನಮ್ಮ ಶರೀರದಲ್ಲಿ ಇದೆ. ನಂತರ ಮೂರು ದೋಷಗಳಿದೆ, ಮತ್ತೆ ಮಲಗಳು, ತ್ರೀ ರೀತಿಯ ಎಕ್ಸ್ಕ್ರೀಟರಿ ಸಿಸ್ಟಮ್ ನಲ್ಲಿ ನಾವು ಮಲ, ಮೂತ್ರ ಮತ್ತೆ ಸ್ವೇದ, ಮೂರು ನಮ್ಮ ಶರೀರದ ಹೊರಗೆ ಹೋಗಿರುವಂತಹ ಒಂದು ಸಿಸ್ಟಮ್ ಅನ್ನ ಶರೀರ. ಶೀರ್ಯತೆ ಅನೇನ ಐತಿ ಶರೀರಂ, ಯಾವುದು ಡಿಜೆನರೇಟ್ ಆಗುತ್ತೆ, ಯಾವುದು ಪರ್ಮನೆಂಟ್ ಆಗಿ ಉಳಿಯುದಿಲ್ವಾ ಅದಕ್ಕೆ ಶರೀರ ಅಂತ ಹೇಳ್ತಾರೆ. ನಾವು ಅದೇ ರೀತಿ ಹುಟ್ಟಿದ್ಮೇಲೆ ಬೆಳಿತೇವೆ, ಬೆಳೀತಾ ಅಂದ್ಮೇಲೆ ವ್ಯಾನಿಶ್ ಹೋಗುತ್ತೆ, ಅದಕ್ಕೆ ಶರೀರ ಅಂತ ಹೇಳ್ತಾರೆ. ರಾಜ ಆದ್ರೂ ಕೂಡ ಅವನಿಗೆ ಎಷ್ಟು ವಯಸ್ಸು ಇತ್ತು ಅಷ್ಟೇ ಅವನು ಡಿಜೆನರ ಆಗ್ತಾ ಹೋಗ್ತಾನೆ, ಅದಕ್ಕೆ ಶರೀರ ಅಂತ ಹೇಳ್ತಾರೆ. ಓಕೆ, ಈಗ ವಾತ ಅಂತ ಹೇಳಿದ್ರೆ ಏರ್, ಪಿತ್ತ ಅಂತ ಹೇಳಿದ್ರೆ ಸನ್, ಕಫ ಅಂತ ಹೇಳಿದ್ರೆ ಚಂದ್ರ. ಇದು ತತ್ವಗಳು ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ಶರೀರದಲ್ಲಿ ಯಾವ ನಿಮ್ಗೆ ಗುಣಗಳು ಏನು ಹೆಚ್ಚು ಕಮ್ಮಿ ಆದ ಕೂಡ ಗೊತ್ತಾಯ್ತು, ಇದು ವಾತದಿಂದ ಆಯ್ತಾ, ಪಿತ್ತದಿಂದ ಆಯ್ತಾ, ಕಫದಿಂದ ಆಯ್ತಾ ಅಂತ ಹೇಳಿದ್ರೆ. ದೋಷ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ರೋಗಗಳು ಅಲ್ಲ. ರೋಗ ಇಸ್, ದೋಷ ಇಸ್ ನಾಟ್ ದ ಡಿಸೀಸ್, ದೋಷ ಇಸ್ ದಟ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಟು ಅವರ್ ಬಾಡಿ, ಬಟ್ ವೆನ್ ದಟ್ ಗೇಟ್ಸ್ ವಿಶಿಯೇಟೆಡ್, ಯಾವಾಗ ಅದು ಏರುಪೇರು ಆಗುತ್ತೆ ಆವಾಗ ಈ ದೋಷಗಳು ರೋಗವಾಗುತ್ತೆ. ದೂಷಣಾತ್ ದೋಷ, ಯಾವುದು ಬೇಗ ಹಾಳಾಗುತ್ತೋ ಅದಕ್ಕೆ ದೋಷ ಅಂತ ಹೇಳ್ತಾರೆ. ವಿರಹ ದೋಷ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ರೋಗ, ಅದು ರೋಗ ದೋಷವು ಹಾಳಾದಾಗ ಅದು ರೋಗವಾಗುತ್ತೆ. ವಾತವು ನಮ್ಮ ಶರೀರಕ್ಕೆ ಬೇಕು, ಪಿತ್ತವು ನಮ್ಮ ಶರೀರಕ್ಕೆ ಬೇಕು, ಕಫವು ನಮ್ಮ ಶರೀರಕ್ಕೆ ಬೇಕು. ಸೊ ಮೇಕ್ ಇಟ್ ಕ್ಲಿಯರ್ ದಟ್ ದೋಷ ಈಸ್ ನಾಟ್ ಎ ಡಿಸೀಸ್, ಬಟ್ ವೆನ್ ದ ದೋಷ ವಾತ ಪಿತ್ತ ಕಫ ಆರ್ ನಾಟ್ ಇನ್ ಬ್ಯಾಲೆನ್ಸ್ ಕಂಡೀಷನ್, ದೆನ್ ದ ಪರ್ಸನ್ ವಿಲ್ ಗೆಟ್ ವಾತ ದೋಷ,
ವಾತ ರೋಗ, ಪಿತ್ತ ರೋಗ ಆರ್ ಕಫ ರೋಗ. ಸೊ ದಟ್ ಇಸ್ ವೈ ದೋಷ ಇಸ್ ನಾಟ್ ಎಟ್ ಆಲ್ ಅ ಡಿಸಾರ್ಡರ್, ಇಸ್ ನಾಟ್ ಎ ಡಿಸೀಸ್. ಇಟ್ ಇಸ್ ದಟ್ ವಿಚ್ ಇಸ್ ರಿಕ್ವೈರ್ಡ್ ಟು ಅವರ್ ಬಾಡಿ ಇನ್ ಎ ಬ್ಯಾಲೆನ್ಸ್ಡ್ ಸ್ಟೇಟ್. ಯಾವಾಗ ಬ್ಯಾಲೆನ್ಸ್ ತಪ್ಪುತ್ತೋ ಆವಾಗ ಯಾವ ರೀತಿ ಗಾಳಿ ಜೋರಾಗಿ ಹೊಡಿತದೋ ಆವಾಗ ಮಳೆ ಇಡೀ ಸಮುದ್ರ ಇದೆಲ್ಲ ಆಗ್ಬಿಡುತ್ತೆ ಅಲ್ವಾ. ಅದೇ ರೀತಿ ಬಿಸಿಲು ಜೋರಾದಾಗ ಬಿಸಿಲು ತಾಪದಿಂದ ಎಷ್ಟೋ ಜನ ಸಾಯ್ತಾರೆ. ಅದೇ ರೀತಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳು ಏರುಪೇರು ಆದಾಗ ಮನುಷ್ಯನಿಗೆ ಅದರ ರೋಗಗಳು ಬರ್ತವೆ. ಆದುದರಿಂದ ಆಲ್ವೇಸ್ ಅವರ್ ಬಾಡಿ ರಿಕ್ವೈರ್ಸ್ ದ ಬ್ಯಾಲೆನ್ಸ್ಮೆಂಟ್ ಆಫ್ ವಾತ ಪಿತ್ತ ಅಂಡ್ ಕಫ. ಆಲ್ವೇಸ್ ವಾತ ಪಿತ್ತ ಕಫ ಬ್ಯಾಲೆನ್ಸ್ಮೆಂಟ್ ಅಲ್ಲಿ ಆಗಿರ್ಬೇಕು. ವಾತ ಕೆಳಗೆ ಬರುತ್ತೆ, ಮಧ್ಯದಲ್ಲಿ ಪಿತ್ತ ಸ್ವಲ್ಪ ಬ್ಯಾಲೆನ್ಸ್, ಸ್ವಲ್ಪ ಗುಣಗಳು ವಾತದ್ದು ಸ್ವಲ್ಪ ಗುಣಗಳು ಕಫದಿರುತ್ತೆ ಪಿತ್ತಕ್ಕೆ. ಅದರಿಂದ ವಾತ ಮತ್ತೆ ಕಫಗಳು ಆಲ್ವೇಸ್ ಅಪೋಸಿಟ್ ಕ್ಯಾರೆಕ್ಟರ್. ಪಿತ್ತ ಏನಿದೆ ಸ್ವಲ್ಪ ಗುಣಗಳು ವಾತದ್ದು, ಸ್ವಲ್ಪ ಗುಣಗಳು ಕಫದಿರುತ್ತೆ. ಅದರಿಂದ ವಾತ ಮತ್ತೆ ಪಿತ್ತ ಹೀಗೆ ಬ್ಯಾಲೆನ್ಸ್, ವಾತ ಮತ್ತೆ ಕಫ ಬ್ಯಾಲೆನ್ಸ್ ಆಗ್ತಾ ಬ್ಯಾಲೆನ್ಸ್ ಆಗ್ತಾ ಮಧ್ಯದಲ್ಲಿ ಪಿತ್ತ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡುತ್ತೆ, ಅದು ಆಚೆ ಈಚೆ ಕೂಡ ಹೋಗುತ್ತೆ. ಅದುದರಿಂದ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಇದರಲ್ಲಿ ಈ ವಾತ ಪಿತ್ತ ಕಫಗಳಲ್ಲಿ ಹೂ ಇಸ್ ದ ಕಿಂಗ್? ಪಿತ್ತಂ ಪಂಗು ಕಫ ಪಂಗು ಪಂಗವೋ ಮಲದಾತವ ವಾಯುನ ಎತ್ತರಣೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ ಹೇಳಿದ್ರೆ, ಈ ವಾತ ಪಿತ್ತ ಕಫಗಳಲ್ಲಿ ಪಿತ್ತ ಮತ್ತೆ ಕಫಕ್ಕೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಾತ ಇಸ್ ದ ಮ್ಯಾನೇಜರ್ ಆಫ್ ಹೋಲ್ ಬಾಡಿ. ವಾತವು ನಮ್ಮ ಶರೀರದ ಇಡೀ ಶರೀರದ ಒಂದು ಬ್ಯಾಲೆನ್ಸ್, ಇದು ಮ್ಯಾನೇಜರ್ ಆಗಿದೆ. ಅದು ಯಾವ ರೀತಿ ಒಂದು ಕಡೆಯಲ್ಲಿ ನಿಂತಿರುವಂತ ಮೋಡಗಳು ಪಿತ್ತ ಮತ್ತೆ ಕಫಗಳು ಇದ್ದಾಗೆ ಈ ವಾತವಾಯು ಏನ್ ಮಾಡುತ್ತೆ, ಆ ಮೋಡಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಿ ಕೊಲೈಡ್ ಮಾಡಿದ್ರು ಮಳೆಯನ್ನ ತಂದು ಕೊಡುತ್ತೆ. ಅದೇ ರೀತಿ ಪಿತ್ತಂ ಪಂಗು ಕಫಂ ಪಂಗು, ಪಂಗು ಅಂದ್ರೆ ಕೈ ಕಾಲು ಇಲ್ಲದವ ಅಂತ ಹೇಳ್ತಾರೆ. ಪಿತ್ತಂ ಪಂಗು ಕಫಂ ಪಂಗು ಪಂಗುವೋ ಮಲಧಾತವ, ನಮ್ಮ ಶರೀರದಲ್ಲಿ ಎಲ್ಲ ಮಲಧಾತುಗಳೆಲ್ಲ ಇನ್ಆಕ್ಟಿವ್ ಆಗಿರ್ತವೆ. ಆದರೆ ವಾತ ಏನ್ ಮಾಡುತ್ತೆ, ಅದನ್ನ ಆಕ್ಟಿವ್ ಅನ್ನಾಗಿಸುತ್ತೆ. ಆದುದರಿಂದ ವಾತ ಇಸ್ ಅ ಮೇಜರ್, ನಮ್ಮ ಇಡೀ ಶರೀರದ ಮ್ಯಾನೇಜರ್ ಯಾರು ಅಂತ ಹೇಳಿದ್ರೆ ವಾತ. ವಾತ ಯಾವತ್ತೂ ಕೂಡ ಆಕ್ಟಿವ್ ಆಗಿರ್ಲೇಬೇಕು. ನಮ್ಮ ಪಂಚಬಿಡ್ತಾನೆ. ಅದರಿಂದ ವಾತ ಇಸ್ ಅ ಕಿಂ ಎನ್ ಆಫ್ ಕಿಂಗ್ ಎಮಂಗ್ ಆಲ್ ತ್ರಿದೋಷ. ಈಗ ಈಗ ನಿನ್ನೆ ನಾವು ಈ ಸಪ್ತಧಾತು ನಮ್ಮ ಪಂಚಮಹಾಭೂತಗಳ ಗುಣಗಳನ್ನು ಹೇಳಿದ್ವಿ ಅಲ್ವಾ. ಪೃಥ್ವಿದ ಗುಣಗಳೇನು, ಜಲದ ಗುಣಗಳೇನು, ಅಗ್ನಿದ ಗುಣಗಳೇನು, ವಾಯುದ ಗುಣಗಳೇನು, ಮತ್ತೆ ಆಕಾಶದ ಗುಣಗಳು. ಒಂದು ವ್ಯಕ್ತಿ ವೆರಿ ಒಂದು ವಸ್ತು ಬಹಳ ಭಾರ ಉಂಟು ಅಂತ ಆಗಿದ್ರೆ ತುಂಬಾ ಒಂದು ಇದೊಂದು ತುಂಬಾ ಭಾರ ಇದೆ. ಇದ್ರಲ್ಲಿ ಏನಿದೆ, ಇದು ಜಾಸ್ತಿ ಇದೆ. ಯಾವುದು ನಮ್ಮ ಪೃಥ್ವಿ ಗುಣ ಜಾಸ್ತಿ ಇದೆ. ಒಂದು ಲೋಟ ನೀರು ನಾನು ಈಗ ತರ್ತೀನಿ, ಆ ನೀರಿನಲ್ಲಿ ಯಾವ ಗುಣ, ಜಲ ಗುಣಗಳು ಜಾಸ್ತಿ ಇದೆ. ಒಂದು ಬೆಂಕಿ ಕಡ್ಡಿಗೆ ಕೇಳ್ತೀನಿ, ಬರ್ನ್ ಆಗುತ್ತೆ, ಅವಾಗದ್ರೆ ಅಗ್ನಿ ಗುಣಗಳು ಜಾಸ್ತಿ ಇದೆ. ಒಂದು ಬಲೂನ್ ಅಲ್ಲಿ ಗಾಳಿಯನ್ನ ತುಂಬುತ್ತೆ, ಅವಾಗ ಏನಾಗುತ್ತೆ, ಅದರಲ್ಲಿ ವಾಯು ಜಾಸ್ತಿ ಇದೆ. ಎಲ್ಲದಕ್ಕೂ ಜಾಗವನ್ನು ಕೊಟ್ಟಿರುವಂತದ್ದು ಆಕಾಶ ಮಹಾಭೂತ ಇದೆ. ಈಗ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ಈ ವಾತ ಅಂದ್ರೆ ಏನು, ಅದರ ಗುಣಗಳೇನು, ಅದು ಎಲ್ಲಿರುತ್ತೆ, ಅದು ಯಾಕೆ ಏರುಪೇರಾಗುತ್ತೆ, ಅದು ಜಾಸ್ತಿ ಆದ್ರೆ ಏನಾಗುತ್ತೆ, ಅದು ಕಡಿಮೆ ಆಗಿದ್ರೆ ಏನಾಗುತ್ತೆ. ನೋಡಿ, ನಾವು ಆವಾಗಲೇ ಹೇಳಿದಾಗೆ ದೋಷ ಇಸ್ ನಾಟ್ ಅ ಡಿಸೀಸ್, ಇಟ್ ಇಸ್ ನಾಟ್ ಎ ಡಿಸಾರ್ಡರ್, ದಟ್ ಈಸ್ ವಿಚ್ ರಿಕ್ವೈರ್ಡ್ ಟು ಅವರ್ ಬಾಡಿ. ಒಂದು ಕೂಡ ಮೂರು ಕಂಡೀಷನ್ ಇರುತ್ತೆ. ಒಂದು ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ ಗಳಲ್ಲಿ ಒಂದು ಡಿಸ್ಟಿಂಕ್ಷನ್ಸ್ ಇರ್ತವೆ, ಒಂದು ಸಾಧಾರಣ ಆವರೇಜ್ ಇರ್ತಾರೆ, ಕೆಲವು ಸಬ್ ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರೆ. ಅಲ್ಲದ 30-50 ಮಾರ್ಕ್ ತೆಗಿಯೋರು, 50 ಮಾರ್ಕ್ ತೆಗಿಯೋರು, 80 ಮೇಲೆ ಇರ್ತಾರೆ. ಅದೇ ರೀತಿ ವಾತ ಪಿತ್ತ ಕಫಗಳು ನಮ್ಮ ಶರೀರದಲ್ಲಿ 3 ಟೈಪ್ ಆಫ್ ಕಂಡೀಷನ್, ಅಕ್ಷೀಣವಾಗುತ್ತೆ. ವಾತ ಪಿತ್ತ ಕಫಗಳು ಸಮಾನತೆ ಇರ್ತವೆ, ಅಥವಾ ವಾತ ವೃದ್ಧಿ ಆಗುತ್ತೆ, ಅಥವಾ ಪಿತ್ತ ವೃದ್ಧಿ ಆಗುತ್ತೆ, ಅಥವಾ ಕಫ ವೃದ್ಧಿ ಆಗುತ್ತೆ, ಅಥವಾ ವಾತ ಕ್ಷೀಣವಾಗದು, ಪಿತ್ತ ಕ್ಷೀಣವಾಗದು, ಕಫ ಕ್ಷೀಣವಾಗದು. ಇದೇ ರೀತಿ ಆದಾಗ ಅದರ ರಿಸಲ್ಟ್ ನಮ್ಮ ಶರೀರದ ಮೇಲೆ ಕಂಡು ನಮಗೆ ರೋಗ ಬರುತ್ತೆ. ಆದುದರಿಂದ ನಮ್ಗೆ ಯಾವತ್ತು ಕೂಡ ವಾತ ಪಿತ್ತ ಕಫಗಳು ಬ್ಯಾಲೆನ್ಸ್ ಆಗಿರ್ಬೇಕು. ಈಗ ವಾತದ ಗುಣಗಳೇನು, ವಾತದ ಗುಣಗಳು ಆಲ್ವೇಸ್ ಈ ಗುಣಗಳನ್ನ ಹೇಳ್ತೇನೆ. ಆ ಗುಣಗಳು ತಮ್ಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಯಾವುದೇ ಒಂದು ರೋಗದಲ್ಲಿ, ಯಾವುದೇ ಒಂದು ವ್ಯಕ್ತಿಯಲ್ಲಿ ಅವನಿಗೆ ವಾತ ಪ್ರಿಡಾಮಿನೆಂಟ್ ಇದೆಯಾ, ಪಿತ್ತ ಪ್ರಿಡಾಮಿನೆಂಟ್, ರೂಕ್ಷ ಲಘು ಶೀತಂ ಕರಹ ಸೂಕ್ಷ್ಮ ಚಲೋ ಅನಿಲ ಅಂತ ಹೇಳಿದ್ರೆ
ಇಲ್ಲಿ ನಾವು ವಿಂಶತಿ ಗುಣಗಳು 20 ಗುಣಗಳನ್ನು ಹೇಳಿದ್ರಲ್ಲಿ ನೋಡಿ ವಾತದ ಗುಣಗಳು ಯಾವುದು? ತತ್ರ ರೂಕ್ಷಃ, ರೂಕ್ಷ ಅಂದ್ರೆ ಡ್ರೈ, ಆಲ್ವೇಸ್ ಡ್ರೈನೆಸ್ ಇಸ್ ಕಾಸ್ಡ್ ಬೈ ವಾತ, ಎನಿ ಪಾರ್ಟ್ ಆಫ್ ಅವರ್ ಬಾಡಿ ಡ್ರೈನೆಸ್. ಲಘು ಇಸ್ ಲೈಟ್ನೆಸ್, ಹಗುರ ಹಗುರ ಆಗುವಂಥದ್ದು. ಮನುಷ್ಯನಿಗೆ ತೂಕ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವನಲ್ಲಿ ವಾತ ಜಾಸ್ತಿ ಆಗಿದೆ ಅಂತ ಅರ್ಥ, ಗೊತ್ತಲ್ಲ. ತತ್ರ ಲೂಕ್ಷ ರೂಕ್ಷ ಲಘು ಶೀತಂ, ಆಲ್ವೇಸ್ ಫೀಲಿಂಗ್ ಕೋಲ್ಡ್ನೆಸ್, ವಾತಾವರಣದಲ್ಲಿ ತುಂಬಾ ಚಳಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬಹಳ ವಾತದ ಗುಣಗಳನ್ನೇ ತಂಪು ಗಾಳಿ, ತಂಪು. ತತ್ರ ರೂಕ ಲಘು ಶೀತಂ ಖರಹ, ಖರ ಅಂದ್ರೆ ರಫ್ನೆಸ್, ಯಾವುದೇ ಒಂದು ಶರೀರದ ಭಾಗದಲ್ಲಿ ರಫ್ನೆಸ್ ಆಯ್ತು, ಮುಖ ಆಯಿಲಿ 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 ಉಂಟು ಅಂತ ಹೇಳಿದ್ರೆ ಅವನಿಗೆ ವಾತ ಜಾಸ್ತಿ ಇಲ್ಲ ಅಂತ ಅರ್ಥ. ಅದೇ ಮುಖದಲ್ಲಿ ರಫ್ನೆಸ್ ಉಂಟು ಅಥವಾ ಸ್ಕಿನ್ ಅಲ್ಲಿ ರಫ್ ರಫ್ ಉಂಟು ಅಂತ ಹೇಳಿದ್ರೆ, ಜಾಯಿಂಟ್ ಅಲ್ಲಿ ಹೀಗೆ ಮುಟ್ಟಿದಾಗ ರಫ್ನೆಸ್ ಉಂಟು ಅಂತ ಹೇಳಿದ್ರೆ ಅವನಿಗೆ ವಾತ ಜಾಸ್ತಿ ಆಗಿದೆ ಅಂತ ಅರ್ಥ. ಅದರಿಂದ ತತ್ರ ರೂಕ್ಷ ಲಘು ಶೀತಂ ಖರಹ, ಖರ ಅಂತ ಹೇಳಿದ್ರೆ ರಫ್ನೆಸ್. ನೀನ್ ಹೇಳಿದಲ್ಲ ಒಂದು ಆಪಲ್ ಅನ್ನ ಮುಟ್ಟಿದಾಗ ಸ್ಮೂತ್ ಆಗಿರುತ್ತೆ, ಒಂದು ಹಲಸಿನ ಹಣ್ಣ ವೆನ್ ವಿ ಟಚ್ ದ ಸರ್ಫೇಸ್ ಆಫ್ ದ ಜಾಕ್ ಫ್ರೂಟ್ ದಟ್ ಈಸ್ ನೋನ್ ಆಸ್ ರಫ್ನೆಸ್, ಖರ. ಸೊ ಸತ್ರ ರೂಕ್ಷ ಲಘು ಶೀತಂ ಖರಹ ಸೂಕ್ಷ್ಮ, ಸೂಕ್ಷ್ಮ ಅಂತ ಹೇಳಿದ್ರೆ ಇಟ್ ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ವಾತ ಇಸ್ ದಟ್ ವಿಚ್ ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಅದರಿಂದ ನಾನು ನಿನ್ನೆ ಹೇಳಿದ್ದೆ, ನಾನು ಹೀಗೆ ಹೀಗೆ ನೋಡ್ಕೊ ಹೀಗೆ ಮಾತನಾಡಬೇಕಾದ್ರೆ ಒಂದು ಕೈಯನ್ನು ಇಲ್ಲಿ ಇಡ್ತೇನೆ, ಇಲ್ಲಿ ಒಂದು ಸಣ್ಣ ಒಂದು ಆದ್ರೆ ಹೋಗಿ ಇಮ್ಮಿಡಿಯೇಟ್ಲಿ ಕೈಯಲ್ಲಿಂದ ತೆಗಿತೇನೆ. ಅಷ್ಟು ಸೂಕ್ಷ್ಮ ನಮ್ಮ ವಾತ. ಏನ್ ಮಾಡ್ತಾ ಇಮ್ಮಿಡಿಯೇಟ್ಲಿ ಬೆರಳಿಗೆ ಸೆನ್ಸೇಷನ್ ಅಥವಾ ಕಾಲಿಗೆ ಏನಾದ್ರು ಇರ್ಬೇಕಚ್ಚಿತ್ತು, ಸ್ಮಾಲ್ ಆಂಟ್ ಬೈಟ್ ಆಯ್ತು, ಅವಾಗ ಏನ್ ಮಾಡ್ತಾನೆ ಸಡನ್ಲಿ ಐ ರಿಮೂವ್ ದ ಲೆಗ್ ವಿದೌಟ್ ಸೀಯಿಂಗ್ ದಟ್ ಪಾರ್ಟ್, ವಿದೌಟ್ ಸೀಯಿಂಗ್ ದಟ್ ಪಾರ್ಟ್ ಐ ರಿಮೂವ್ ಮೈ ಲೆಗ್ ಅಂಡ್ ಐ ವಿಲ್ ರಿಯಾಕ್ಟ್ ಅಕಾರ್ಡಿಂಗ್ಲಿ. ದಟ್ ಹ್ಯಾಸ್ ಬಿನ್ ಡನ್ ಬೈ ದ ವಾತ. ವಾತ ಇಸ್ ಸೋ ಫಾಸ್ಟ್, ಇಟ್ ಸೋ ಸೂಕ್ಷ್ಮ, ಇಟ್ ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ತತ್ರ ರೂಕ್ಷ ಲಘು ಶೀತಂ ಕರಹ ಸೂಕ್ಷ್ಮ ಚಲ, ಚಲ ಇಸ್ ಆಲ್ವೇಸ್ ಮೂವಿಂಗ್, ಚಲ ಇಸ್ ಆಲ್ವೇಸ್ ಮೂವಿಂಗ್. ಯೆಸ್ಟರ್ಡೇ ಐ ಟೋಲ್ಡ್ ಒನ್ ಎಕ್ಸಾಂಪಲ್, ಇಫ್ ಯು ಬ್ಲೋ ಒನ್ ಬಲೂನ್ ಅಂಡ್ ಯು ಟೈ ಅ ನಾಟ್, ಯು ವಿಲ್ ಥಿಂಕ್ ದಟ್ ದ ಏರ್ ಇಸ್ ಸೈಲೆಂಟ್ಲಿ ಸಿಟಿಂಗ್ ಇನ್ಸೈಡ್. ನೋ, ಇಟ್ ಇಸ್ ರಾಂಗ್. ಏರ್ ಇಸ್ ಆಲ್ವೇಸ್ ಮೂವಿಂಗ್ ಇನ್ಸೈಡ್, ಏರ್ ಕಾಂಟ್ ಬಿ ಸೈಲೆಂಟ್. ವಾತ ಯಾವತ್ತು ಕೂಡ ಸೈಲೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ತಿರುಗುತ್ತಾ ಇರುತ್ತೆ, ಅದರ ಗುಣನೇ ಚಲ. ವಾತಾವರಣದಲ್ಲಿ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತೇ ಆಗುದಿಲ್ಲ. ವಾತ ಹೋಗು, ಇಡೀ ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲ ಗ್ರಹಗಳನ್ನು ಆಚೆ ತೆಗೆದುಕೊಂಡು ಹೋಗುದೇ ಯಾರು? ವಾತನೇ. ಆದುದರಿಂದ ನಾವು ವಾತದ ಗುಣಗಳು ಚಲ ಗುಣ. ಒಬ್ಬ ವ್ಯಕ್ತಿಗೆ ನೋಡಿ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಹೀಗೆ ಹೀಗೆ ಮಾಡ್ತಾ ಇರ್ತಾನೆ, ಚಲ ಗುಣ ಅಂದ್ರೆ ಕಂಪವಾತ ಅಂತ ಹೇಳ್ತಾರೆ. ಆ ಪಾರ್ಕಿನ್ಸ್ ಅಂತ ನಿಮ್ಗೆ ಗೊತ್ತಿರಬಹುದು, ನೀವು ಕೆಲವುಗಳಲ್ಲಿ ಸ್ಟೂಡೆಂಟ್ಸ್ ಈಗ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರ್ಬೋದು, ಕೆಲವು ಮಕ್ಕಳು ಸುಮ್ಮನೆ ಪಾಠ ಕೇಳ್ತಾ ಇರ್ತಾರೆ, ಒಬ್ಬ ಆಕೆ ನೋಡ್ತಾನೆ, ಮೇಲೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಕಾಲು ಅಲ್ಗಾಡ್ಸ್ತಾನೆ, ಬಾಡಿ ಹೀಗೆ ಅಲ್ಗಾಡ್ಸ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಈ ಹಸ್ ಗಾಟ್ ದ ಮೂಮೆಂಟ್, ಜಸ್ಟ್ ಮಚ್ ಮೂಮೆಂಟ್, ಚಂಚಲತಾ, ದಟ್ ಈಸ್ ದ ಪ್ರಾಪರ್ಟಿ ಆಫ್ ವಾತ. ವಾತದ ಗುಣಗಳು ಅಲ್ವಾ, ತುಂಬಾ ತೆಳ್ಳಗೆ ಸಪೂರ ತೂಕ ಕಡಿಮೆ ಮಕ್ಕಳು ಆಗ್ಲಿ ಯಾರೇ ಆಗ್ಲಿ ನೋಡಿ, ಅವನು ಆಕ್ಟಿವ್ ಆಗ್ತಾ ಇರ್ತಾನೆ, ಮಾತನಾಡ್ತಾ ಇರ್ತಾನೆ, ಅವನು ಚಲನೆ ವಲನೆ ಜಾಸ್ತಿ ಆಗ್ತಾ ಇರ್ತದೆ. ಬಿಕಾಸ್ ದ ಪ್ರಿಡಾಮಿನೆನ್ಸ್ ಆಫ್ ವಾತ ಇನ್ ಸೈಡ್ ಹಿಮ್. ದಟ್ ಇಸ್ ವೈ ತತ್ರ ರೂಕ್ಷ ಲಘು ಶೀತಂ ಕರಹ ಸೂಕ್ಷ್ಮ ಚಲ ಅನಿಲ. ಅನಿಲ ಅಂತ ಹೇಳಿದ್ರೆ ವಾತ. ವಾತಕ್ಕೆ ಇನ್ನೊಂದು ಹೆಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅನಿಲನು ಅಂತ ಹೇಳ್ತಾರೆ, ವಾಯು ಅಂತಾನು ಹೇಳ್ತಾರೆ, ಅಥವಾ ವಾತ ಅಂತಲೂ ಹೇಳ್ತಾರೆ. ವಾಯು ಅಂದ್ರೆ ವಾತ, ಅಂದ್ರೆ ಅನಿಲ ಅಂದ್ರೆ ಒಂದೇ ಮುಂದೆ. ಅದರಿಂದ ದಟ್ ಇಸ್ ವೈ ವಾತ ಇಸ್ ದಟ್ ದ ದೋಷ, ಇಟ್ ಇಸ್ ನಾಟ್ ಎ ರೋಗ. ವಾತ ಇಸ್ ದ ದೋಷ, ದಟ್ ಇಸ್ ದ ಕಿಂಗ್ ಆಫ್ ಆಲ್ ತ್ರಿದೋಷಾಸ್, ದಟ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ ಟು ಆಕ್ಟ್. ಓಕೆ, ನೌ ಇದಕ್ಕೆ ವಾತಕ್ಕೆ ಸಾಧಾರಣ ಯಾವ ರೀತಿ ಕಂಪೇರ್ ಮಾಡಬಹುದು ಹೇಳಿದ್ರೆ, ಇಟ್ಸ್ ಅ ಪವರ್ಫುಲ್ ಅಂಡ್ ಇಟ್ಸ್ ಅ ಸಬ್ಟಲ್ ಎನರ್ಜಿ ಆಫ್ ಮೂವ್ಮೆಂಟ್ ನಾಟ್ ವಿಸಿಬಲ್. ಇಟ್ಸ್ ಅ ನರ್ವ್ ಇಂಪಲ್ಸ್, ಇದು ನರ್ವ್ ಇಂಪಲ್ಸ್ ನಮ್ಮ ಶರೀರದ. ನಮ್ಗೆ ಗೊತ್ತಿಲ್ಲದ ನಾನೀಗ ಮಾತನಾಡ್ತಾ ಇದ್ದೀನಿ ಅಲ್ವಾ, ನನ್ನ ಹೃದಯ ಬಡಿತ ಲಬ್ ಡಬ್ ಲಬ್ ಡಬ್ ಆಗ್ತಾ ಉಂಟು, ನನ್ನ ಉಸಿರಾಟ ಮೇಲೆ ಕೆಳಗೆ ಹೋಗ್ತಾ ಉಂಟು. ನಾವು ಅದು ಯಾರು ಮಾಡ್ತಾ ಇದ್ರೆ, ನಾವೇನು ಅದನ್ನ ದೂಡಿ ದೂಡಿ ಮಾಡ್ತಾ ಇಲ್ಲ ಕೆಲಸವನ್ನ, ಅದು ತನ್ನಷ್ಟಕ್ಕೆ ಆಗ್ತಾ ಉಂಟು. ದಟ್ ಹ್ಯಾಸ್ ಬಿನ್ ಮೇಂಟೈನ್ ಬೈ ದ ವಾತ. ವಾತ ಗೊತ್ತಲ್ಲ. ಸೊ ಎಷ್ಟೋ ನಮ್ಗೆ ಗೊತ್ತಿಲ್ಲದೆ ಶರೀರದ ಕೆಲಸಗಳು, ಡೈಜೆಷನ್ ಆಗುದು, ಸರ್ಕ್ಯುಲೇಷನ್ ಆಗುದು, ಕ್ಯಾರಿಯಿಂಗ್ ದ ಬಾಡಿಗೆ ಪ್ರತಿ ಒಂದು ತಿಂಗನ್ನ ಮೇಲೆ ಕೆಳಗೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಯಾರು ಮಾಡ್ತಾರೆ? ದಟ್ ಇಸ್ ಬಿನ್ ಡನ್ ಬೈ ವಾತ. ದಟ್ ಇಸ್ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ವಾತ ಟು ಬಿ ಕಂಟ್ರೋಲ್ ಎವ್ರಿ ಡೇ ಬೈ ಸೆವೆರಲ್ ವೇಸ್. ವಿಲ್ ಟೆಲ್ ಯು ಹೌ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಓಕೆ, ನೌ ವಾಟ್ ಆರ್ ದ ಪಂಚಮಹಾಭೂತ ಪಂಚಮಹಾಭೂತ ಸಿನ್ವಾಲ್ಡ್ ಇಂದ ವಾತ? ದಟ್ ಈಸ್ ಆಕಾಶ ಮಹಾಭೂತ ಅಂಡ್ ವಾಯು ಮಹಾಭೂತ. ನಿನ್ನೆ ಆಕಾಶ ಮತ್ತೆ ವಾಯು ಮಹಾಭೂತದ ಲಕ್ಷಣಗಳನ್ನ ಹೇಳ್ಬೇಕಾದ್ರೆ ಏನಾಗಿತ್ತು? ರೇಡಿಯಸ್ ಅತ್ತೆ ಗುಣ ಮೈಕ
ಜಾಯಿನ್ ಆಗ್ತಾರೆ. ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಹಾಂ ಸರ್. ವಾಯ್ಸ್ ಕೇಳಿಸ್ತಿಲ್ಲ. ನಿಮಿಷ ಬಂತಲ್ಲ, ಓಕೆ ಸಾರಿ, ಒಂದರಲ್ಲಿ ಬ್ಯಾಟ್ರಿ ಅಂತ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಹಾ ಸರಿ ಸರ್. ಸೊ ವಾತ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ಮೇಡ್ ಔಟ್ ಆಫ್ ಆಕಾಶ್ ಮಹಾಭೂತ ಅಂಡ್ ವಾಯು ಮಹಾಭೂತ್. ಓಕೆ, ವಾಟ್ ಇಸ್ ದ ಮೇಜರ್ ಫಂಕ್ಷನ್ ಆಫ್ ವಾಟ್ ಆರ್ ದ ಮೇಜರ್ ಫಂಕ್ಷನ್ ಆಫ್ ವಾತ ವಾತದ ಮೇಜರ್ ಫಂಕ್ಷನ್ ಏನು ಅಂತಂದ್ರೆ, I have told you that it is not visible thing. Vata pitta kapha gule particular pitta na vanti madudu pitta alla, naavu kavugulidu kapha alla, athava naavu eno hottelli ide vata anta adu maatra vata alla. These are the principles of our body doshas. Okay, the function, main function of vata is breathing. Breathing is so hagadre manusha huttidrinda saayavarege alert agirbeku vata. Just imagine madi, huttida kshanadinda saayavarege vata active irlebeku. ಒಂದು ಸ್ವಲ್ಪ ದಿನ ಫುಡ್ ತಗೊಳ್ಳಿಲ್ಲ ಅಂದ್ರೆ ನಡೀತೆ, ಅದು ಡೈಜೆಷನ್ ಇಲ್ಲದಿದ್ರು ನಡೀತೆ, ಆದರೆ ವಾತ ಶುಡ್ ಬಿ ಆಲ್ವೇಸ್ ಆಕ್ಟಿವ್ ಹೋಲ್ ದ ಟೈಮ್ ಟಿಲ್ ಬರ್ತ್ ಟು ಡೆತ್. ನಂಬರ್ ಒನ್ ಇಸ್ ಬ್ರೀದಿಂಗ್. ನಂಬರ್ ಟು ಸ್ಪೀಚ್. ನಾನು ಸ್ಪೀಚ್ ಮಾಡ್ತಾ ಇರಲು ನನ್ನ ನಾಲಿಗೆ ಗೊತ್ತಿಲ್ಲ ಏನ್ ಮಾತನಾಡ್ತಿದ್ದೇನೆ ಅಂತ, ನನ್ಗೆ ಬ್ರೈನ್ ಮಾತನಾಡ್ಲಿಕ್ಕೆ ಆಗುದಿಲ್ಲ, ಅದೇನ್ ಮಾಡ್ತೀವಿ ವಿಚಾರಗಳನ್ನ ಕೊಡುತ್ತೆ, ಅದನ್ನ ಮಾತಿನ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ದಟ್ ಈಸ್ ವೈ ನೋಡಿ ಎಷ್ಟು ಫಂಕ್ಷನ್ ಇದೆ ಅದರಲ್ಲಿ. ನಾನು ಏನು ಬ್ರೈನ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಹಿಂದೆ ಅದನ್ನು ನೋಡಿದ್ದೀನಿ ಅಲ್ವಾ, ಆ ನೋಡಿ ಬ್ರೈನ್ ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಏನ್ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬೇಕು ಅಂತ ಈಗ ಮಾತಾಡ್ತಿದ್ದೀನಿ. ದಟ್ ಹಸ್ ಬಿನ್ ಕಂಟ್ರೋಲ್ಡ್ ಬೈ ವಾತ. ನಮಗೆ ಸಿಂಪಲ್ ಆಗಿದೆ, ನಾವು ಈಗ ಕ್ಲಾಸ್ ಅಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕ್ಲಾಸ್ ಅಲ್ಲಿ ನಾನು ಅಡುಗೆ ಹೇಳ್ತಾ ಮಾತಾಡ್ತಾ ಹೋದ್ರೆ, ಈ ಕ್ಲಾಸ್ ಅಲ್ಲಿ ನಾನು ಒಂದು ಬೇರೆ ಮಾತಾಡ್ತಾ ಹೋದ್ರೆ ಪಾಲಿಟಿಕ್ಸ್ ಮಾತಾಡಿದ್ರೆ ಅಲ್ವಾ. ದಟ್ ಈಸ್ ವೈ ಇಟ್ ಹ್ಯಾಸ್ ಬಿನ್ ಎವ್ರಿಥಿಂಗ್ ಇಸ್ ಮ್ಯಾನೇಜ್ಡ್ ಬೈ ವಾತ ಅಲ್ವಾ. ಸೊ ದಟ್ ಈಸ್ ಬ್ರೀದಿಂಗ್ ಅಂಡ್ ಸ್ಪೀಚ್ ಅಂಡ್ ಸರ್ಕ್ಯುಲೇಷನ್. ಐ ಆಮ್ ಸಿಟಿಂಗ್ ಹಿಯರ್, ಐ ಆಮ್ ಸ್ಪೀಕಿಂಗ್. ಸೊ ಬಟ್ my whole body, each and body cells are getting the blood circulation. That has been done by vata. Digestion. ನಾನು ಒಂದು 12 ಗಂಟೆ ಊಟ ಮಾಡಿದ್ದೀನಿ, ನನ್ನ ಇನ್ನು ಡೈಜೆಸ್ಟಿವ್ ಪ್ರೊಸೆಸ್ ಇನ್ನು ಚಾಲು ಇತ್ತೆ ಅಲ್ವಾ. ಆ ಡೈಜೆಸ್ಟಿವ್ ಪ್ರೊಸೆಸ್ ಅನ್ನು ಯಾರು ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಾತ ಎಲ್ಲ ಪಿತ್ತ ಕಫಗಳನ್ನು ಸೇರ್ಕೊಂಡ್ಬಿಟ್ಟು ನಮ್ಮ ಡೈಜೆ ಒಂದು ಕಡೆ ಒಂದು ಮೂವ್ಮೆಂಟ್ ಮಾಡಿಬಿಟ್ಟು ಯಾವ ಭಾಗಕ್ಕೆ ತಿರ್ಕೊಂಡು ಹೋಗ್ಬೇಕು ಅದೆಲ್ಲ ವಾತ ಮಾಡ್ತಾ ಇರುತ್ತೆ. ದೀಸ್ ಆರ್ ದ ಮೆನಿಫೆಸ್ಟೇಷನ್ಸ್ ಆಫ್ ವಾತ. ವೆರಿ ವೆರಿ ಇಂಪಾರ್ಟೆಂಟ್. ಡೈಜೆಷನ್, ಸ್ಪೀಚ್, ಬ್ರೀದಿಂಗ್, ಸರ್ಕ್ಯುಲೇಷನ್, ಪರ್ಸ್ಪಿರೇಷನ್, ಎಲ್ಲ ನಮ್ಮ ಶರೀರದ ಎಲ್ಲ ಆಕ್ಟಿವಿಟೀಸ್ ಅನ್ನ ವಾತನೆ ಮಾಡುತ್ತೆ. ವಾತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ವಾತ ನಮ್ಮ ಬಾಡಿಯಲ್ಲಿ ಎಲ್ಲಿರುತ್ತೆ, ವ್ಯಾರ್ ಇಟ್ ಇಸ್ ಲೊಕೇಟೆಡ್. ಈಗ ನಾವೊಂದು ಸ್ಕೂಲ್ ನಲ್ಲಿ ಸ್ಟಾಫ್ ರೂಮ್ ಇರ್ತದೆ, ಸ್ಟಾಫ್ ರೂಮ್ ಇರ್ತದೆ ಕಾಲೇಜ್ ನಲ್ಲಿ, ಅಥವಾ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಇರ್ತಾರೆ, ಅಲ್ಲಿ ಒಂದು ಚೇರ್ ನಲ್ಲಿ ಮ್ಯಾಥ್ಸ್ ಟೀಚರ್ ಇರ್ತಾರೆ, ಒಂದು ಇಂಗ್ಲಿಷ್ ಟೀಚರ್ ಇರ್ತಾರೆ, ಸೋಷಿಯಾಲಜಿ ಕಲಿಸೋರು ಇರ್ತಾರೆ, ಸೈನ್ಸ್ ಕಲಿಸೋರು ಇರ್ತಾರೆ ಅಲ್ವಾ. ಅವರ ಸೀಟ್ ಅಲ್ಲೇ ಇರುತ್ತೆ, ಬಟ್ ಅವರ ಟೈಮ್ ಪೀರಿಯಡ್ ಬಂದಾಗ ಅವರು 9th ಸ್ಟ್ಯಾಂಡರ್ಡ್ ಗೆ ಮ್ಯಾಥ್ಸ್ ಕಲಿಸ್ಕೊಂಡು ಬಂದು ವಾಪಸ್ ಇಲ್ಲೇ ಕೂರ್ತಾರೆ. ನೆಕ್ಸ್ಟ್ ಪೀರಿಯಡ್ ಅವರು ಹಿಂದಿ ಅವರ ಕಾಲ ಹೋಗಿ ಹಿಂದಿ ಕ್ಲಾಸ್ ತಗೊಂಡು ಬಂದು ವಾಪಸ್ ಕೂರ್ತಾರೆ ಅಲ್ವಾ. ಅವರ ಸೈಟ್, ಅವರ ಜಾಗ ಇಲ್ಲಿ, ಅವರ ಸ್ಟಾಫ್ ರೂಮ್ ನಲ್ಲಿ, ಬಟ್ ಹಿ ಇಸ್ ಡೂಯಿಂಗ್ ವರ್ಕ್ ಇನ್ ಆಲ್ ಕ್ಲಾಸಸ್. ಇನ್ ದ ಸೇಮ್ ವೇ ವಾತ ಪಿತ್ತ ಕಫಗಳು ನಮ್ಮ ಶರೀರದ ಪ್ರತಿಯೊಂದು ಭಾಗದಲ್ಲಿ ಇರುತ್ತೆ, ಬಟ್ ದೇ ಆರ್ ಲೊಕೇಟೆಡ್ ಇನ್ ಪರ್ಟಿಕ್ಯುಲರ್ ಸೈಟ್ಸ್. ವಾಟ್ ಆರ್ ದೇ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ನಿಮಗೆ ಡಯಾಗ್ರಾಮ್ ಕಾಣ್ತಾ ಇರ್ಬೋದು. ಇಲ್ಲಿ ಒಂದು ಶರೀರ ಇದೆ,
ಶರೀರದಲ್ಲಿ ನಮ್ಮ ಶರೀರದ ಇಡೀ ಶರೀರ ಮೇಲಿನಿಂದ ಕೆಳಗಿನವರೆಗೆ, ಇಲ್ಲಿ ಮೇಲಿನಿಂದ ಕೆಳಗಿನವರೆಗೆ ವಾತ ಪಿತ್ತ ಕಫಗಳು ಉಂಟು. ಆದರೆ ಯೂಶುವಲಿ ನಮ್ಮ ಶರೀರದ ನಾಭಿಯ ಕೆಳಗಿನ ಭಾಗದಲ್ಲಿ ಕಾಲುಗಳು, ಇಲ್ಲೆಲ್ಲ ವಾತ ಪ್ರಿಡೊಮಿನೆಂಟ್ ಇರುತ್ತೆ. ಹೊಟ್ಟೆ ನಾಭಿಯ ಮಧ್ಯದಲ್ಲಿ ಪಿತ್ತ ಇಂಪಾರ್ಟೆನ್ಸ್ ಇರುತ್ತೆ. ಎದೆ ಮತ್ತು ತಲೆಯ ಮೇಲೆ ಇಷ್ಟು ಭಾಗದಲ್ಲಿ ಕಫ ಇರುತ್ತೆ. ನಾವು ನಿನ್ನೆ ಹೇಳಿದ್ವಿ ವಾತ ಬಹಳ ಹಗುರವಾಗಿದೆ, ಕಫ ಬಹಳ ಬಹಳ ಭಾರ ಇದೆ. ಆದ್ರೆ ಇಲ್ಲಿ ಏನಿದೆ, ಭಾರದ ವಸ್ತು ಎಲ್ಲಿದೆ, ಲಂಗ್ಸ್ ಮತ್ತೆ ಈ ಇದರ ಮೇಲೆ ಇದೆ, ನಮ್ಮ ತಲೆಯ ಮೇಲೆ ಇದೆ. ಪಿತ್ತ ಎಲ್ಲಿದೆ, ನಾಭಿಯ ಹಿಂದೆ. ಹೊಟ್ಟೆ ಯಾವಾಗ ಬಿಸಿ ಇರುತ್ತೆ, ಈ ನಾಭಿಯ ಕೆಳಗಿನ ಭಾಗಗಳಲ್ಲಿ ಕಾಲುಗಳಲ್ಲಿ ಯಾವತ್ತು ಕೂಡ ವಾತ ಪ್ರಿಡಾಮಿನೆಂಟ್ ಇರುತ್ತೆ. ಇದು ಇದರ ಕುರ್ಚಿ ಇಲ್ಲಿ, ಇದರ ಕುರ್ಚಿ ಇಲ್ಲಿ, ಇದರ ಕುರ್ಚಿ ಚೇರ್ ಇಲ್ಲಿದೆ. ಬಟ್ ದೇ ಆರ್ ಎಕ್ಸೆಸಿಬಲ್ ಟು ಹೋಲ್ ಬಾಡಿ. ಇಡೀ ಶರೀರಕ್ಕೆ ವಾತ ಪಿತ್ತ ಕಫಗಳು ಹೋಗುತ್ತೆ. ಆದ್ರೂ ಕೂಡ ಅದಕ್ಕೆ ಒಂದು ಜಾಗ ಹೇಳ್ತಾರೆ, ಯಾವುದು ವಾತದ ಸ್ಥಾನ ಯಾವುದು ಅಂತ ಹೇಳಿದ್ರೆ, ಬಕ್ವಾಶಯ ಕಟಿಸಕ್ತಿ ಶ್ರೋತ್ರಾಸ್ತಿ ಸ್ಪರ್ಶೇಂದ್ರಿಯಂ ಸ್ಥಾನಂ ವಾತ ಸೆತ್ತತ್ರಾಪಿ ಬಕ್ವಾದನ ಮಿಶಿತ ಅಂತ ಹೇಳಿದ್ರೆ, ಪಕ್ವಾಶಯ ಅಂತ ಹೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳು. ನಾವು ಫುಡ್ ಎಲ್ಲ ತಿಂದಾದ್ಮೇಲೆ ಎಲ್ಲ ಫಾರ್ಮೇಷನ್ ಆದ್ಮೇಲೆ ನಂತರ ನಮ್ಮ ದೊಡ್ಡ ಕರಳಿನಲ್ಲಿ ತುಂಬಾ ಗಾಳಿ ಇರುತ್ತೆ. ಯಾವ ರೀತಿ ಉದ್ದದ ಬಲೂನ್ ಅನ್ನ ನಾವು ಗಾಳಿಯನ್ನು ಟ್ಯೂಬ್ ಅನ್ನು ಬ್ಲೋ ಮಾಡಿ ರೌಂಡ್ ಮಾಡಿ ಇಟ್ಕೊಳ್ತೇವೆ, ಅದೇ ರೀತಿ ನಮ್ಮ ಈ ರೀತಿ ನಮ್ಮ ಇಡೀ ನಮ್ಮ ಹೊಟ್ಟೆಯಲ್ಲಿ ಈ ರೀತಿ ಇದೊಂದು ಟ್ಯೂಬ್ ಅಂತ ಹೇಳ್ಸೋಣ. ಈ ಟ್ಯೂಬ್ ನಲ್ಲಿ ಹೀಗೆ ಗಾಳಿ ತುಂಬಿದೆ, ಹೀಗೆ 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 ಮಾಡಿ ನಮ್ಮ ಲಾರ್ಜ್ ಇಂಟೆಸ್ಟೈನ್, ಪಕ್ವಾಶಯ ಅಂತಂದ್ರೆ ಲಾರ್ಜ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಒಳಗಡೆ ಏರ್ ಆಗಿರುತ್ತೆ. ಅದು ನಾವು ಆಚೆ ಈಚೆ ಆಚೆ ಈಚೆ ಹೋಗ್ಬೇಕಾದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಯಾವ ಓವರ್ ಮೂವ್ಮೆಂಟ್ ಆದ್ರೆ ಗಾಳಿ ಏನ್ ಮಾಡುತ್ತೆ, ಒಂದು ಕಡೆ ಬೇರೆ ಕಡೆಗೆ ಹೋಗುತ್ತೆ ಅಲ್ವಾ. ನಾವು ಒಂದು ಟ್ಯೂಬ್ ನಲ್ಲಿ ತುಂಬಾ ಒಂದು ಉದ್ದದ ಟ್ಯೂಬ್ ನಲ್ಲಿ ಗಾಳಿಯನ್ನ ತುಂಬಿ ನಾವೇನ್ ಮಾಡ್ತೇವೆ, ಒಂದು ಕಾಯಿಲ್ ತರ ಮಾಡಿಡ್ತೇವೆ. ಅದು ಜಾಸ್ತಿ ಒತ್ತಡ ಮಾಡಿದ್ರೆ ಏನಾಗುತ್ತೆ, ಗಾಳಿ ಇನ್ನೊಂದ್ ಕಡೆ ಹೋಗ್ಬಿಡುತ್ತೆ. ಅದೇ ರೀತಿ ಹೊಟ್ಟೆಯಲ್ಲಿ ವಾತದ ಪ್ಲೇಸ್ ಮೇನ್ ಪ್ಲೇಸ್ ಅಲ್ಲಿ ನಾಭಿಗಿಂತ ಹಿಂದ್ಗಡೆ ನಾಭಿಯ ಕೆಳಗಡೆ ಪಕ್ವಾಶಯ ಕಟಿ ಶಕ್ತಿ ಕಟಿ ಪಕ್ವಾಶಯ ಅಂತ ಹೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್, ಕಟಿ ಅಂತ ಹೇಳಿದ್ರೆ ಹಿಪ್ ಬೋನ್. ಪಕ್ವಾಶಯ ಕಟಿ ಅಂದ್ರೆ ಹಿಪ್, ಶಕ್ತಿ ಅಂದ್ರೆ ಥೈಸ್. ಥೈಸ್ ನಲ್ಲಿ ಯಾವತ್ತು ಕೂಡ ವಾತ ವಾತ ಮನುಷ್ಯನಿಗೆ ಜಾಸ್ತಿ ಆಯ್ತು ಅಂತಂದ್ರೆ ತೊಡೆಯಲ್ಲಿ ನೋವು ಬರ್ಲಿಕ್ಕೆ ಶುರು ಆಗುತ್ತೆ, ಸ್ಟಿಫ್ನೆಸ್ ಬರ್ಲಿಕ್ಕೆ ಶುರು ಆಗುತ್ತೆ, ಟೈಟ್ನೆಸ್ ಬರ್ಲಿಕ್ಕೆ ಶುರು ಆಗುತ್ತೆ. ತುಂಬಾ ವಾಕಿಂಗ್ ಮಾಡಿದಾಗ ನಮ್ಮ ಶರೀರದಲ್ಲಿ ಹೈಪರ್ ಆಕ್ಟಿವ್ ಆದಾಗ ನಮ್ಮ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ. ಫಸ್ಟ್ ಗೆ ಗೊತ್ತಾಗೋದಲ್ಲಿ ಕಾಲ್ನಲ್ಲಿ ಸುಸ್ತಾಗುದು, ಒಂದು ಜೋರು ಒಂದು ಐಸ್ ನೀರಿನಲ್ಲಿ ಒಂದು ಬಕೆಟ್ ನೀರಿನಲ್ಲಿ ಕಾಲಿಡಿ ಒಂದ್ 2 ನಿಮಿಷ, ಮತ್ತೆ ಒಂದು ಗಟ್ಟಿ ಗಾಳಿಯಲ್ಲಿ ಕಾಲನ್ನು ಇಟ್ಟು ನೋಡಿ, ಅವಾಗ ಏನ್ ಸೆನ್ಸೇಷನ್ ಬರುತ್ತೆ, ದಟ್ ಈಸ್ ವಾತ ವೃದ್ಧಿ. ಒಂದು ತಂಪು ಒಂದು 2 ಮಗ್ನಲ್ಲಿ ಐಸ್ ನೀರನ್ನ ಕಾಲಿಗೆ ಹಾಕಿ ಮತ್ತೆ ಗಟ್ಟಿ ಫ್ಯಾನಿನ ಎದುರುಗಡೆ ಗಾಳಿ ಇಟ್ಟಿದೆ, ಅಲ್ಲಿ ರೂಕ್ಷ ಲಘು ಶೀತ ಕರ ಎಲ್ಲ ಗುಣಗಳು ಒಂದೇ ಕಡೆ ಬರುತ್ತೆ. ಆಟೋಮೆಟಿಕಲಿ ಇಡೀ ಶರೀರದಲ್ಲಿ ವಾತ ವೃದ್ಧಿಯಾಗಿ ಮನುಷ್ಯನಿಗೆ ಕಡಕಡಕಡಕಡೆ ಸುಸ್ತಾಗುತ್ತೆ ಅಲ್ವಾ. ಸೊ ಅದರಿಂದ ವಾತ ವೃದ್ಧಿ ಆಗುದು ಆಲ್ವೇಸ್ ಕಾಲಿನಿಂದ ಜಾಸ್ತಿ ಆಗುತ್ತೆ, ವಾತದ ಗುಣಗಳೇ ಕಾಲಿನಿಂದ ಶುರು ಆಗುತ್ತೆ. ಸೊ ಈಗ ಪಕ್ವಾಶಯ ಕಟ್ಟಿ ಶಕ್ತಿ ಶ್ರೋತ್ರ ಇಯರ್ಸ್, ಅಸ್ಥಿ ಅಂದ್ರೆ ಬೋನ್ಸ್, ಬೋನ್ಸಿನ ಒಳಗೆ ಸ್ಪರ್ಶನೇಂದ್ರಿಯಂ ಸ್ಕಿನ್ ನಲ್ಲಿ ವಾತ ಇರ್ಲೇಬೇಕು. ನಮಗೆ ಮುಟ್ಟ ಕೂಡಲೇ ನಿಮಗೆ ಸೆನ್ಸೇಷನ್ ಗೊತ್ತಾಯ್ತು, ಮತ್ತೆ ಬಂದಾಯ್ತು, ಮತ್ತೆ ಮೂವ್ಮೆಂಟ್ ಆದ ಕೂಡಲೇ ಗೊತ್ತಾಗುತ್ತೆ ನಮ್ಗೆ ಅಲ್ವಾ. ಸೊ ವಾತ ಯಾವತ್ತು ಸ್ಕಿನ್ ನಲ್ಲಿ ಪ್ರಿಡಾಮಿನೆಂಟ್ ಆಗಿರುತ್ತೆ. ಪಕ್ವಾಶಯ ಕಟ್ಟಿ ಶಕ್ತಿ ಶ್ರೋತ್ರ ಅಸ್ಥಿ ಸ್ಪರ್ಶನೇಂದ್ರಿಯಂ ಸ್ಥಾನಂ ವಾತ ಸೆತ್ತುತ್ರಾಪಿ ಪಕ್ವಾದ ಎಲ್ಲಾ ಕಡೆಯಲ್ಲಿ ಉಂಟು. ಆದ್ರೂ ಕೂಡ ನಮ್ಮ ಪಕ್ವಾಶಯದಲ್ಲಿ ಅಂದ್ರೆ ಲಾರ್ಜ್ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ನಲ್ಲಿ ವಾತ ಲೊಕೇಟ್ ಆಗಿದೆ. ಯಾವ ರೀತಿ ಶಾಲೆಯಲ್ಲಿ ಸ್ಟಾಫ್ ರೂಮ್ ನಲ್ಲಿ ಮ್ಯಾಥ್ಸ್ ಟೀಚರ್ ನ ಒಂದು ಕುರ್ಚಿ ಇದೆಯೋ, ಯಾವ ರೀತಿ ಸೈನ್ಸ್ ಟೀಚರ್ ಗೆ ಒಂದು ಕುರ್ಚಿ ಇದೆಯೋ, ಸೋಷಿಯಲ್ ಮತ್ತೆ ಸಂಸ್ಕೃತ ಕನ್ನಡ ಪಾಠ ಮಾಡುವಂತ ಎಲ್ಲ ಟೀಚರ್ ಅವರವರ ಕುರ್ಚಿ ಎಲ್ಲ ಕಡೆಗೆ ಹೋಗಿ ಅವರ ಪಾಠ ಮಾಡಿ ಬಂದು ವಾಪಸ್ ಅಲ್ಲೇ ಬಂದು ಕೂರ್ತಾರೋ, ಅದೇ ರೀತಿ ವಾತ ಪಿತ್ತ ಕಫಗಳು ಇಡೀ ಶರೀರದಲ್ಲಿ ಇದಾವೆ. ಆದ್ರೂ ಕೂಡ ಅದು ಕುಳಿತುಕೊಳ್ಳುವಂತ ಒಂದು ಅಧಿಷ್ಠಾನ ಅಂತ ಹೇಳ್ತಾರೆ, ಅದಕ್ಕೆ ಅದು ಎಲ್ಲಿ ರೂಲ್ ಮಾಡುವಂತ ಜಾಗ ಯಾವ್ದು ಅಂತ ಹೇಳಿದ್ರೆ ಆಯಾ ಆಯಾ ಜಾಗದಲ್ಲಿ ಕೂರ್ತವೆ. ಈಗ ವಾತದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಓಕೆ, ಈಗ ವಾತದ ಗುಣಗಳು ನಮ್ಗೆ ಏನಂತ ಗೊತ್ತಾಯ್ತು, ತತ್ರ ರೂಕ್ಷ ಲಘು ಶೀತಂಕರ ಸೂಕ್ಷ್ಮಶ್ಚಲು ಅನಿಲ. ವಾತ ವಾಕಾಶ ಮಹಾಭೂತ ಮತ್ತೆ ವಾಯು ಮಹಾಭೂತದಿಂದ ಮಾಡಲ್ಪಟ್ಟಿದೆ ಅಂತ ಗೊತ್ತಾಯ್ತು. ವಾತದ ಕೆಲಸಗಳು ಏನು ಅಂತ ತಮಗೆ ಮೇಜರ್ ಕೆಲಸ ಗೊತ್ತಾಯ್ತು, ಸರ್ಕ್ಯುಲೇಷನ್ ಮಾಡುತ್ತೆ, ಮಾತನಾಡೋದ್ರಲ್ಲಿ ಡೈಜೆಷನ್ ಮಾಡುದು, ಮತ್ತೆ ಪ್ರತಿಯೊಂದು ಪರ್ಸ್ಪಿರೇಷನ್ ನಮ್ಮ ಶರೀರದ ಪ್ರತಿಯೊಂದು ಕೆಲಸವನ್ನ ಆಕ್ಟಿವ್ ಅನ್ನ ವಾತ ಮಾಡುತ್ತೆ. ವಾತದಲ್ಲಿ ಎಲ್ಲಿ ಸ್ಥಾನ ಅಧಿಷ್ಠಾನ ಎಲ್ಲಿದೆ ಅಂತ ಕೇಳಿದ್ರೆ, ವಾತ ನಿಮ್ಗೆಲ್ಲ ಗೊತ್ತಾಯ್ತು ಹೊಟ್ಟೆಯಲ್ಲಿ ಇರುತ್ತೆ, ಮತ್ತೆ ಶರೀರದ ಪ್ರತಿಯೊಂದು ಭಾಗದಲ್ಲಿ ಕೂಡ ವಾತ ಇರುತ್ತೆ ಅಂತ ಗೊತ್ತಾಯ್ತು. ಈಗ ನಾವು ವಾತ ಪಿತ್ತ ಕಫಗಳಲ್ಲಿ ಯಾವ ಟೇಸ್ಟ್ ಯಾವ ರಸವನ್ನ ಸೇವನೆ ಜಾಸ್ತಿ ಮಾಡಿದ್ರೆ ವಾತ ಶಮನ ಮಾಡ್ಬೋದು, ವಾತ ಕಡಿಮೆ ಮಾಡ್ಬೋದು, ಅಥವಾ ವಾತ ಜಾಸ್ತಿ ಮಾಡ್ಬೋದು ಅಂತ ನೋಡ್ಬೋದು. ನೋಡಿ ಟೋಟಲಿ ಎಷ್ಟು ರೀತಿಯ ರಸಗಳು ಟೇಸ್ಟ್ಗಳುಂಟು. ನಾವೀಗ ಒಂದು ಲಿಂಬೆ ಹುಳಿ ಇದು ಮಾಡಿದಾಗ ಹುಳಿ ಇದೆ, ಸ್ವಲ್ಪ ಉಪ್ಪನ್ನ ಇದು ಮಾಡಿದಾಗ ಸಾಲ್ಟಿ ಇದೆ, ಒಂದು ಜೇನುತುಪ್ಪನ ಏನಕ್ಕಿದಾಗ ಸಿಹಿ ಇದೆ ಅಂತಂದ್ರೆ 6 ರೀತಿಯ ರಸಗಳುಂಟು, ಟೇಸ್ಟ್ಗಳುಂಟು. ಯಾವುದು? ಮಧುರ, ಆಮ್ಲ,
ಲವಣ, ಕಟು, ತಿಕ್ತ, ಕಷಾಯ ಅಂತ ಆರು ರೀತಿಯ ಟೇಸ್ಟ್ ಗಳು ಉಂಟು. ನೋಡಿ, ಈ ಟೇಸ್ಟ್ ಗಳು ನಿಮ್ಗೆ ಯಾವ್ದು ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ, ನೀವೇನು ವಾತ ಜಾಸ್ತಿ ಆದ್ರೆ ವಾತ ಕಂಟ್ರೋಲ್ ಮಾಡ್ಬೋದು, ಪಿತ್ತ ಜಾಸ್ತಿ ಆದ್ರೆ ಪಿತ್ತವನ್ನು ಕಂಟ್ರೋಲ್ ಮಾಡ್ಬೋದು, ಕಫ ಜಾಸ್ತಿ ಆದ್ರೆ ಕಫವನ್ನು ಕಂಟ್ರೋಲ್ ಮಾಡ್ಬೋದು, ಕಫ ಕಡಿಮೆ ಆದ್ರೆ ಕಫವನ್ನು ಲಿಫ್ಟ್ ಮಾಡ್ಬೋದು, ವಾತ ಕಡಿಮೆ ಆದ್ರೆ ವಾತವನ್ನು ಲಿಫ್ಟ್ ಮಾಡ್ಬೋದು, ಪಿತ್ತ ಹೆಚ್ಚು ಕಮ್ಮಿ ಆದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ದಟ್ ಇಸ್ ವೈ ದ ನಾಲೆಜ್ ಆಫ್ ಟೇಸ್ಟ್ ವಿತ್ ದ ತ್ರಿದೋಷ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾವುದೇ ವೈದ್ಯ ಆಯುರ್ವೇದ ವೈದ್ಯ ನಿಮಗೆ ಕಷಾಯನ ಕೊಡಬೇಕಾದ್ರೆ, ನಿಮಗೆ ಬಂದಿರುವಂತ ರೋಗಕ್ಕೂ ಅವರು ಕೊಡುವಂತ ರಸದ ಟೇಸ್ಟ್ ಕೂಡ ವೆರಿ ವೆರಿ ಸಾಮ್ಯತೆ ಇರುತ್ತೆ. ನೋಡಿ, ಈಗ ಆರು ರೀತಿಯಲ್ಲಿ ಮಧುರ ಅಂದ್ರೆ ಯಾವುದು? ಸ್ವೀಟ್. ಅಮ್ಲ ಅಂದ್ರೆ ಏನು? ಹುಳಿ, ದ ಸೋರ್. ಲವಣ ಅಂದ್ರೆ ದ ಸಾಲ್ಟ್, ಉಪ್ಪು. ಕಟು ಅಂದ್ರೆ ಖಾರ, ಸ್ಪೈಸಿ. ತಿಕ್ತ ಅಂದ್ರೆ ಬಿಟರ್, ಕಹಿ. ಕಷಾಯ ಅಂತ ಹೇಳಿದ್ರೆ ಒಗರು ಟೇಸ್ಟ್. ವೆನ್ ವಿ ಮಿಕ್ಸ್ ಆಲ್ ದಿಸ್ ಫೈವ್ ಟೇಸ್ಟ್, ದಟ್ ಫಾರ್ಮ್ಸ್ ದ ಸಿಕ್ಸ್ತ್ ಟೇಸ್ಟ್, ದಟ್ ಇಸ್ ದ ಕಷಾಯ ರಸ. ಅದರಿಂದ ದೇರ್ ಆರ್ ಸಿಕ್ಸ್ ಟೈಪ್ಸ್ ಆಫ್ ಟೇಸ್ಟ್: ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ಹೇಳಿ. ಇಲ್ಲಿ ನಾವು ವಾತವನ್ನ ಜಾಸ್ತಿ ಆಗದಾಗೆ, ವಾತವನ್ನ ಸಪ್ರೆಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತಾಗಿದ್ರೆ ಮಧುರ, ಅಮ್ಲ, ಲವಣ ಆರ್ ದ ವಾತವನ್ನು ಶಮನ ಮಾಡುವಂತ ರಸಗಳು. ಯಾವುದೇ ಒಬ್ಬ ವ್ಯಕ್ತಿಗೆ ವಾತ ಜಾಸ್ತಿ ಆಯಿತು, ಅವನು ಹೈಪರ್ ಆಕ್ಟಿವ್ ಮಾತಾಡ್ತಿದ್ದಾನೆ, ಅವನು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗ್ತಾ ಇದ್ದಾನೆ, ವಾತದ ಗುಣಗಳು ಮೈಯೆಲ್ಲ ರೂಕ್ಷ ಆಗ್ತಾ ಉಂಟು, ವಾತದಲ್ಲಿ ಅವನಿಗೆ ನೋವು ಆಗ್ತಾ ಉಂಟು, ಅವನಲ್ಲಿ ಚಳಿ ಚಳಿ ಆಗ್ತಾ ಉಂಟು, ಅಂತ ಸಮಯದಲ್ಲಿ ಅವನಿಗೆ ಮಧುರ, ಅಮ್ಲ, ಲವಣ ರಸಯುಕ್ತವಾದಂತ ಆಹಾರವನ್ನ ಕೊಡ್ಬೇಕು. ಮಧುರ ಇಸ್ ಇಟ್ ಸ್ವೀಟ್? ನೋಡಿ, ಯಾರಿಗೆ ತೂಕ ಕಡಿಮೆ ಇದೆಯೋ ಅವನಿಗೆ ಸ್ವೀಟ್ ಕೊಟ್ರೆ ಅವನೇನಾಗ್ತದೆ? ತೂಕ ಗೇನ್ ಆಗುತ್ತೆ. ವಾತ ವೆಯ್ಟ್ ಲಾಸ್ ಅಂದ್ರೆ ಏನು? ವಾತದ ಗುಣಗಳು ಅಲ್ವಾ? ವಾತದ ಗುಣಗಳು. ವೆಯ್ಟ್ ಲಾಸ್ ಅಂದ್ರೆ ಲಘುತ, ವಾತದ ಗುಣಗಳು. ಅವನಿಗೆ ವೆಯ್ಟ್ ಜಾಸ್ತಿ ಆಗ್ಬೇಕಾದ್ರೆ ನಾವೇನ್ ಪಡ್ತೇವೆ? ಸರಿ, ಸ್ವೀಟ್ ತಿನ್ನು ಮಾರೆ ಅಂದ್ರೆ ಸಾಕು, ಒಳ್ಳೆ ನಿದ್ರೆ ಮಾಡ್ತಾನೆ ಅವನು, ತೀವ್ರ ಸ್ವೀಟ್ ತಿಂದು ನಿದ್ರೆ ಮಾಡ್ತಾನೆ. ಅವಾಗ ಏನಾಗ್ತದೆ? ಕಫ ಜಾಸ್ತಿ ಆಗ್ಬಿಡ್ತಾನೆ, ಅವನ ಸ್ಟೆಬಿಲಿಟಿ ವೆಯ್ಟ್ ಜಾಸ್ತಿ ಆಗಿರ್ತದೆ ಅವನಿಗೆ. ದಟ್ ಇಸ್ ವೈ ಸರಿ ತುಪ್ಪ ತಿನ್ನು ಅಂತ ಹೇಳ್ತಾನೆ ಅವನಿಗೆ ಅಲ್ಲ, ಹಾಲು ಕುಡಿ ಅಂತ ಹೇಳ್ತೇವೆ. ಅದೆಲ್ಲ ಆಂಟಿ ವಾತ ಪ್ರಾಪರ್ಟೀಸ್. ಅದರಿಂದ ವಾತ ರೋಗಗಳಿಗೆ ಕೇವಲ ಔಷಧ ಮಾತ್ರ ಅಲ್ಲ, ಆಹಾರದಿಂದ ಕೂಡ ನಾವು ವಾತವನ್ನ ಕಂಟ್ರೋಲ್ ಮಾಡಬಹುದು. ಅದರಿಂದ ವಾತವನ್ನ ಶಮನ ಮಾಡಲಿಕ್ಕೆ ಮಧುರ, ಅಮ್ಲ, ಲವಣ. ಹಾಗಾದ್ರೆ ವಾತ ವೃದ್ಧಿ ಯಾವುದರಿಂದ ಆಗುತ್ತೆ? ಯಾವ ಆಹಾರವನ್ನ ಸೇವನೆ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ, ವಾತ ರೋಗಗಳು ಬರುತ್ತೆ ಅವನಿಗೆ ಅಂತ ಹೇಳಿದ್ರೆ, ಕಟು, ತಿಕ್ತ, ಕಷಾಯ. ಜಾಸ್ತಿ ಖಾರ, ಜಾಸ್ತಿ ಕಹಿ ಆದದ್ದು, ಜಾಸ್ತಿ ಕಷಾಯ ಕರ ಇದು ಏನು, ಜಾಸ್ತಿ ಕಷಾಯ ರಸ ಇರುವಂತ ಆಹಾರವನ್ನ ಸೇವನೆ ಮಾಡಿದ್ರೆ ಆ ಮನುಷ್ಯನಿಗೆ ಅವನಿಗೆ ವಾತ ರೋಗಗಳು ಜಾಸ್ತಿ ಬರುತ್ತೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಒಂದು ವಸ್ತುವಿನ ಗುಣ ಹೇಳ್ತೇನೆ, ಅದು ತಿಂದ್ರೆ ಅವನಿಗೆ ವಾತ ಜಾಸ್ತಿ ಆಗುತ್ತೋ ವಾತ ಕಡಿಮೆ ಆಗ್ತದೋ ಅಂತ ಹೇಳಿದೆ. ಉದಾಹರಣೆಗೆ ಅಲ್ಲಿ ಯಾರಿದ್ದಾರೆ? ನಮ್ಮ ಕವಿತಾ ಇದ್ದಾರೆ. ಕವಿತಾ ಅವರಿಗೊಂದು ಪ್ರಶ್ನೆ ಕೇಳ್ತೇನೆ. ಈಗ ಒಂದು ಇದು ಅಕ್ಕಿಯನ್ನ ಹುರಿದು ಬಿಟ್ಟು ಹಗುರವಾಗಿರೋ ಲಘು ಗುಣ ಅಂದ್ರೆ, ಲಘು ಅಂದ್ರೆ ಹಗುರವಾದದ್ದು. ಈಗ ಪಲ್ಲ ಇದೆಲ್ಲ ಬಂದಾಗ, ಪಲ್ಲಕ್ಕಿ ಎಲ್ಲ ಬಂದಾಗ ಈಗ ಬಿಸಾಡ್ತಾರಲ್ಲ, ಹೊದಲು, ಹೊದಲು ಅಂತ ಹೇಳ್ತೇವೆ ನಾವು. ಊರ ಏನ್ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ? ಚುರುಮುರ ತರ. ಸರಿ, ಚುರುಮುರದ ಗುಣ ಏನು ಅಂದ್ರೆ ಬಹಳ ಹಗುರ, ಬಹಳ ಹಗುರ ಗುಣ. ಅದನ್ನ ಮನುಷ್ಯ ಸರಿ ತಿಂದ್ರೆ ವಾತ ವೃದ್ಧಿ ಆಗ್ತದ, ವಾತ ಕ್ಷೀಣ ಕಡಿಮೆ ಆಗ್ತದ, ಜಾಸ್ತಿ ಕಡಿಮೆ ಆಗ್ತದ? ಜಾಸ್ತಿ ಆಗ್ಬೇಕು ಅಲ್ವಾ? ವಾತ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಎಣ್ಣೆಯನ್ನ ತೆಂಗಿನೆಣ್ಣೆಯನ್ನ ಮಿಕ್ಸ್ ಮಾಡಿದ ಕೂಡಲೇ ಅದು ಸ್ನಿಗ್ಧ ಗುಣಗಳು, ಅದೇನಾಗುತ್ತೆ? ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಒಂದು ಚಮಚ ಇದು ಏನು, ಒಂದು ಚಮಚ ಸಿಹಿ ಸಿಹಿ ಆಗಿರುವಂತದ್ದು, ಬಹಳ ಹೆವಿ ಆಗಿರುವಂತ ಒಂದು ಖರ್ಜೂರದ ಸಿರಪ್, ಡೇಟ್ ಸಿರಪ್ ಅನ್ನ ತಿಂದ್ರೆ ವಾತ ವೃದ್ಧಿ ಆಗುತ್ತೋ ವಾತ ಕ್ಷೀಣವಾಗುತ್ತೋ? ಕಡಿಮೆ ಆಗುತ್ತಾ? ಕಡಿಮೆ. ವಾತ ಕಡಿಮೆ ಆಗಿಲ್ಲ ಅಲ್ವಾ? ಗುಣಗಳ ವಿರುದ್ಧ ಗುಣಗಳನ್ನು ಕೊಟ್ಟಾಗ ನೋಡಿ, ಜೋರಿದ್ದವನಿಗೆ ಜೋರಿದ್ದವನಿಗೆ ಸೇರಿದ್ರೆ ಇನ್ನೊಂದು ಜಗಳಾಗುತ್ತೆ. ಜೋರಿದ್ದವನನ್ನ ಸ್ವಲ್ಪ ಒಳ್ಳೆ ಸ್ಕೂಲ್ ಇದ್ದವನ ಜೊತೆ ಸೇರಿದ್ರೆ ಜಗಳವಾಗಲ್ಲ. ಸೊ ಅದ ಹೇಳ್ತಾರೆ, ಮೈಕ್ ಆಫ್ ಮಾಡಿ ಕವಿತಾ, ಮೈಕ್ ಆಫ್ ಮಾಡಿ. ವೃದ್ಧಿ ಸಮಾನೇ ಹಿ ಸರ್ವೇಶಾಂ ವಿಪರೀತ ವಿಪರ್ಯ. ಸಮಾನ ಗುಣಗಳಿದ್ದವನು ಇನ್ನೂ ಅದನ್ನು ಜಾಸ್ತಿ ಸೇವನೆ ಮಾಡಿದ್ರೆ ದಗ ದಗ ಅರ್ಥ ಹೋಗುತ್ತೆ. ನೋಡಿ, ಅಗ್ನಿಯಲ್ಲಿ ತುಪ್ಪವನ್ನ ಹಾಕಿದಾಗ ಅಥವಾ ಅಗ್ನಿಯಲ್ಲಿ ಎಣ್ಣೆ ಪದಾರ್ಥ ಏನೋ, ಇನ್ನೂ ಅಗ್ನಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾವು ಅಗ್ನಿಗೆ ನೀರು ಹಾಕಿದ್ರೆ ಡೌನ್ ಆಗಿರುತ್ತೆ, ಶಮನವಾಗುತ್ತೆ ಅಲ್ವಾ? ಅದರಿಂದ ಸಮಾನ ಗುಣಗಳಿರುವಂತಹ ಆಹಾರ ವಿಹಾರವನ್ನ ಮಾಡಿದಾಗ ನೋಡಿ, ಒಬ್ಬ ತುಂಬಾ ಕೆಳಗಿದ್ದಾನೆ, ವಾತಾವರಣದಲ್ಲಿ ಜಾಸ್ತಿ ಇದೆ. ಪ್ರಕಾಶ್ ಅವರು ಆನ್ಸರ್ ಕೊಡ್ಬೇಕೀಗ.
ಪ್ರಕಾಶ್ ಅವ್ರು ಮೇಕ್ ಆನ್ ಮಾಡಿ. ಅರ್ಥ ಆಗ್ತಾ ಉಂಟು ಅಂತಂದ್ರೆ ನಾನೀಗ ಹೇಳಲಿಕ್ಕೆ ಸುಲಭ ಆಗುತ್ತೆ ನನಗೆ. ಒಬ್ಬ ತುಂಬಾ ತೆಳ್ಳಗಿದ್ದ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ತುಂಬಾ ತೆಳ್ಳಗಿದ್ದಾನೆ ಅಂದ್ರೆ ವಾತ ಪಿತ್ತನ ಕಫನ ಅವನು, ವಾತ ಸರ್ ವಾತ ಇದ್ದಾನೆ ಅವನು. ಸಿಕ್ಕಾಪಟ್ಟು ಜೋರ್ 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 ಒಳ್ಳೆ ವ್ಯಾಯಾಮ ಎಕ್ಸರ್ಸೈಸ್ ಜೋರ್ 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 ಮಾಡ್ತಾ ಇದ್ದಾನೆ. ಆವಾಗ ಅವನಿಗೆ ವಾತ ಜಾಸ್ತಿ ಆಗತ್ತೋ ವಾತ ಕಡಿಮೆ ಆಗುತ್ತೋ? ಜಾಸ್ತಿನೇ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ, ಯಾಕಂತೇಳಿದ್ರೆ ಚಲ ಚಲ ಗುಣಗಳು. ತತ್ರ ರೂಕ್ಷ ಅಂದ್ರೆ ಡ್ರೈ ಆಗುತ್ತೆ, ತತ್ರ ರೂಕ್ಷ ಲಘು ಶೀತಂ ಕರ ಸೂಕ್ಷ್ಮ ಚಲ ಚಲ ಅಂದ್ರೆ ಹೈಪರ್ ಇನ್ನು ಜಾಸ್ತಿ ಆಗ್ತದೆ. ಅವನಿಗೆ ವಾತ ಜಾಸ್ತಿ ಆಗುತ್ತೆ, ಮತ್ತೆ ಬಂದು ಬಿದ್ಕೊಳ್ತಾನೆ, ಮತ್ತೆ ವೀಕ್ನೆಸ್ ಶುರು ಆಗುತ್ತೆ, ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ, ಅದರಿಂದ ಇದೆಲ್ಲ ನಮಗೆ ಗೊತ್ತಿರ್ಬೇಕು. ವಾತ ಆದವನಿಗೆ ಅದೇ, ಅವನು ತುಂಬಾ ದಪ್ಪ ಇದ್ದವನಿಗೆ ಕಫ ಇದ್ದವನಿಗೆ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅವನಿಗೆ. ಆದ್ರಿಂದ ಇದೆಲ್ಲ ಗುಣ ಗೊತ್ತಿರ್ಬೇಕು ನಮ್ಗೆ. ಈಗ ರಸಗಳಲ್ಲಿ ಮಧುರ ಆಮ್ಲ ಲವಣಗಳು ಸೇವನೆ ಮಾಡಿದಾಗ ವಾತ ಶಮನವಾಗುತ್ತೆ. ಕಟು ತಿಕ್ತ ಕಷಾಯ ಇದು ವಾತ ವೃದ್ಧಿ ಮಾಡುತ್ತೆ. ಆದ್ರಿಂದ ವಾತ ರೋಗ ಆಲ್ರೆಡಿ ಯಾರಿಗಾದ್ರೂ ಉಂಟು ಅಂತಾದ್ರೆ ಅವನು ತುಂಬಾ ಖಾರ ಹಾಗಲಕಾಯಿ ತುಂಬಾ ಖಾರ ಮತ್ತೆ ತುಂಬಾ ಕಹಿಯಾಗಿರುವಂತಹ ಇದನ್ನ ಸೇವನೆ ಮಾಡಬಾರ್ದು. ಕಹಿ ಯಾರು ಸೇವನೆ ಮಾಡ್ಬೇಕಂತ ಆಮೇಲೆ ನಾನು ಹೇಳ್ತೇನೆ. ಓಕೆ, ಈಗ ವಾತ ವೃದ್ಧಿ ಆದ್ರೆ ಲಕ್ಷಣಗಳು ಏನು ಶರೀರದಲ್ಲಿ? ಒಬ್ಬ ವ್ಯಕ್ತಿಯಲ್ಲಿ ಯಾವತ್ತು ವಾತ ಪಿತ್ತ ಕಫಗಳು ಬ್ಯಾಲೆನ್ಸ್ ಆಗಿರ್ಲೇಬೇಕು. ಹೇಗೆ ಗೊತ್ತಾಗುತ್ತೆ ನಿಮಗೆ ವಾತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ವಾತ ಜಾಸ್ತಿ ಆದ ಕೂಡಲೇ ಮೊದಲನೆಯ ಗುಣವೇ ಪೇಯ್ನ್, ನೋವು. ನೋವು ಯಾವುದೇ ಒಂದು ಜಾಗದಲ್ಲಿ ಪೇಯ್ನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಅವನಿಗೆ ವಾತ ಜಾಸ್ತಿ ಆಗಿದೆ ಅಂತ ಅರ್ಥ. ಉರಿ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ. ಇನ್ಆಕ್ಟಿವ್, ಯಾವುದೋ ಸ್ಟಿಫ್ನೆಸ್, ಏನೋ ನನಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಚೆ ಈಚೆ ತೆಗೆದುಕೊಂಡು ಅಂದ್ರೆ ಸ್ಥಿರ ಗುಣ ಅಲ್ಲ, ಸ್ಟೇಬಲ್ ಲೇಜಿ ಗುಣ. ಯಾವುದು? ಕಫದ್ದು. ಅದರಿಂದ ಎಲ್ಲಿ ಪೇಯ್ನ್ ಆಗುತ್ತೆ ಅಲ್ಲಿ ಅವನಿಗೆ ವಾತ ಜಾಸ್ತಿ ಆಗಿದೆ. ಸಾಧಾರಣ 90% ನೋವಿನಲ್ಲಿ ವಾತನೇ ಜಾಸ್ತಿ ಇರುತ್ತೆ. ಪೇಯ್ನ್ ನಂಬರ್ ಒನ್, ಪೇಯ್ನ್ ನಂಬರ್ ಎರಡು, ಹೈಪರ್ ಆಕ್ಟಿವ್ನೆಸ್, ಜಾಸ್ತಿ ಆಕ್ಟಿವಿಟಿ. ಜಾಸ್ತಿ ಆಕ್ಟಿವಿಟಿ ಆದ್ರೆ ಚಲ ಗುಣ, ವಾತದ ಗುಣನೇ ಚಲ. ಮುಂದೆ ಕಡೆ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಅಪ್ಪ ಹುಡುಗ ನಿನ್ನೆವರೆಗೆ ಆರಾಮಿದ್ದೆ, ಹೀಗೆ ಕುತ್ಕೊಳ್ತಿದ್ದೆ, ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದೆ, ಅಯ್ಯೋ ಆಚೆ ನೋಡ್ತಾನೆ ಈಚೆ ನೋಡ್ತಾನೆ, ಮೂವ್ಮೆಂಟ್ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂದ್ರೆ ಅವನಿಗೆ ಏನು ವಾತ ಶರೀರದಲ್ಲಿ ಜಾಸ್ತಿ ಆಗಿದೆ. ಏನು ವಾಯುಕರ ಅದಕ್ಕೆ ಬೇಕಾದ ತಿಂದಿದಾನೋ, ಜಾಸ್ತಿ ಆ ಹೊದಲು ತಿಂದಿದಾನೋ, ಅಥವಾ ಏನೋ ತುಂಬಾ ಹೊತ್ತು ಬಿಸಿಲಿಗೆ ಪಾಪ ಕೆಲಸ ಮಾಡಿದಾನೋ, ವಾತ ಅವನಿಗೆ ಜಾಸ್ತಿ ಆಗಿದೆ. ಅವನಿಗೆ ನೋಡಿ, ನೀವು ತುಂಬಾ ಟಯರ್ಡ್ ಆಗಿ ಕೆಲಸ ಮಾಡಿ ಮಲಗಿದ ಕೂಡಲೇ ರಪ್ಪ ನಿದ್ರೆ ಬರ್ದಿದ್ರೆ ನಮಗೆ ಇನ್ನೂ ವಾತ ಜಾಸ್ತಿ ಆದ ಲಕ್ಷಣಗಳು ಸಿಗ್ತವೆ ಅಲ್ವಾ? ಒಣಗುದು, ತುಟಿ ಒಣಗುದು, ಮುಖ ಡ್ರೈ ಆಗುದು ಎಲ್ಲ ಗೊತ್ತಾಗುತ್ತೆ. ಅದರಿಂದ ವಾತ ಜಾಸ್ತಿ ಆದ ಕೂಡಲೇ ಮನುಷ್ಯನಿಗೆ ತೂಕ ಕಡಿಮೆ ಆಗೋದು, ಹೈಪರ್ ಆಕ್ಟಿವ್ ಆಗುವಂತದ್ದು, ಅವನ ಆಕ್ಟಿವಿಟಿ ಶೀಘ್ರ ಫಾಸ್ಟ್ ಆಕ್ಟಿವಿಟಿ ಇರುವಂತದ್ದು, ಮಾತನಾಡ್ಲಿಕ್ಕೆ ತಡವರಿಸೋದು, ಕಂಪನ ಆಗುವಂತದ್ದು, ಡ್ರೈ ಶರೀರ ಎಲ್ಲ ರೂಕ್ಷ ರೂಕ್ಷ ಆಗುವಂತ, ಡ್ರೈ ಡ್ರೈ ಆಗುವಂತದ್ದು, ಮತ್ತೆ ಕೋಲ್ಡ್ ಫೀಲ್ ಆಗುವುದು. ಅವನಿಗೆ ಎ ಸಿಲಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಹೊರಗೆ ಬಿಸಿಲಿ ಕುತ್ಕೊಳ್ಳೋಣ ಅಂತ ಆಗುತ್ತೆ ಅವನಿಗೆ, ಯಾಕಂದ್ರೆ ಶೀತ ಗುಣ ಜಾಸ್ತಿ ಆಗುತ್ತಲ್ಲ ಅವನ ಶರೀರದಲ್ಲಿ. ಅದನ್ನ ಮತ್ತೆ ಪೇಯ್ನ್ ಆಗುವಂತದ್ದು, ಮತ್ತೆ ಬಡ 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 ನಂತರ ಈಗ ಮಾತಾಡ್ತಾ ಇರ್ತಾನೆ, ಬಡ ಬಡ ಪ್ರಲಾಪ ಅಂತ ಹೇಳ್ತಾರೆ. ವಾತ ಜಾಸ್ತಿ ಆದ್ರೆ ತುಂಬಾ ಮಾತನಾಡ್ತಾ ಇರ್ತಾನೆ ಅವನು, ಅಂದ್ರೆ ಬಾಡಿಯಲ್ಲಿ ವಾತದ ಕೆಲಸನೇ ಅದು, ಏನಾದ್ರೂ ಹೊರಗೆ ಹಾಕುವಂಥದ್ದು ಅಲ್ವಾ? ಒಂದು ಕಡೆ ಇನ್ನೊಂದು ಕಡೆ ತೆಗೆದುಕೊಂಡು ಒಂದು ಗುಣ ಮಾಡುತ್ತೆ ವಾತ. ಅದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್, ವಾತ ಜಾಸ್ತಿ ಆಗಿದೆ ಅಂತ ಹೇಳಿ. ಈಗ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಮೂರು ರೀತಿಯ ಆಯಸ್ಸಿನ ಸ್ಟೇಟಸ್ಗಳುಂಟು. ಯಾವುದು? ಒಂದು ಬಾಲ್ಯಾವಸ್ಥ, ಒಂದು ಯೌವನಾವಸ್ಥ, ಒಂದು ವೃದ್ಧಾವಸ್ಥ. ಬಾಲ್ಯಾವಸ್ಥ ಅಂದ್ರೆ ಸಾಧಾರಣ 18 ವರ್ಷಗಳವರೆಗೆ ಬಾಲ್ಯಾವಸ್ಥ, 18 ರಿಂದ 50-60 ವರ್ಷಗಳವರೆಗೆ ಅವನಿಗೆ ಯೌವನಾವಸ್ಥ, ನಂತರ 60 ನಂತರ ವೃದ್ಧಾವಸ್ಥ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಶರೀರದಲ್ಲಿ, ಮನುಷ್ಯನ ಈ ಶರೀರದಲ್ಲಿ, ನಾನು ಅವಾಗ ತಾನು ಹೇಳಿದ್ದೆ, ನಾಭಿಯ ಕೆಳಗೆ ಶರೀರ, ಕೈದಲ್ಲಿ ವಾತ ಇರುತ್ತೆ, ಮಧ್ಯದಲ್ಲಿ ಪಿತ್ತ ಇರುತ್ತೆ, ಮತ್ತೆ ಮೇಲ್ಗಡೆ ಕಫ ಇರುತ್ತೆ ಹೇಳಿದಾಗೆ, ಈ ಏಜ್ನಲ್ಲಿ ಅವನಿಗೆ ಸಣ್ಣ ಮಕ್ಕಳ ಏಜ್ನಲ್ಲಿ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅವನಿಗೆ ಕಫದಲ್ಲಿ ಪ್ರಿಡಾಮಿನೆನ್ಸ್ ಇರುತ್ತೆ, ಕಫ ಪ್ರಧಾನವಿರುತ್ತೆ ಅವನ ಶರೀರದಲ್ಲಿ, ಕಫ ಇರುತ್ತೆ ನೋಡಿ, ಬಲ್ಕಿ ಬಲ್ಕಿ ಆಗಿರುತ್ತೆ, ಒಳ್ಳೆ ಇದಿರಬೇಕು. ಮಧ್ಯಮ ಅವಸ್ಥೆಯಲ್ಲಿ ಪಿತ್ತ ಇರುತ್ತೆ, ಅವನಿಗೆ ಸಿಟ್ಟು, ಕೋಪ, ತಾಪ, ಹಸಿವು, ಜಗಳ ಎಲ್ಲ ಜೋರು. ಯಾವಾಗ ಹೆಂಗಿದ್ದಾಗ ಮಾರೆ ಅವನು ಮಾರೆ ಮಾತನಾಡಿದ್ರೆ ಪಿತ್ತ ನೆತ್ತಿಗಿರುತ್ತೆ ಮಾರೆ ಯುವಕ ಅಂತ ಹೇಳ್ತೇವಲ್ವ, ಅಲ್ಲ ಹೋರಾಟಗಾರರಲ್ಲಿ ಯುವಕರಲ್ವ, ಸಣ್ಣ ಮಕ್ಕಳು ಹೋರಾಟ ಮಾಡ್ಲಿಕ್ಕೆ ಹೆದರ್ತಾರೆ, ವಯಸ್ಕರು ಬಿಟ್ಬಿಡ್ತಾರೆ, ಯುವಕರು ಬಿಟ್ಟು ತಪ್ಪ ಅಂತವೆ. ಯಾಕಂದ್ರೆ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ ಅವ್ರ ಹತ್ರ. ಒಂದು ಊಟ, ಒಂದು ಹೋಟ್ಲಲ್ಲಿ ಊಟ ಮಾಡ್ಬೇಕಾದ್ರೆ 3 ತಾಳಿ, ಒಬ್ಬ ಸಣ್ಣ ಮಗು, ಒಬ್ರು ಎಲ್ಡರ್ಲಿ ಇದ್ದು, ಒಬ್ಬ ಯುವಕ ಇದ್ರೆ ಈ ಸಣ್ಣ ಮಗು ತೆಗೆದು ಇವನ ಪ್ಲೇಟ್, ಅವನ ಕೂಡ ತೆಗೆದು ಇವನ್ ಪ್ಲೇಟ್, ಇವನ್ ತಿಂತಾನೆ. ಯಾಕಂದ್ರೆ ಅವನಿಗೆ ಅಗ್ನಿ ಚೆನ್ನಾಗಿದೆ, ಪಿತ್ತ ಚೆನ್ನಾಗಿದೆ, ಅವನು ಹೆಂಗಿದ್ದ ಅವನಿಗೆ ಕೆಪಾಸಿಟಿ ಇರುತ್ತೆ ಮಾಡುವಂತದ್ದು, ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ. ಓಲ್ಡ್ ಏಜ್ ನಲ್ಲಿ
ವಾತ ಜಾಸ್ತಿ ಪ್ರಿಡಾಮಿನೆಂಟ್ ಇರುತ್ತೆ. ಓಲ್ಡ್ ಏಜ್ ನಲ್ಲಿ ಡ್ರೈನೆಸ್ ಆಫ್ ದ ಬಾಡಿ, ಡ್ರೈನೆಸ್ ಆಫ್ ದ ಈ ಮೆಮೊರಿ ಮರ್ತು ಹೋಗುದು, ಅಥವಾ ಜಾಯಿಂಟ್ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿದೆ, ಕಟ್ ಕಟ್ ಆವಾಜ್ ಆಗುದು, ಇದೆಲ್ಲ ಬೇಸ ಶೀರ್ಯತೆ ಅನೇನು. ಅವಾಗ ನಮ್ಗೆ ಅರ್ಥ ಅದು ಯಾವ್ದೇ ಹೀಗೆ ವ್ಯಾಯಾಮ ಮಾಡ್ಬೇಕಾದ್ರೆ ಇಲ್ಲಿ ಕಟ್ಕ ಶಬ್ದ ಆಗ್ತಾ ಉಂಟು ಅಂತ ಹೇಳಿದ್ರೆ, ಅಥವಾ ಏನೋ ಇಂಜುರಿ ಆಗಿದೆ, ಅಥವಾ ನಮಗೆ ಏಜ್ ಆಗ್ತಾ ಉಂಟು ಅಂತ ಅರ್ಥ. ದಟ್ ಇಸ್ ನ್ಯಾಚುರಲ್ ಪ್ರೊಸೆಸ್. ನಮ್ಮ ಶರೀರಕ್ಕೆ ರಿಂಕಲ್ಸ್ ಬರುತ್ತೆ, ಇದೆಲ್ಲ ನ್ಯಾಚುರಲ್ ಪ್ರೊಸೆಸ್. ಈಗ ನಾವು ನಮ್ಮ ಹೋಲ್ ಲೈಫ್ ಇದರಲ್ಲಿ ಸಣ್ಣ ಮಕ್ಕಳಲ್ಲಿ ಪ್ರಿಡಾಮಿನೆನ್ಸ್ ಈಸ್ ಕಫ. ನಂತರ ಮಕ್ಕಳಿಗೆ ಮಲಗಿದ ಕೂಡಲೇ ನಿದ್ರೆ ಬರುತ್ತೆ, ಯಾಕಂದ್ರೆ ಕಫದ ಗುಣವೇ ನಿದ್ರೆ. ಹೆಂಗಿದ್ದವನಿಗೆ ಜೋರು ಎದ್ದ ಕೂಡಲೇ ಹಸಿವಾಗುತ್ತೆ, ಅದು ಪಿತ್ತದ ಗುಣ ಅಲ್ವಾ. ವಾತ, ವಾತದ ಗುಣಗಳಂದ್ರೆ ಸ್ವಲ್ಪ ಏರುಪೇರಾದ ಕೂಡಲೇ ಅವರಿಗೆ ವಾತ ಶುರುವಾಗುತ್ತೆ ಓಲ್ಡ್ ಏಜ್ನವರಿಗೆ. ಅದರಿಂದ ಓಲ್ಡ್ ಏಜ್ ನಲ್ಲಿ ವಾತ ಇದಾಗುತ್ತೆ. ಓಕೆ, ಅದೇ ರೀತಿ ಒಂದು ದಿನದಲ್ಲಿ ನೋಡಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕ್ಲಾಕ್ ಇದೆ, ಆ ಕ್ಲಾಕ್ ಯಾವುದು ಅಂತ ಹೇಳಿದ್ರೆ, ಬೆಳಿಗ್ಗೆ ಸೂರ್ಯೋದಯದಿಂದ 4 ಗಂಟೆಗಳವರೆಗೆ ನಮ್ಮ ಶರೀರದಲ್ಲಿ ಕಫ ಪ್ರಿಡಾಮಿನೆಂಟ್ ಇರುತ್ತೆ. 6 ರಿಂದ 10 ಗಂಟೆವರೆಗೆ ಕಫ ಪ್ರಿಡಾಮಿನೆಂಟ್ ಇರುತ್ತೆ, ಕಫದ ಗುಣಗಳು ಜಾಸ್ತಿ. ಈ ಆಲಸ್ಯ ಇಲಸ್ಯ, ಬೆಳಿಗ್ಗೆ ಬೇಗ ಇದ್ರೆ ವಾತ ಭ್ರಮಿ ಮೂದಲೇ ಇದ್ರೆ ನಮ್ಗೆ ಆಲಸ್ಯ ಇರುದಿಲ್ಲ. ಅದೇ 6 ಗಂಟೆ ನಂತರ ಇದ್ರೆ ಹೋಲ್ ಶರೀರ ನಮ್ಮ ಇಡೀ ದಿನ ನಮಗೆ ಆಲಸ್ಯವಾಗುತ್ತೆ. 6 ರಿಂದ 10 ಕಫ, 10 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಪಿತ್ತ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪುನಃ ವಾತ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ 6 ರಿಂದ 10 ರವರೆಗೆ ಕಫ, 10 ರಿಂದ 2 ರವರೆಗೆ ಪಿತ್ತ, ಮಧ್ಯಾಹ್ನ 2 ರಿಂದ ಸಂಜೆ 6 ರವರೆಗೆ ವಾತ ಪ್ರಿಡಾಮಿನೆಂಟ್ ಇರುತ್ತೆ. ಆ ವಾತ ಪ್ರಿಡಾಮಿನೆಂಟ್ ಇದ್ದ ಸಮಯದಲ್ಲಿ ಆಕ್ಟಿವ್ ಆಗ್ಲಿಕ್ಕೆ ಬಹಳಷ್ಟು ಉತ್ತಮ. ಪಿತ್ತ ಪ್ರಿಡಾಮಿನೆಂಟ್ ಇರುವ ಸಮಯದಲ್ಲಿ ಫುಡ್ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಉತ್ತಮ. ನಾವು ವಾತ ಕಫ ಪ್ರಿಡಾಮಿನೆಂಟ್ ಇರುವ ಸಮಯದಲ್ಲಿ ನಮ್ಗೆ ಸ್ವಲ್ಪ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ಅದರಿಂದ ಅದೇ ರೀತಿ ರಾತ್ರಿ ಪುನಃ 6 ಗಂಟೆಯಿಂದ 10 ಗಂಟೆವರೆಗೆ ಪುನಃ ಕಫ, ಅವಾಗ ನಿದ್ರೆ ಬರುತ್ತೆ, ಆಲಸ್ಯ ಬೇಗ ಬರುತ್ತೆ. ರಾತ್ರಿ 6 ರಿಂದ 10, ರಾತ್ರಿ 10 ರಿಂದ ಬೆಳಿಗ್ಗೆ 2 ಗಂಟೆಯವರೆಗೆ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ. ಬೆಳಿಗ್ಗೆ ಏನೆಲ್ಲ ತಿಂದಿದ್ವಿ ಅದೆಲ್ಲ ಆಕ್ಟಿವ್ ಆಗಿ ಡೈಜೆಷನ್ ಮಾಡುವ ಲಿವರ್ ಆಕ್ಟಿವ್ ಆಗಿರ್ಲಿಕ್ಕೆ ರಾತ್ರಿ 10 ರಿಂದ 2 ನಾವು ರೆಸ್ಟ್ ಅಲ್ಲಿ ಇರ್ಬೇಕಂತೆ. ಇಲ್ಲದಿದ್ರೆ ಫ್ಯಾಟಿ ಲಿವರ್ ಇದೆಲ್ಲ ಬರುವಂತ ಸಮಸ್ಯೆ ಜಾಸ್ತಿ. ರಾತ್ರಿ ಯಾರು ಎಚ್ಚರ ಇರ್ತಾರೋ, ರಾತ್ರಿ ಆ ಸಮಯದಲ್ಲಿ ಯಾರು ಫುಡ್ ಅನ್ನು ಪುನಃ ತಿಂತಾರೋ, ಅವರಿಗೆ ಈ ಫ್ಯಾಟಿ ಲಿವರ್ ಎಲ್ಲ ಬರುತ್ತೆ. ಮತ್ತೆ ಪುನಃ ರಾತ್ರಿ 2 ಗಂಟೆಯಿಂದ ಪುನಃ ಬೆಳಿಗ್ಗೆ 6 ಗಂಟೆವರೆಗೆ ಈ ಬ್ರಾಹ್ಮಿ ಮುಹೂರ್ತ ಎಲ್ಲ ಬರುದು ಅದರಲ್ಲಿ. ಅದು ವಾತದ ಗುಣಗಳು ಆಕ್ಟಿವ್ ಆಗ್ಲಿಕ್ಕೆ, ಆ ಸಮಯದಲ್ಲಿ ಎದ್ದವನು ಇಡೀ ದಿನ ಆಕ್ಟಿವ್ ಆಗಿರ್ತಾನೆ. ಅದರಿಂದ ಅವರೇಜ್ ಆಗಿ 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಒಬ್ಬ ವ್ಯಕ್ತಿ ಎದ್ರೆ ಬಹಳಷ್ಟು ಉತ್ತಮ ಅಂತ ಹೇಳ್ತಾರೆ. ಸೊ ಬೆಳಿಗ್ಗೆ 6 ರಿಂದ 10 ಕಫ, 10 ರಿಂದ 2 ಪಿತ್ತ, 2 ರಿಂದ ಸಂಜೆ 6 ರವರೆಗೆ ಪುನಃ ವಾತ, ರಾತ್ರಿ 6 ರಿಂದ 10 ಕಫ, 10 ರಿಂದ 2 ವರೆಗೆ ಪಿತ್ತ, 2 ರಿಂದ ಬೆಳಿಗ್ಗೆ 6 ರವರೆಗೆ ಪುನಃ ವಾತ ಪ್ರಿಡಾಮಿನೆಂಟ್. 2 ರಿಂದ 6 ಯಾವತ್ತು ಬೆಳಿಗ್ಗೆ, ಮತ್ತೆ ರಾತ್ರಿ ವಾತ, ಬೆಳಿಗ್ಗೆ ಮತ್ತೆ ರಾತ್ರಿ ಪಿತ್ತ ಇರುತ್ತೆ, ಮತ್ತೆ ಬೆಳಿಗ್ಗೆ 10 ರಿಂದ 6, ಸಂಜೆ 10 ರಿಂದ 6 ಕಫ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಇದೆಲ್ಲ ಗುಣಗಳು ನಮ್ಗೆ ಗೊತ್ತಿರಬೇಕು. ಓಕೆ, ಈಗ ಋತುಗಳಲ್ಲಿ ಯಾವ ಯಾವ ಋತುಗಳಲ್ಲಿ ವಾತ ಪಿತ್ತ ಕಫ ಪ್ರಿಡಾಮಿನೆಂಟ್ ಇರುತ್ತೆ ನೋಡಿ. ಇವ ನಾಳೆಯಿಂದ ಯಾವ ಋತು ಬರುತ್ತೆ ಗೊತ್ತಲ್ಲ ನಿಮಗೆಲ್ಲರಿಗೂ. ಇವತ್ತು ಮಾಲಯ ಅಮಾವಾಸ್ಯೆ, ನಾಳೆಯಿಂದ ನಾವ್ ಏನ್ ಹೇಳ್ತೇವೆ, ಶರನ್ನವರಾತ್ರಿ. ಯಾವುದು? ಶರದ್ ಋತು. ಶರದ್ ಋತು ಬರುತ್ತೆ ನಾಳೆಯಿಂದ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಶರನ್ ನವರಾತ್ರಿ ಶರತ್ ಋತುನಲ್ಲಿ, ಶರತ್ ಋತುನಲ್ಲಿ ನಾಳೆಯಿಂದ 2 ತಿಂಗಳು ಯಾರಿಗೆಲ್ಲ ಅಸಿಡಿಟಿ, ಪಿತ್ತ, ಮೂಲವ್ಯಾಧಿ ಸಮಸ್ಯೆಗಳು, ಯಾರಿಗೆಲ್ಲ ಪಿತ್ತ ಸಮಸ್ಯೆಗಳಿವೆಯೋ ಅವರಿಗೆಲ್ಲ ಪೀಕ್ ಅಲ್ಲಿತ್ತು. ಈಗ ವೈದ್ಯರಲ್ಲಿ ಬರುವಂತಹ 100 ರೋಗಿಗಳಲ್ಲಿ ಸಾಧಾರಣ 70% ಪಿತ್ತ ರೋಗಿಗಳೇ ಇರ್ತಾರೆ. ಯಾಕಂತ ಹೇಳಿದ್ರೆ, ವಿದೌಟ್ ಅವರ್ ನಾಲೆಜ್, ಡ್ಯೂ ಟು ದ ಚೇಂಜಸ್ ಇನ್ ದ ಯೂನಿವರ್ಸ್, ಶರದ್ ಋತುವಿನಲ್ಲಿ ಪಿತ್ತ ಪ್ರಕೋಪ ವ್ಯಕ್ತಗೊಳ್ಳುತ್ತೆ. ನಾಳೆಯಿಂದ ಖಾರ ಹುಳಿ ತಿನ್ಲಿಕ್ಕೆ ಹೋಗ್ಬೇಡ, ಅದಕ್ಕೆ ಎಲ್ಲರಿಗೂ ಉಪವಾಸ ಹೇಳಿದ್ದಾರೆ ಗೊತ್ತಲ್ಲ. ಮೋದಿ ನೋಡಿ, ಅಮೆರಿಕ ಹೋಗಿ ಉಪವಾಸ ಮಾಡ್ತಾರೆ, ಎಲ್ಲಿದ್ರೆ ಉಪವಾಸ ಮಾಡ್ತಾರೆ ಅಲ್ವಾ. ನೋಡಿ, ಶರದ್ ಋತುವಿನಲ್ಲಿ ಜಾಸ್ತಿ ಹುಳಿ ಖಾರ ಅಂತೂ ತಿನ್ಲೇಬಾರ್ದು, ಯಾಕಂದ್ರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಪಿತ್ತ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ. ನಂತರ ವಸಂತ ಋತುವಿನಲ್ಲಿ ಸಾಮಾನ್ಯ ನೀವೆಲ್ಲ ನೋಡಿ, ಕೋವಿಡ್ ಬರುವಂತ ಸಮಯ ಎಲ್ಲರಿಗೂ ಸ್ವೈನ್ ಫ್ಲೂ, ಆ ಫ್ಲೂ, ಈ ಫ್ಲೂ ಬರೋದು ಯಾವಾಗ, ವಸಂತ ಋತುವಿನಲ್ಲಿ ಯಾವತ್ತೂ ಕೂಡ ಕಫ ಪ್ರಕೋಪವಾಗುತ್ತೆ. ಮತ್ತೆ ಗ್ರೀಷ್ಮ ಋತುವಿನಲ್ಲಿ ವಾತ ರೋಗಗಳು ಜಾಸ್ತಿ. ಯಾರಿಗೆಲ್ಲ ಸಂಧಿ ನೋವು, ಮೊನ್ನೆ ಆಯ್ತಲ್ಲ 2 ತಿಂಗಳ ಮೊದಲು ಗ್ರೀಷ್ಮ ಋತು ಆಯ್ತು, ಎಲ್ಲರಿಗೂ ಸಂಧಿ ನೋವು, ಗಂಟು ನೋವು, ಬೆನ್ನು ನೋವು ಇದ್ದವರಿಗೆಲ್ಲ ಆವಾಗ ಜಾಸ್ತಿ ಆಗಿತ್ತು. ಈಗ ನಾಳೆಯಿಂದ 2 ತಿಂಗಳು ಪಿತ್ತ ಪೀಕ್ ಹೋಗುತ್ತೆ. ನೋಡಿ, 2 ತಿಂಗಳು ಹೀಗೆ ಸಂಚಯ ಕಲೆಕ್ಟ್ ಆಗೋದು, ಮತ್ತೆ 2 ತಿಂಗಳು ಹೀಗೆ ಪೀಕ್ ತಗೊಂಡು ಮತ್ತೆ ಪುನಃ 2 ಪ್ರಶಮನವಾಗುವುದು 2 ತಿಂಗಳು. ಅದರಿಂದ ಒಟ್ಟು 6 ತಿಂಗಳು ನಮ್ಮ ಶರೀರವನ್ನ ಒಂದೊಂದು ದೋಷಗಳು ಇದಾಗುತ್ತೆ. 2 ತಿಂಗಳು ಸಂಚಯ ಕಲೆಕ್ಷನ್,
ಎರಡು ತಿಂಗಳು ಪೀಕ್, ಮತ್ತೆರಡು ತಿಂಗಳು ಪುನಃ ಡೌನ್ ಆಗುದು. ಅದರಿಂದ ನಿನ್ನೆ ಇವತ್ತಿನವರೆಗೆ ಪಿತ್ತ ಎಲ್ಲ ಕಲೆಕ್ಟ್ ಆಗಿದೆ ನಮ್ಮ ಶರೀರದಲ್ಲಿ, ನಾಳೆಯಿಂದ ಅದನ್ನ ಪ್ರಕೋಪ ಮಾಡಿ ಶುರು ಮಾಡ್ತದೆ, ಮತ್ತೆ ಎರಡು ತಿಂಗಳಂತೆ ಪುನಃ ಸಮಾಧಾನವಾಗುತ್ತೆ. ಅದರಿಂದ ಶರದ್ ಋತುವಿನಲ್ಲಿ ಯಾರು ಕೂಡ ಹುಳಿ ಖಾರ ಉಪ್ಪನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬಾರದು. ಯಾಕಂದ್ರೆ ಅಲ್ಲಿ ನಮ್ಮ ಶರೀರದಲ್ಲಿ ಪಿತ್ತ ಇದೆ, ಮತ್ತು ಪಿತ್ತವನ್ನು ಸೇರಿಸಿದ್ರೆ ಮತ್ತು ಪಿತ್ತವಾಗಿ ಕಣ್ಣು ಕೆಂಪಾಗಿ ಕಿವಿಯಲ್ಲಿ ಉರಿ ಬಂದು ಕೂದಲೆಲ್ಲ ಬಿಳಿಯಾಗಿ ನಮಗೆ ಏನೆಲ್ಲ ಆಗ್ತದೆ. ಸೊ ಅದರಿಂದ ಅದೆಲ್ಲ ಆಗ್ಲಿಕ್ಕೆ ಅಂದ್ರೆ ಪಿತ್ತ ವ್ಯಾಧಿಗಳದೆಲ್ಲ. ಈಗ ನಾವು ವಾತವು ಗ್ರೀಷ್ಮ ಋತುವಿನಲ್ಲಿ ಪ್ರಕೋಪವಾಗುತ್ತೆ, ಲಕ್ಕಿಲಿ ಅದು ಮೊನ್ನೆ ಮುಗೀತು, ನೆಕ್ಸ್ಟ್ ಬರೋದಾಗೆ ನೋಡ್ಕೊಳ್ಳಿ. ಈಗ ವಾತ ವೃದ್ಧಿ ಆದರೆ ಮನುಷ್ಯನಿಗೆ ಯಾವುದೆಲ್ಲ ರೋಗಗಳು ಬರ್ತದೆ? ಸಣ್ಣ ಸಣ್ಣ ರೋಗಗಳು ಶರೀರದಲ್ಲಿ, ಡ್ರೈನೆಸ್, ಹೈಪರ್ ಆಕ್ಟಿವ್, ಸ್ಲೀಪ್ಲೆಸ್ನೆಸ್ ಅಂದ್ರೆ ರೂಕ್ಷ, ರೂಕ್ಷ ಅಂದ್ರೆ ನಿದ್ರೆ ಬರುದಿಲ್ಲ ಅವನಿಗೆ, ನಿದ್ರೆ ಕಡಿಮೆ ಆಗುದು, ಟಕ್ ಟಕ್ ಶಬ್ದ ಅಂದ್ರೆ ಎಚ್ಚರ ಆಗ್ತದೆ ವಾತದ ಅವನಿಗೆ, ಟಕ್ ಟಕ್ ಸ್ವಲ್ಪ ಚಳಿ ಆದ ಕೂಡಲೇ ತಡ್ಕೊಳ್ಲಿಕ್ಕೆ ಆಗುದು, ಈಗ ಮಾಡ್ಕೊಳ್ತಾನೆ ಅಲ್ವಾ. ಈ ವಾತ ವೃದ್ಧಿ ಆದ ಕೂಡ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅವನಿಗೆ. ಮತ್ತೆ ಈಸ್ ನಾಟ್ ಏಬಲ್ ಟು ಸ್ಲೀಪ್ ವೆರಿ ಪ್ರಾಪರ್ಲಿ, ಸಣ್ಣ ಶಬ್ದ ಹೇಳ್ತಾನೆ, ಎಲ್ಲ ಸಣ್ಣ ಸಣ್ಣ ಅವನಿಗೆ ಮೆಮೊರಿ ಎಲ್ಲ ಶಾರ್ಪ್, ಇದು ಫಾಸ್ಟ್ ಫಾಸ್ಟ್ ಅರ್ಥ ಆಗುತ್ತೆ ಅವ್ನಿಗೆ, ಏನ್ ಹೇಳಿದ ಕೂಡ ಅರ್ಥ ಆಗುತ್ತೆ, ಬಟ್ ಲಾಂಗ್ ಟೈಮ್ ರಿಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಶಾರ್ಟ್ ಅವನ್ನೆಲ್ಲ ಮಸ್ತಿಷ್ಕಕ್ಕೆ ಬಾಲ್ ಹೊಡೆದಲೇ ಟಕ್ಕ ವಾಪಸ್ ಬರುತ್ತಲ್ಲ ಆ ರೀತಿ, ಅದು ವಾತದ ಗುಣಗಳು. ಹೇಳಿದ ಕೂಡಲೇ ಅರ್ಥ ಆಗುವ ವಿದ್ಯಾರ್ಥಿಗಳು ವಾತದವ್ರು, ಯಾವಾಗ ಹೇಳಿದ ಟಕ್ಕ ಅರ್ಥ ಆಗುತ್ತೆ ಅವನಿಗೆ, ಪಾದ ನೋಡ್ತಾ ಇರುವುದಿಲ್ಲ ಅವನು, ಅರ್ಥ ಆಗಿರ್ತದೆ. ಆದ್ರೆ ನಾಳೆ ಕೇಳಿದಾಗ ಅದ್ ನಂಗೆ ನಿನ್ನೆ ಅರ್ಥ ಆಗಿದೆ, ಇವತ್ತು ನೆನಪಿಲ್ಲ ಅಂತ ನಾವು. ಸೊ ಇದು ವಾತದ ಗುಣಗಳು, ಎಷ್ಟು ಬೇಗ ಬೈಂಡಿಂಗ್ ಇರ್ತಾ ಅಷ್ಟೇ ಬೇಗ ವಾಪಸ್ ಬಿಡುತ್ತೆ, ಚಂಚಲ ಗುಣ ಅಲ್ವಾ. ಓಕೆ, ಈಗ ವಾತದವರಿಗೆ ವಾತ ಜಾಸ್ತಿ ಆಗದಾಗೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಬಸ್ತಿ ಎನಿಮಾ ಕೊಡಬೇಕು. ಪಂಚಕರ್ಮ ಉಂಟು, ಪಂಚಕರ್ಮ ತಮ್ಮೆಲ್ಲ ಗೆತ್ತಿರ್ಬೋದು, ನಸ್ಯ ವಮನ ವಿರೇಚನ, ನಸ್ಯ ರಕ್ತ ಮೋಷಣ, ಮತ್ತೆ ಬಸ್ತಿ ಅಂತ ಐದು ರೀತಿಯ ಟ್ರೀಟ್ಮೆಂಟ್ಗಳುಂಟು. ಒಂದೊಂದು ದೋಷಗಳನ್ನು ವಾತ ಪಿತ್ತ ಕಫಗಳಿಗೆ ಯಾವಾಗ್ಲೂ ವಾತಕ್ಕೆ ಬಸ್ತಿ ಅಂದ್ರೆ ಏನಸ್ನಿಂದ ಉದರದ್ವಾರದ ಮುಖಾಂತರ ಎಣ್ಣೆಯನ್ನ ಪಕ್ವಾಶಯ ಅಲ್ವಾ, ಪಕ್ವಾಶಯ ಅಂದ್ರೆ ಹೊಟ್ಟೆಗೆ ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡ್ತಾರೆ. ಪ್ಯಾರಲೈಸ್ ಆದವರಿಗೆ ಅಥವಾ ಈ ಪಾರ್ಕಿನ್ಸನ್ಸ್ ಆದವರಿಗೆ, ತುಂಬಾ ರೀತಿಯ ವಾತ ರೋಗ, ಗಂಟು ನೋವು, ಸಂಧಿ ನೋವು, ಬೆನ್ನು ನೋವು ಎಲ್ಲ ಇದ್ದವರಿಗೆ ಏನಸ್ ಮುಖಾಂತರ ಆಯಿಲ್ ಅಥವಾ ಕಷಾಯವನ್ನ ವಾತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಯುರ್ವೇದದಲ್ಲಿ ಬಹಳ ಶ್ರೇಷ್ಠವಾದಂತಹ ಚಿಕಿತ್ಸೆ. ಊಟ ಆದ ಕೂಡಲೇ ಅದನ್ನ ಕೊಡ್ತಾರೆ, ಮಧ್ಯಾಹ್ನ ಎಲ್ಲ ಊಟ ಆದ್ಮೇಲೆ ಕೊಡ್ತಾರೆ. ಅದು ಆಯುರ್ವೇದ ವೈದ್ಯರನ್ನ ಕೇಳಿ ಬಸ್ತಿ ಅಂತ ನಾವು ವರ್ಷಕ್ಕೊಮ್ಮೆ ಹೀಗೆಲ್ಲ ತಗೊಳ್ತಾರೆ, ಎಲ್ಲರೂ ಕೂಡ ಹೆಚ್ಚಾಗಿ ತಗೊಳ್ತಾರೆ. ಅದರಿಂದ ವಾತ ರೋಗ ಬರಬಾರ್ದು ಅಂತ ವಾತಾವ ಜಾಸ್ತಿ ಇದ್ದವರಿಗೆ ಎನಿಮ ಬಸ್ತಿ ಕೊಟ್ಟರೆ ಬಹಳ ಉತ್ತಮ. ಮತ್ತೆ ಸ್ನೇಹನ, ಸ್ನೇಹಿತರೆ ಆಯಿಲ್ ಮಸಾಜ್, ಒಳ್ಳೆ ಆಯಿಲ್ಸ್ ಮಾಡಿ. ಯಾಕೆ ಆಯಿಲಿನ ಗುಣಗಳು ಯಾವುದು? ಸ್ನಿಗ್ಧತೆ, ಸ್ನಿಗ್ಧ ಉಂಟು. ವಾತದ ಗುಣಗಳೇನು? ರೂಕ್ಷತೆ, ಡ್ರೈ ಅಲ್ವಾ. ಸೊ ಎಲ್ಲ ನಮ್ಮ ಜಾಯಿಂಟ್ಗೆಲ್ಲ ಡ್ರೈ ಎಲ್ಲ ಆಗದಾಗೆ, ಒಳಗಡೆ ಜಾಯಿಂಟಿನ ಒಳಗಡೆ ನಮ್ಗೆ ಯಾವುದೇ ಕೂಡ ಡ್ರೈನೆಸ್ ಬರದಾಗೆ ಆಯಿಲ್ ಅನ್ನ, ಸ್ನಿಗ್ಧ ಆಯಿಲ್, ಕೆಲವು ಆಯುರ್ವೇದಿಕ್ ಆಯಿಲ್ಗಳುಂಟು, ಅದನ್ನ ಹಚ್ಚಿಬಿಟ್ಟು ನಂತರ ನಾವು ಸ್ವೆಟ್ಟಿಂಗ್ ಕೊಡಿಸ್ತೇವೆ. ಸ್ವೆಟ್ಟಿಂಗ್ ಮಾಡಿದಾಗ ಸ್ವೇದ ಗ್ರಂಥಿಗಳು ಓಪನ್ ಆಗುತ್ತೆ, ಆಟೋಮೆಟಿಕಲಿ ದ ಆಯಿಲ್ ವಿಲ್ ಗೋ ಇನ್ಸೈಡ್. ಸೊ ಯೆಸ್ಟರ್ಡೇ ಸಂಬಡಿ ಹ್ಯಾಸ್ ರಿಕ್ವೆಸ್ಟೆಡ್ ಮೀ ಟು ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ, ಸೊ ಐ ಮಿಕ್ಸ್ ಇಂಗ್ಲಿಷ್ ಇನ್ ದ ಮಿಡಲ್ ಆಲ್ಸೋ. ಸೊ ಗಿವಿಂಗ್ ದ ಎನಿಮಾ ಥ್ರೂ ದ ಎನಲ್ ರೂಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದ ವಾತ ರೋಗಸ್ ಟು ಕಂಟ್ರೋಲ್. ಸೆಕೆಂಡ್ ಒನ್ ಇಸ್ ದ ಸ್ನೇಹನ, ಇಸ್ ನಥಿಂಗ್ ಬಟ್ ದ ಆಯಿಲ್ ಮಸಾಜ್. ಎನಿ ವಾತ ಪ್ರಕೃತಿ ಪರ್ಸನ್ ಕ್ಯಾನ್ ಟೇಕ್ ಆಯಿಲ್ ಮಸಾಜ್ ಸೋ ದಟ್ ದೇ ಕ್ಯಾನ್ ಕಂಟ್ರೋಲ್ ದ ವಾತ ಡಿಸಾರ್ಡರ್ಸ್. ನೆಕ್ಸ್ಟ್ ಬ್ರಹ್ಮಣ ಚಿಕಿತ್ಸೆ. ಬ್ರಹ್ಮಣ ಅಂತ ಹೇಳಿದ್ರೆ ಉತ್ತಮವಾದಂತಹ ಫುಡ್, ನಾಸ್ಟ್ ಬ್ರಾಹ್ಮಣ, ಬ್ರಹ್ಮಣ ಬ್ರಹ್ಮಣ ಅಂದ್ರೆ ನಾವು ಒಳ್ಳೆ 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 ಆಹಾರವನ್ನು, ಸ್ವೀಟ್ ಎಲ್ಲ ತಿನ್ನುವಂತ ತುಂಬಾ ಮಲ್ಟಿಪಲ್ ಇದ ಫುಡ್ ಅನ್ನು ತಿಂದ್ರೆ ಅವನಿಗೆ ವಾತ ಶಮನವಾಗುತ್ತೆ. ಲಂಘನ ಅಂತ ಹೇಳಿದ್ರೆ ಫಾಸ್ಟಿಂಗ್, ಬ್ರಹ್ಮಣ ಅಂತ ಹೇಳಿದ್ರೆ ಭರಿಸುವಂತದ್ದು, ಒಳ್ಳೆ ಒಳ್ಳೆ ಸೂಪ್, ಒಳ್ಳೆ ತುಂಬಾ ಒಳ್ಳೆ ಸ್ವೀಟ್ ಎಲ್ಲ ಇರುವಂತದ್ದು ಆಹಾರ, ಒಳ್ಳೆ ಬಿಸಿ ಬಿಸಿಯ ಅನ್ನವನ್ನ ತಿಂದ್ರೆ ಅವನಿಗೆ ವಾತ ಕೂಲ್ ಅಂಡ್ ಕಾಮ್ ಆಗುತ್ತೆ ಅಲ್ವಾ. ಅದೇ ಅವನಿಗೆ ಇನ್ನೂ ಉಪವಾಸ ಮಾಡು ಅಂದ್ರೆ ಅವನು ಇನ್ನೂ ಒಣಗಿ ಹೋಗಿ ಇದಾಗ್ಬಿಡ್ತಾನೆ. ಅದರಿಂದ ಬ್ರಾಹ್ಮಣ ಚಿಕಿತ್ಸಾ ಅಂತ ಹೇಳ್ತಾರೆ ಅದಕ್ಕೆ. ನಂತರ ಉಷ್ಣ ಸ್ವೇದನ, ಅವನಿಗೆ ಯಾವತ್ತೂ ಕೂಡ ತಣ್ಣಿಗೆ ಇದ್ರಲ್ಲೆಲ್ಲ ಆಗುದಿಲ್ಲ, ಸ್ವಲ್ಪ ಬಿಸಿ ನೀರು, ಬಿಸಿ ಇದ್ರಲ್ಲಿ ಸ್ವಲ್ಪ ವಾರ್ಮ್ ಜಾಕೆಟ್ ಅಲ್ಲಿ ಹಾಕಿದ್ರೆ ಅವನಿಗೆ ಒಳ್ಳೇದು. ವಾತ ಪ್ರಕೃತಿ ಅವನಿಗೆ ತುಂಬಾ ನಾನೆಲ್ಲ ಹಂಗೆಲ್ಲ ಬಿಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲೂ ಬೇರೆ ಕಂಡು ಬಿಡುತ್ತೆ. ಅದೇ ಅವನಿಗೆ ಜಾಕೆಟ್ ಎಲ್ಲ ಹಾಕಿಬಿಟ್ರೆ ಒಳ್ಳೆ ಅವನಿಗೆ ವಾರ್ಮ್ ಇರುತ್ತೆ. ಮತ್ತೆ ನಿದ್ರೆ ಚೆನ್ನಾಗಿ ಮಾಡ್ಬೇಕು, ಆಲ್ವೇಸ್ ಯಸ್ ಟು ಸ್ಲೀಪ್ ವೆರಿ ವೆಲ್ ಅನ್ಲೆಸ್ ದ ವಾತ ವಿಲ್ ಗೆಟ್ ವಿಶಿಯೇಟೆಡ್. ಅವನಿಗೆ ನಿದ್ರೆ ನೋಡಿ, ತುಂಬಾ ತೆಳ್ಳಗಿದ್ದ ಮಕ್ಕಳಿಗೆ ನಿದ್ರೆ ಸರಿ ಮಾಡಲಿ ಅಂದ್ರೆ ಬೇರೆ ನೆಕ್ಸ್ಟ್ ಡೇ ಏನೇನು ಆಗ್ಬಿಡುತ್ತೆ ಅವರಿಗೆ. ಸೊ ಅದರಿಂದ ನಿದ್ರೆ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಾನು ಆಗುತ್ತೆ ರಸದಲ್ಲಿ ಮಧುರ ಆಮ್ಲ ಲವಣವನ್ನು ಸೇವನೆ ಮಾಡಿದ್ರೆ ವಾತ ಕಂಟ್ರೋಲ್ ಆಗುತ್ತೆ. ಓಕೆ, ಈಗ ಅವರಿಗೆ ಏನ್ ಅಡ್ವೈಸ್ ಮಾಡ್ಬೇಕು? ಅವ್ರು ಯಾವತ್ತು ಕೂಡ ನಿದ್ರೆಯನ್ನ ಕಡಿಮೆ ಮಾಡಬಾರದು, ಮತ್ತೆ ಯಾವತ್ತವ್ರು ಉಪವಾಸವನ್ನ ಮಾಡಬಾರದು, ಫಾಸ್ಟಿಂಗ್ ಮಾಡಬಾರದು, ಮತ್ತೆ ಯಾವತ್ತು ಊಟ ಮಾಡುವಾಗ ಸ್ವಲ್ಪ ಬಿಸಿ ಬಿಸಿಯಾದ ಆಹಾರವನ್ನು ಸೇವನೆ ಮಾಡಿದ್ರೆ ಅವನಿಗೆ ವಾತ ವೃದ್ಧಿ ಯಾವತ್ತು ಆಗುವುದಿಲ್ಲ. ವಾತ ಪ್ರಕೃತಿ ಇದ್ದವನಿಗೆ, ವಾತ ಪ್ರಿಡಾಮಿನೆಂಟ್ ಇದ್ದವನಿಗೆ ಈ ಸಮಸ್ಯೆಗಳು ಬರುವುದಿಲ್ಲ. ಈಗ ವಾತದಲ್ಲಿ ಪುನಃ ಐದು ರೀತಿಯ ಐದು ಪಂಚವಾತಗಳುಂಟು. ಪ್ರಾಣ, ಉದಾನ, ವ್ಯಾನ, ಸಮಾನ, ಅಪಾನ ಅಂತ ಹೇಳಿ. ಪ್ರಾಣ ಉದ ಪ್ರಾಣ ಅಂತ ಹೇಳಿದ್ರೆ ಬ್ರೀದಿಂಗ್, ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಸ್ವಾಲವಿಂಗ್. ಉದಾನ ಅಂತ ಹೇಳಿದ್ರೆ ಸೌಂಡ್, ಸ್ಲೀಪ್ ಅಂಡ್ ಮೆಮೊರಿ.
ಅದು ಉದಾಹರಣ ವಾತ. ವ್ಯಾನ ವಾತ ಅಂದ್ರೆ ಪರ್ಸ್ಪಿರೇಷನ್, ನಮಗೆ ಬೆವರು ಬರೆಸುವಂತದ್ದು, ಬ್ಲಿಂಕಿ ಕಣ್ಣು ಮೇಲೆ ಕೆಳಗೆ ಬ್ಲಿಂಕ್ ಮಾಡುವಂತ ಕೆಲಸ ಎಲ್ಲ ಮೂವ್ಮೆಂಟ್ ಆಫ್ ವ್ಯಾನ ವಾತ ಮಾಡುತ್ತೆ. ಸಮಾನ ವಾತ ಅಂದ್ರೆ ನಾವು ತಿಂದ ಆಹಾರ ಪಿತ್ತದ ಜೊತೆ ಸೇರಿ ಡೈಜೆಷನ್ ಮಾಡುವಂತ ಸಮಾನ ವಾತ. ಫಾರ್ಮೇಶನ್ ಆಫ್ ಸ್ಟೂಲ್, ನಾವು ತಿಂದ ಆಹಾರದ ಪರಿವರ್ತನೆ ಮಾಡಿಬಿಟ್ಟು ಮಲರೂಪವಾಗಿ ಎಕ್ಸ್ಕ್ರೀಟ್ ಮಾಡುವಂತ ಸಮಾನ ವಾತ. ಅಪಾನ ವಾತ ಹೇಳಿದ್ರೆ ಎಕ್ಸ್ಕ್ರೀಷನ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್, ನಮ್ಮ ಶರೀರದಿಂದ ಎಲ್ಲ ವೇಸ್ಟ್ ಅನ್ನ ಮಲ ಮೂತ್ರ ಇದನ್ನ ಶರೀರದಿಂದ ಹೊರಗೆ ಹಾಕುವಂಥದ್ದು ಅಪಾನ ವಾತ ಅಂತ ಹೇಳಿದ. ಅದರಿಂದ ವಾತದ ಒಂದು ಸಣ್ಣ ನಿಮಗೆ ಇನ್ಫಾರ್ಮೇಶನ್ ಈಗ ಸಿಕ್ಕಿದೆ. ದಟ್ ಇಸ್ ದ ಕಿಂಗ್ ಆಫ್ ಆಲ್ ಅದರ್ ತ್ರಿದೋಷಸ್, ಪಿತ್ತ ಮತ್ತೆ ಕಫಗಳಿಗೆ ರಾಜ ಯಾರು? ವಾತ. ಅವೆರಡಕ್ಕೆ ಕೆಲಸ ಮಾಡ್ಲಿಕ್ಕೆ ಬರುದಿಲ್ಲ. ಈಗ ನೀರು ಇಲ್ಲಿ ಉಂಟು, ಆ ನೀರನ್ನು ಈ ಕಡೆಯಿಂದ ಈಗ ತೆಗೆದುಕೊಂಡು ಬರುವಂತಹ ಒಂದು ವಸ್ತು ಉಂಟು, ಅದು ಮೂವ್ಮೆಂಟ್, ಅದನ್ನ ಇದರಿಂದ ಈಗ ತೆಗೆದುಕೊಂಡು ಬರುವಂತದ್ದು ಅದು ವಾಯು. ಯಾವ ರೀತಿ ಮಾಡುತ್ತೋ ಅದೇ ರೀತಿ ನಮ್ಮ ಶರೀರದಲ್ಲಿ ಎಲ್ಲ ಆಕ್ಟಿವಿಟಿಯನ್ನ ವಾತ ಮಾಡುತ್ತೆ. ಓಕೆ, ಈಗ ಪಿತ್ತ ಅಂದ್ರೆ ಏನು? ಈಗ ಪಿತ್ತ ಅಂತ ಆಗಿ ಹೇಳಿದ್ರೆ ನಾವೇ ಸಾಮಾನ್ಯವಾಗಿ ಉಗುಳುವಂತದನ್ನ ಪಿತ್ತ ಅಂತ ಹೇಳ್ತೀವಲ್ವಾ. ನಾವೇನು ಜೋರಾಗಿ ಪಿತ್ತ ಮೇಲೆ ಮೇಲೆ ಬಂತು, ಉರಿ ಉರಿ ಬಂತು, ಪಿತ್ತ ಹೊರಗೆ ಬಂತು. ಪಿತ್ತ ಜಾಸ್ತಿ ಆಗಿದ್ರೆ ಹಲ್ಲಿನ ಒಳಗೆ ಹಳದಿ ಆಗುತ್ತೆ, ಗೊತ್ತಲ್ಲ, ಬಾಯಿಯ ಒಳಗೆಲ್ಲ ಹುಣ್ಣಾಗ್ತಾ ಇರುತ್ತೆ. ಯಾಕೆ? ಅದರ ಗುಣಗಳೇ ಅದುವೆ, ಮುಖಪಾಕ ಅಂತ ಹೇಳ್ತಾರೆ. ಈಗ ಪಿತ್ತ ಈ ಸಿನಾನಿಮ್ ಪಿತ್ತ ಹೇಳ್ತೇವೆ, ಅಗ್ನಿ ಅಂತ ಹೇಳ್ತೇವೆ, ಅನಲ ಅಂತ ಹೇಳ್ತೇವೆ, ಅಸೃತ ಅಂತ ಹೇಳ್ತೇವೆ, ದಾಹ ಅಂತ ಹೇಳ್ತೇವೆ. ಇದು ಐದು ಹೆಸರಿಂದ ಪಿತ್ತಕ್ಕೆ ನಾವು ಕರಿತೇವೆ. ದಾಹ, ಅನಲ, ಅಸೃಕ ಅಂದ್ರೆ ರಕ್ತ, ಅಗ್ನಿ ಮತ್ತೆ ಪಿತ್ತ ಅಂತ ಐದು ಹೆಸರಿನ ಎಲ್ಲಿ ಎಂದು ಹೇಳಿದ್ರು ಪಿತ್ತದ ಗುಣಗಳೇ. ಈಗ ಪಿತ್ತದ ಸ್ಥಾನ ಯಾವ್ದು, ಅಧಿಷ್ಠಾನ ಯಾವ್ದು? ಅವಾಗ ವಾತ ಕೇಳಿದಲ್ಲ, ಪಿತ್ತದ ಅಧಿಷ್ಠಾನ ನಾಭಿರ್ ಆಮಾಶಯ ಸ್ವೇದೋ ಲಸಿಕಾ ರುಧಿರಂಬ್ರ ಸಹ ದೃಕ್ ಸ್ಪರ್ಶನ ಚ ಪಿತ್ತಸ್ಯ ನಾಭಿರತ್ರ ವಿಶೇಷತ. ನೋಡಿ, ಸಾಮಾನ್ಯವಾಗಿ ನಮ್ಮ ಶರೀರದ ಯಾವುದೇ ಭಾಗವನ್ನು ಮುಟ್ಟಿದ್ರು ಬಿಸಿ ಇರುವಂತ ಭಾಗ ಯಾವುದು ಅಂತ ಹೇಳಿದ್ರೆ ನಮ್ಮ ಉದರ, ಹೊಟ್ಟೆ, ನಾಭಿಯ ಹಿಂದೆ ಅಗ್ನಿಯಾಶಯ ಅಂತ ಹೇಳಿದ್ರೆ ಪ್ಯಾನ್ಕ್ರಿಯಾಸ್, ಸ್ಟಮಕ್, ಜಠರ ಯಾವ್ದಿದೆ ಅದ್ರ ಹಿಂದೆ ಮೇಲೆ ಕೆಳಗೆಲ್ಲ ಬಿಸಿಯಾಗಿರುತ್ತೆ ಅಲ್ವಾ. ಅದರಿಂದ ಪಿತ್ತದ ಮೇನ್ ಸೀಟ್ ಯಾವ್ದು ಅಂತ ಹೇಳಿದ್ರೆ ನಾಭಿರ್ ಆಮಾಶಯ ಅಂದ್ರೆ ನಾಭಿ ಅಂದ್ರೆ ನಾಭಿ, ಆಮಾಶಯ ಅಂದ್ರೆ ಜಠರ, ಸ್ವೇದು ಅಂದ್ರೆ ಸ್ವೆಟಿಂಗ್. ನಮ್ಗೇನ್ ಸ್ವೆಟಿಂಗ್ ಬರ್ತದೆ? ಇಲ್ಲಿ ಬಿಸಿ 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 ಆಗ್ತದೆ, ಜೋರ್ ಬಿಸಿ ಆದ ಕೂಡಲೇ ಟಕ್ ಅಂದ್ರೆ ಪರ್ಸ್ಪಿರೇಷನ್ ಆಗ್ಬಿಡುತ್ತೆ, ಅಂದ್ರೆ ಬೆವರು ಬಂದ್ಬಿಡುತ್ತೆ ಅಲ್ವಾ. ಅದು ಪಿತ್ತ ಆ ಕೆಲಸವನ್ನ ಮಾಡಿರುತ್ತೆ ಅಲ್ವಾ. ಸೊ ನಾಭಿರ್ ಆಮಾಶಯ ಸ್ವೇದು ಲಸಿಕಾ ಅಂದ್ರೆ ಲಿಂಫೆಟಿಕ್ಸ್, ರುಧಿರಂ ಅಂದ್ರೆ ಬ್ಲಡ್, ರಸ ಅಂದ್ರೆ ಕೈಮ್ ನಮ್ಮ ಎಲ್ಲ ರಕ್ತದ ಜೊತೆ ಮೇಲೆ ಕೆಳಗೆ ಹರಿದಾಡುವಂತದ್ದು. ದೃಕ್ ಅಂದ್ರೆ ಕಣ್ಣುಗಳು, ಕಣ್ಣಿನಲ್ಲಿ ಪಿತ್ತ ತೀಕ್ಷ್ಣ, ಕಣ್ಣಿಗೆ ನಾವು ನೋಡಿದ್ಗಳು ತೀಕ್ಷ್ಣತೆ ಕಾಣ್ತದೆ ನಮ್ಗೆ ಅಲ್ವಾ, ಎಲ್ಲರ ಕಣ್ಣಿನಲ್ಲಿ ತೀಕ್ಷ್ಣತೆ ಇರುತ್ತೆ. ದೃಕ್ ಸ್ಪರ್ಶನ ಸ್ಕಿನ್ ನಲ್ಲಿ ಕಲರ್ ಕಾಂಪ್ಲೆಕ್ಷನ್ ಕೊಡುದು, ಒಬ್ಬೊಬ್ಬರ ಕಲರ್ ಒಂದೊಂದು ರೀತಿ ಇರುತ್ತೆ ಅಲ್ಲ, ಆ ಕಲರ್ ಅನ್ನ ಮ್ಯಾನೇಜ್ ಮಾಡುವಂತ ಮೆಲನಿನ್ ಅನ್ನು ಹೇಳ್ತವೆ, ಅದುವೇ ಒಂದು ರೀತಿಯ ರಂಜಕ ಪಿತ್ತ ನಮ್ಮ ಶರೀರದಲ್ಲಿ ಇರುವಂತ ಒಂದು ಪಿತ್ತ ಅದು. ಪಿತ್ತಸ್ಯ ನಾಭಿರತ್ರ ವಿಶೇಷತ, ವಿಶೇಷತೆ ಎಲ್ಲಿ ಇರುತ್ತೆ? ನಾಭಿಯ ಒಳಗೆ ವಿಶೇಷತೆ ಇರುತ್ತೆ. ಸೊ ಪಿತ್ತದ ನಿಮಗೆ ಅಧಿಷ್ಠಾನ ಗೊತ್ತಿರುತ್ತೆ, ಯಾವ ರೀತಿ ಸೈನ್ಸ್ ಟೀಚರ್ ಮ್ಯಾಥ್ಸ್ ಟೀಚರ್ ಹೇಳಿದ್ರು ಅದೇ ರೀತಿ ಎಲ್ಲಾ ಕಡೆ ಶರೀರದಲ್ಲಿ ಇರುತ್ತೆ. ಆದ್ರೆ ಮೇಜರ್ ಆಗಿ ನಾಭಿ ಹತ್ರನೇ ಪಿತ್ತ ಜಾಸ್ತಿ ಇರುತ್ತೆ. ವಾತ ಎಲ್ಲಿರುತ್ತೆ? ಕರಳು ಮತ್ತೆ ಕಾಲಿನ ಕೆಳಗಿನ ಭಾಗದಲ್ಲಿ ಇರುತ್ತೆ. ಓಕೆ, ಈಗ ಪಿತ್ತದ ಗುಣಗಳು ಯಾವುದು? ಪಿತ್ತದ ಗುಣಗಳು ಬಿಸಿ 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 ಆಗಿರುವಂತಹ ಒಂದು ಖಾರ ಖಾರ ಇರುವಂತಹ ಒಂದು ಎಣ್ಣೆ ಒಂದು ಸೌಂಟ್ಯದಲ್ಲಿ ಇದ್ರೆ ಅದು ಯಾವ ಗುಣಗಳಿದೆಯೋ ಅದುವೇ ಪಿತ್ತದ ಗುಣಗಳು. ಹೇಗೆ? ಪಿತ್ತಂ ಸಸ್ನೇಹಂ ತೀಕ್ಷ್ಣಂ ಉಷ್ಣಂ ಲಘು ವಿಶ್ರಂ ಸರಂ ದ್ರವಂ. ನೋಡಿ, ಪಿತ್ತಂ ಸಸ್ನೇಹಂ, ಇಟ್ಸ್ ಎ ವೆರಿ ಆಯಿಲಿ, ಶಾರ್ಪ್, ವೆರಿ ಹಾಟ್, ವೆರಿ ಲೈಟ್ ಇನ್ ಎ ನೇಚರ್ ಅಂಡ್ ಸ್ಪ್ರೆಡಿ. ಒಂದು ಭಾಗದಲ್ಲಿ ಹಾಕಿದ್ರೆ, ಒಂದು ಬಿಸಿ ಬಿಸಿ ಎಣ್ಣೆನ ಟೇಬಲ್ ಮೇಲೆ ಹಾಕಿದ್ರೆ ಬೇರೆ ಆಚೆ ಈಚೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸ್ಪ್ರೆಡಿ ಅಂಡ್ ಇಟ್ ಇಸ್ ಮೊಬೈಲ್, ಒಂದೇ ಜಾಗದಲ್ಲಿ ಮೂವೇಬಲ್ ಅಂಡ್ ಇಟ್ ಇಸ್ ಲಿಕ್ವಿಡ್ ಇನ್ ಎ ನೇಚರ್, ಸಾಲಿಡ್ ಅಲ್ಲ ಅದು. ಇಸ್ ದ ಆಯಿಲಿ ಹಾಟ್ ಲಿಕ್ವಿಡ್ ಸ್ಪ್ರೆಡಿ ಮ್ಯಾಟರ್ ವಿಚ್ ಎಂಟರ್ಸ್ ಇನ್ ಟು ಡೀಪ್ ಟಿಶ್ಯೂಸ್ ಆಫ್ ದ ಬಾಡಿ ವಿತ್ ದ ಬ್ಯಾಡ್ ಸ್ಮೆಲ್ ಅಂಡ್ ಸ್ವೆಟಿಂಗ್. ಯಾವಾಗ್ಲೂ ಅದಕ್ಕೆ ದುರ್ಗಂಧ ಇರುತ್ತೆ, ನಮ್ಮ ಶರೀರದ ಪಿತ್ತಕ್ಕೆ ದುರ್ಗಂಧ ಇರುತ್ತೆ ಯಾವತ್ತು ಕೂಡ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಗಾಲ್ ಬ್ಲಾಡರ್ ಪಿತ್ತ ಕೋಶದಲ್ಲಿ ನಾವು ತಿಂದ ಆಹಾರ ಯಾವುದೇ ರೀತಿಯ ಆಹಾರವನ್ನ ಸೇವನೆ ಮಾಡಿದ್ರು ಕೂಡ ಅದರ ಕಲರ್ ಮತ್ತೆ ಇದನ್ನ ಚೇಂಜ್ ಮಾಡುವಂತ ಪಿತ್ತ ನಮ್ಮ ಗಾಲ್ ಬ್ಲಾಡರ್ ನಲ್ಲಿ ಇರುತ್ತೆ. ಅದು ನಮ್ಮ ಕೈಗೆ ಬಿದ್ರೆ ಬರ್ನ್ ಆಗುತ್ತೆ ಅಲ್ವಾ. ಸೊ ಆ ಪಿತ್ತ ಯಾವತ್ತು ಬ್ಯಾಡ್ ಸ್ಮೆಲ್ ಅಂತ ಇರುತ್ತೆ, ಅದರಿಂದ ಸ್ವೆಟಿಂಗ್ ಬಂದಾಗ ನಮ್ಗೆ ದುರ್ಗಂಧವೆಲ್ಲ ಇರುತ್ತೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾವ ಮಹಾಭೂತ ಪಿತ್ತ, ಅಗ್ನಿ ಮತ್ತೆ ಜಲ ಮಹಾಭೂತ, ಮುಂದೆ ಹೇಳಿದ್ರಲ್ಲ ಅಗ್ನಿ ಮತ್ತೆ ಜಲ ಮಹಾಭೂತ ಪಿತ್ತ ಮಾಡಿದೆ. ಯಾವ ರಸ ಸೇವನೆ ಮಾಡಿದ್ರೆ ಪಿತ್ತ ಶಮನವಾಗುತ್ತೆ? ವಿತ್ ಟೇಸ್ಟ್ ಇಫ್ ಯು ಕನ್ಸ್ಯೂಮ್ ಪಿತ್ತ ವಿಲ್ ಬಿ ಶಮನ, ಮಧುರ ತಿಕ್ತ ಕಷಾಯ. ನೋಡಿ, ಯಾವುದೇ ಪಿತ್ತ ವ್ಯಾಧಿ, ಪಿತ್ತ ಉದಾಹರಣೆಗೆ ಸಿಂಪಲ್ ಆಗಿ ಪಿತ್ತ ಅಂದ್ರೆ ಆಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಬರ, ಡೈಜೆಷನ್ ಸಮಸ್ಯೆ ಬಂದಾಗ ಮಧುರ ತಿಕ್ತ ಕಷಾಯ ಸಮನ ಪಿತ್ತ ಶಮನ ಮಾಡುತ್ತೆ. ಹಾಗಾದ್ರೆ ಪಿತ್ತ ಜಾಸ್ತಿ ಯಾವ್ದು ಮಾಡುತ್ತೆ? ಕಟು ಆಮ್ಲ ಲವಣ. ಈಗ ಯಾವ್ದೋ ಸಮಸ್ಯೆಗೆ ನೀವು ವೈದ್ಯರ ಹತ್ರ ಹೋದ ಕೂಡಲೇ ಅವರು ತುಂಬಾ ಹುಳಿ ತಿನ್ಬೇಡಿ, ಖಾರ ತಿನ್ಬೇಡಿ, ಉಪ್ಪು ತಿನ್ಬೇಡಿ ಅಂತ ಹೇಳಿದಾರೆ ಅಂತ ಹೇಳಿದ್ರೆ
ನಿಮ್ಮಲ್ಲಿ ಪಿತ್ತ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ ಹುರಿ ಹುಳಿ ಖಾರ ಉಪ್ಪು ತಿನ್ಬೇಡಿ ಅಂತ ಹೇಳ್ತಾರೆ. ಆ ವಾತ ಜಾಸ್ತಿ ಆಗಿದ್ರೆ ನೀವು ಖಾರ ಮತ್ತೆ ಕಹಿ ಯಾವ್ದು ತಿನ್ಬೇಡಿ ಅಂತ ಹೇಳ್ತಾರೆ ಅಲ್ವಾ. ಕಫ ಜಾಸ್ತಿ ಆದ್ರೆ ಸ್ವೀಟ್ ಮತ್ತೆ ಎಣ್ಣೆದೊಂದು ತಿನ್ಬೇಡ ಮಾರ ಅಂತ ಹೇಳ್ತಾರೆ ಅಲ್ವಾ. ಸೊ ಅದರಿಂದ ಅದ್ರ ವಿರುದ್ಧವಾದಂತ ಆಹಾರವನ್ನ ತಗೊಳ್ಲಿಕ್ಕೆ ಹೇಳ್ತಾರ. ಈಗ ಮಧುರ ತಿಕ್ತ ಕಷಾಯ ರಸ ಪಿತ್ತವನ್ನ ಶಮನ ಮಾಡುತ್ತೆ. ಕಟು ಅಮ್ಲ ಲವಣ, ಕಟು ಅಂದ್ರೆ ಖಾರ ಹುಳಿ ಮತ್ತೆ ಉಪ್ಪು, ಇದು ಪಿತ್ತವನ್ನ ಜಾಸ್ತಿ ಮಾಡುತ್ತೆ. ಹೌದಲ್ವಾ ನೋಡಿ, ಎದೆ ಉರಿ ಬರ್ತಾ ಇದ್ದವನಿಗೆ ಮತ್ತು ಸ್ವಲ್ಪ ಹುಳಿ ಹುಳಿ ಖಾರ ಉಪ್ಪು ಹಾಕಿದ ಸೂಪ್ ಕೊಡಿದ್ರೆ ಏನಾಗುತ್ತೆ, ಇನ್ನು ಪಿತ್ತ ನೆತ್ತಿಗೆ ಏರಿಬಿಡುತ್ತೆ, ಮತ್ತೆ ತಲೆನೋವು ಶುರು ಮಾಡಿದ್ರೆ ವಾಂತಿಯ ಮಾಡ್ಬೇಕು ಅವನು ಅಲ್ವಾ. ಸೊ ಅದರಿಂದ ಕಟು ಅಮ್ಲ ಲವಣ ಪಿತ್ತವನ್ನ ಜಾಸ್ತಿ ಮಾಡಿಬಿಡುತ್ತೆ. ಈಗ ಕಂಪ್ಯಾರಿಸನ್ ಯಾವ ರೀತಿ, ಪಿತ್ತ ಅಂದ್ರೆ ಸಾಧಾರಣ ಯಾವ ರೀತಿ, ನಮ್ಮ ಶರೀರದಲ್ಲಿ ಇರುವಂತಹ ಪಿತ್ತ ಕೋಶ, ಪಿತ್ತ ಜ್ಯೂಸ್, ಬೈಲ್ ಜ್ಯೂಸ್, ಇಟ್ ಇಸ್ ಯೆಲ್ಲೋ ಅಂಡ್ ಇಟ್ ಹೆಲ್ಪ್ಸ್ ಫಾರ್ ದ ಡೈಜೆಷನ್, ಎನ್ಹಾನ್ಸಸ್ ದ ಮೆಟಬಾಲಿಸಮ್, ಹೀಟ್ ರೆಗ್ಯುಲೇಷನ್, ನಮ್ಮ ಶರೀರದ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ತದೆ. ಎಸ್, ಅವರಿಗೆ ಪಿತ್ತ ಜಾಸ್ತಿ ಇದ್ದವರಿಗೆ ಏನ್ ಅಡ್ವೈಸ್ ಮಾಡ್ಬೇಕು, ಆಲ್ವೇಸ್ ಈ ಶುಡ್ ಬಿ ಕೂಲ್ ಅಂಡ್ ಕಾಮ್. ಅವನಿಗೆ ಎಲ್ಲಾರು ಜಗಳದ ಅರ್ಥದಲ್ಲಿ ಕರ್ಕೊಂಡು ಹೋದ್ರೆ ಅವ್ನು ಟಕ್ ಅಂತ, ಯಾಕಂದ್ರೆ ಅವನ ತೀಕ್ಷ್ಣತೆ ಜಾಸ್ತಿ ಉಂಟು ಒಳಗಡೆ ಪಿತ್ತದವನಿಗೆ ಅಲ್ವಾ. ಜಗಳ ಗಿಗಳ ಆಗುವಲ್ಲಿಗೆ ಪಿತ್ತದವ್ನು ಕರ್ಕೊಂಡು ಹೋಗ್ಬಾರ್ದು, ಅವ್ರು ಜೋ ಪಿತ್ತ ಜಾಸ್ತಿಯಾಗಿ ಜೋರ್ ಜಗಳ ಮಾಡಿಬಿಡ್ತಾನೆ. ಸೊ ಆಲ್ವೇಸ್ ಈ ಶುಡ್ ಬಿ ಕೂಲ್ ಅಂಡ್ ಅವನಿಗೆ ಸ್ವಲ್ಪ ಫುಡ್ ನಲ್ಲಿ ಸ್ಟೀಮಿ ಫುಡ್ ತಗೊಳ್ಬಾರ್ದು, ತುಂಬಾ ಸ್ಟೀಮ್ ಸ್ಟೀಮ್ ಮಾಡಿದ್ರು ಬಿಸಿ ಬಿಸಿ ಆದ ತುಂಬಾ ಹಗುರವಾದ ಫುಡ್ ತಗೊಂಡ್ರೆ ಮತ್ತೆ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಹಿ ಹ್ಯಾಸ್ ಟು ರೆಡ್ಯೂಸ್ ಅ ಸಾಲ್ಟ್, ತುಂಬಾ ಸಾಲ್ಟ್ ಉಪ್ಪು ಮತ್ತೆ ಆಯಿಲಿ ಸ್ಪೈಸಿ ಫುಡ್ ಜಾಸ್ತಿ ತೆಗೆದುಕೊಳ್ಬಾರ್ದು ಪಿತ್ತದವರಿಗೆ. ಅವನಿಗೆ ಏನ್ ತಿನ್ಬೋದು, ಸಲಡ್ಸ್ ತಿಂದ್ರೆ ಬಹಳಷ್ಟು ಉತ್ತಮ. ಸಲಡ್ಸ್ ತಿನ್ಬೋದು, ಐಸ್ ಕ್ರೀಮ್ಸ್ ತಿನ್ಬೋದು, ಮಧುರ ರಸ ಆಯಿಲಿ ಎಲ್ಲ ಇರ್ತಲ್ಲ ಐಸ್ ಕ್ರೀಮ್ಸ್. ಮಿಲ್ಕ್ ಇಸ್ ವೆರಿ ಗುಡ್ ಫಾರ್ ದ ಪಿತ್ತ, ಆ ಪಿತ್ತ ಪ್ರಕೃತಿ ಅವನಿಗೆ ಯಾವತ್ತು ಕೂಡ ಹಾಲು ಬಹಳಷ್ಟು ಉತ್ತಮ. ಮಿಲ್ಕ್ ಇಸ್ ವೆರಿ ಗುಡ್, ಹಿ ಹ್ಯಾಸ್ ಟು ಡೂ ಅ ವೆರಿ ಗುಡ್ ಸ್ಲೀಪ್. ನಿದ್ರೆ ಅವನಿಗೆ ಚೆನ್ನಾಗಾಗ್ಬೇಕು, ಪಿತ್ತ ಪ್ರಕೃತಿ ಅವನಿಗೆ ನಿದ್ದೆ ಬೇಗ, ಅವನಿಗೆ ನಿದ್ದೆ ಬೇಕು. ನಿದ್ದೆ ಸಿಗ್ಲಿಲ್ಲದಿದ್ರೆ ಸಿಕ್ಕಾಪಟ್ಟೆ ಜಗಳ ಮಾಡಿಬಿಡ್ತಾನ ಅಲ್ವಾ. ಅದರಿಂದ ಅವನಿಗೆ ನಿದ್ರೆ ಬೇಕು ಮತ್ತೆ ಫುಡ್ ಬೇಕು, ಎರಡು ಶಮನ ಮಾಡ್ಬೇಕು, ತಂಪು ಮಾಡ್ಬೇಕು, ಭೂತದ ತರ ಕೆಲಸ. ಅವನು ಏನಾದ್ರು ಜೋರ್ 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 ತೀಕ್ಷ್ಣ ಉಷ್ಣ ಇರ್ತಾನ ಅಲ್ವಾ. ಸೊ ಅವನಿಗೆ ಸಲಾಡ್ಸ್, ಐಸ್ ಕ್ರೀಮ್, ಮಿಲ್ಕ್ ಇಸ್ ವೆರಿ ಗುಡ್. ನಿದ್ರೆ ಯಾವಾಗ್ಲೂ ಮಾಡ್ಬೇಕು, ನಾಟ್ ಟು ಬಿ, ಅವನು ಯಾವತ್ತು ತುಂಬಾ ಬಿಸಿಲಿಗೆ ತುಂಬಾ ನಿಲ್ಬಾರ್ದು, ಕಣ್ಣೆಲ್ಲ ಕೆಂಪಾಗಿ ಕಿವಿಯೆಲ್ಲ ಇದೆಲ್ಲ ಸ್ಕಿನ್ ಎಲ್ಲ ಕಪ್ಪಾಗಿ ಹೋಗುತ್ತೆ ಅವನಿಗೆ. ಯಾಕಂದ್ರೆ ಅದು ಆಲ್ರೆಡಿ ಒಳಗೆ ಬಿಸಿ ಉಂಟು, ಮತ್ತು ಹೊರಗಿಂದ ಅವನಿಗೆ ಮತ್ತೆ ಕರಿಚಿದ್ರೆ ಹೇಗೆ ಅಲ್ವಾ. ಅದರಿಂದ ತುಂಬಾ ಬಿಸಿಲಿಗೆ ಅವನು ಜಾಸ್ತಿ ಹೋಗ್ಬಾರ್ದು, ಪಿತ್ತ ಪ್ರಕೃತಿ ಜಾಸ್ತಿ ಇದೆ ಅಂತ ಅರ್ಥ ಅವನಲ್ಲಿ. ಸೊ ಹಿ ಹ್ಯಾಸ್ ಟು ಯಾವತ್ತು ಕೂಡ ಅವನು ಉಪವಾಸ ಅಷ್ಟು ಮಾಡಬಾರ್ದು. ಫುಡ್ ಒಳ್ಳೆ ಹಸಿವೆ ಎಷ್ಟು ಉಂಟು ಅಷ್ಟು ತಿನ್ಲೇಬೇಕು, ಅವ್ನು ತಿನ್ಲಿಲ್ಲದಿದ್ರೆ ಅವನಿಗೆ ಫುಡ್ ಕಡಿಮೆ ಆದ್ರೆ ವೀಕ್ನೆಸ್ ಎಲ್ಲ ಶುರು ಆಗುತ್ತೆ. ಓಕೆ, ಈಗ ಪಿತ್ತ ವೃದ್ಧಿಯಾಗಿದೆ ಶರೀರದಲ್ಲಿ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಶರದ್ ಋತುವಿನಲ್ಲಿ ತಂತಾನೆ ಪಿತ್ತ ಜಾಸ್ತಿ ಆಗಿದೆ, ನಾಳೆಯಿಂದ ನಮ್ಗೆಲ್ಲ ಗೊತ್ತಾಗುತ್ತೆ ಪಿತ್ತ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ. ಆದ್ರೂ ಕೂಡ ಪಿತ್ತ ಜಾಸ್ತಿ ಆದ್ರೆ ಶರೀರದ ಯಾವುದೇ ಒಂದು ಭಾಗದಲ್ಲಿ ದಾಹ, ಬರ್ನಿಂಗ್, ಅದು ಮೂತ್ರವಾಗ್ಲಿ, ಸ್ವೆಟ್ಟಿಂಗ್ ಆಗ್ಲಿ, ಹಲ್ಲಾಗ್ಲಿ, ಕಣ್ಣಾಗ್ಲಿ, ಕಿವಿ ಆಗ್ಲಿ, ಹೊಟ್ಟೆ ಆಗ್ಲಿ, ದಾಹ ಬರ್ನಿಂಗ್ ಬರ್ತಾ ಉಂಟು, ಉರಿ ಆಗ್ತಾ ಉಂಟು ಅಂತ ಹೇಳಿದ್ರೆ, ಕಾಲಿನಲ್ಲಿ ಉರಿ ಆಗ್ತಾ ಉಂಟು ಅಂದ್ರೆ ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಯೂರಿಕ್ ಆಸಿಡ್, ಗೌಟ್, ಆರ್ಥರೈಟಿಸ್ ಇದ್ದರೆ ಕಾಲಿನಲ್ಲಿ ಉರಿ ಉರಿ ಬರ್ತದೆ ಅಲ್ವಾ. ಸೊ ವಾತ ರಕ್ತ ಪಿತ್ತ ಜಾಸ್ತಿ ಆಗುವಂಥದ್ದು. ಈಗ ದಾಹ, ತೀಕ್ಷ್ಣತ, ತೀಕ್ಷ್ಣ ಅಂತ ಹೇಳಿದ್ರೆ ಕೋಪ ಬರೋದು ಅವನಿಗೆ, ಕೋಪ ತಾಪಗಳು ಬೇಗ ಬರೋದು, ನಿದ್ರೆ ಡಿಸ್ಟರ್ಬ್ ಆಗೋದು, ಅನಿದ್ರೆ ಆಗೋದು, ತಿಮಿರ ತಲೆ ತಿರುಗೋದು, ಗಿಡ್ಡಿನೆಸ್, ತಲೆ ತಿರುಗೋದು ಪಿತ್ತದ ಮೇನ್ ಲಕ್ಷಣಗಳು. ಯಾವುದೇ ಒಂದು ವಿಚಾರದಲ್ಲಿ ಈಗ ಬಗ್ಗೆ ಮೇಲೆ ಹೇಳ್ಬೇಕಾದ್ರೆ ಪಿತ್ತ ತಿಮಿರ ಅಂತ ಹೇಳ್ತೇವೆ, ತಲೆ ತಿರ್ತದೆ ಅವನಿಗೆ. ಗಿಡಿನೆಸ್, ತುಂಬಾ ಥರ್ಸ್ಟ್, ಬಾಯಾರಿಕೆ ಜಾಸ್ತಿ ಆಗುದು ಅಲ್ವಾ. ಜಲಮಹಾಭೂತ ಕಡಿಮೆ ಆದ್ರೆ ಅವನಿಗೆ ಏನಾಗ್ತದೆ ಅಲ್ವಾ, ಜಾಸ್ತಿ ಬಾಯಾರಿಕೆ ಆಗ್ತದೆ. ಮತ್ತೆ ಸ್ರಾವ, ಎಲ್ಲಾದ್ರೂ ಬ್ಲೀಡಿಂಗ್ ಆಗ್ತಾ ಇರುವಂತದ್ದು, ಗಾಯದಲ್ಲಿ ಬ್ಲೀಡಿಂಗ್ ಆಗ್ತದ, ಒಂದು ಏನಾದ್ರೂ ನೀರು ಬರ್ತಾ ಇರೋದು, ಗಾಯ ಏನಾದ್ರೂ ಆಗಿದ್ರೆ ನೀರು ತುರಿಕೆ ಎಲ್ಲ ಬಂದ್ರೆ ನೀರು ಬರ್ತಾ ಇರುವಂತದ್ದು, ಅಥವಾ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಹೆವಿ ಆಗುವಂತದ್ದು, ಅವಾಗ ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ. ಆಮ್ಲ ಪಿತ್ತ, ಹುಳಿ ಹುಳಿ ತೇಗು ಬರೋದು, ರೆಡ್ನೆಸ್ ಆಫ್ ದ ಐಸ್ ಅಂಡ್ ಬಾಡಿ, ಮುಖ ಮುಖ ಕೆಂಪು ಕೆಂಪಾಗಿದೆ, ಕೈಯಲ್ಲಿ ಕೆಂಪು ಕೆಂಪಾಗಿದೆ, ಕಣ್ಣು ಕೆಂಪಾಗಿದೆ ಅಂದ್ರೆ ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ. ಮತ್ತೆ ಸ್ವೆಟಿಂಗ್, ಸ್ವೇದ ಜಾಸ್ತಿ ಬಂದ ಮೇಲೆ ಇದು ಪಿತ್ತ ಜಾಸ್ತಿ ಆಗಿರುವಂತ ಲಕ್ಷಣ. ಯಾವ ಏಜ್ ನಲ್ಲಿ ಪಿತ್ತ ಜಾಸ್ತಿ ಇರುತ್ತೆ, ಯುವಾವಸ್ಥೆಯಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈಗ ಪಿತ್ತಕ್ಕೆ ಸಾಮಾನ್ಯವಾಗಿ ನಾವು ಶರದ್ ಋತುನಲ್ಲಿ ಪಿತ್ತವಿರುತ್ತೆ, ಅವಾಗ ವಾತಕ್ಕೆ ನಾವ್ ಏನ್ ಹೇಳಿದ್ವಿ, ಎನಿಮಾ ಕೊಡ್ಬೇಕು ಅಂತ ಹೇಳಿದೆ. ಪಿತ್ತಕ್ಕೆ ಏನು ಕೊಡ್ಬೇಕು ಪಂಚಕರ್ಮದಲ್ಲಿ, ವಿರೇಚನ, ಲೂಸ್ ಮೋಷನ್ ಮಾಡಿಸುವಂತದ್ದು. ಯಾಕೆ ಪಿತ್ತದ ಗುಣಗಳೇನು, ಅಗ್ನಿ ಗುಣಗಳು, ಮೇಲ್ಮುಖ ಬರುವಂತದ್ದು. ಪಿತ್ತಂ ಸಸ್ನೇಹಂ ತೀಕ್ಷ್ಣ ಉಷ್ಣಂ ಲಘು ವಿಶ್ರಂ ಸರಂಧ್ರಂ, ಅದು ಮೇಲ್ಮುಖವಾಗಿ ಬರ್ತಾ ಇರ್ತದೆ. ಅದರ ಅಗ್ನಿ ನೋಡಿ, ನಾವು ನಿನ್ನ ಬೆಂಕಿ ಪೆಟ್ಟಿಗೆ ಹೀಗೆ ಮಾಡಿ ಹೀಗೆ ಇಟ್ಟಾಗ ಅಗ್ನಿ ಮೇಲೆ ಮೇಲೆ ಬರ್ತಾ ಇರ್ತದಲ್ಲ, ಪಿತ್ತ ಮೇಲೆ ಮೇಲೆ ಬರ್ತಾ ಇರ್ತದೆ, ಕೂಡಲೇ ಅಲೆವರ ಜ್ಯೂಸ್ ಕುಡಿಯೋದು ಕೆಳಮುಖವಾಗಿ ಹೋಗುತ್ತೆ ಅವನಿಗೆ. ಅದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ, ಈಗ ನೋಡಿ ಸಣ್ಣ ಮಗುವಿಗೆ ಏನಾದ್ರೂ ರೋಗ ಬರ್ಲಿ, ಅವನಿಗೆ ಒಂದು ವಾಂತಿ ಆಯ್ತು ಮಗುವಿಗೆ ಅಂತ ಹೇಳಿದ್ರೆ ಅವನು ಆರಾಮಾಯ್ತು ಅಂತ ಅರ್ಥ.
ಅದೇ ಒಬ್ಬ ಯುವಕನಿಗೆ ಏದೇ ಒಂದು ರೋಗ ಬರಲಿ ಅವನಿಗೊಮ್ಮೆ ಲೂಸ್ ಮೋಷನ್ ಆಯ್ತು ಅಂದ್ರೆ ಕಡಿಮೆ ಆಯ್ತು ಅಂದ್ರೆ ಪಿತ್ತ ಶಮನ ಆಯ್ತು ಅಂತ ಅರ್ಥ ಅವನಿಗೆ. ಓಲ್ಡ್ ಏಜ್ ಅವನಿಗೆ ಯಾವತ್ತು ಯಾವುದೇ ಸಮಸ್ಯೆ ಬರಲಿ ಹೊಟ್ಟೆಯಿಂದ ವಾಯು ಅಪಾನವಾಗಿ ಕೆಳಗ ಹೋಯ್ತು ಅಂದ್ರೆ ಅವನಿಗೆ ಅರ್ಧ ರಿಲೀಫ್ ಆಯ್ತು ಅಂತ ಅರ್ಥ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು ಆಯುರ್ವೇದದಲ್ಲಿ. ಸೊ ದಟ್ ಇಸ್ ವೈ ಸಣ್ಣ ಮಗುವಿಗೆ ಒಂದು ಜೋರಾಗಿರೋ ಏನಾದ್ರು ಬಂದ್ರೆ ವಾಂತಿ ಆಯ್ತು ಅಂದ್ರೆ ಕಫ ಹೊರಗೆ ಹೋಯ್ತು ಅಂದ್ರೆ ಆರಾಮಾಯ್ತು ಅಂತ ಅರ್ಥ. ಯುವಕನಿಗೆ ಏನೇ ಸಮಸ್ಯೆಗಳು ಬಂದ್ರೆ ಒಮ್ಮೆ ಲೂಸ್ ಮೋಷನ್ ಬೇದಿ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಆರಾಮ ಆಗುತ್ತೆ ಅಂತ ಅರ್ಥ. ಮತ್ತೆ ಓಲ್ಡ್ ಏಜ್ ಅವರಿಗೆ ಯಾವಾಗ್ಲೂ ಎಂತ ಸಮಸ್ಯೆ ಇದ್ರು ವಾಯು ನಾಭಿಯಿಂದ ಕೆಳಗೆ ವಾಯು ನಿಷ್ಕಲನ ಆದ್ರೆ ಅವನಿಗೆ ಗುಣ ಆಗ್ತಾ ಉಂಟು ಅಂತ ಅರ್ಥ. ಯಾಕಂದ್ರೆ ವಾತ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಅದರಿಂದ ಈಗ ಈ ಪಿತ್ತ ಸಮಸ್ಯೆ ಇದ್ದವರಿಗೆ ಯಾವತ್ತು ಕೂಡ ವಿರೇಚನ ಕೊಡ್ಬೇಕು, ಲೂಸ್ ಮೋಷನ್ ಕೊಡಿಸ್ಬೇಕು. ಆದ್ರಿಂದ ಯಾವುದೇ ಪಿತ್ತಕ್ಕೆ ಕೊಡುವಂತ ಔಷಧಿಗಳು ನೋಡಿ ಅದು ಲೂಸ್ ಮೋಷನ್ ಮಾಡಿಬಿಡುತ್ತೆ, ಬೇದಿ ಮಾಡಿಬಿಡುತ್ತೆ. ಆದ್ರಿಂದ ಅವನಿಗೆ ಮತ್ತು ಖಾರ ಹುಳಿ ಕೊಟ್ಟರೆ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ದಟ್ ಇಸ್ ಐ ವೆರಿ ವೆರಿ ಇಂಪಾರ್ಟೆಂಟ್. ನಂತರ ಅವನಿಗೆ ಯಾವತ್ತು ಕೂಡ ಚೆನ್ನಾಗಿ ನಿದ್ರೆ ಮಾಡಲೇಬೇಕು. ಪಿತ್ತ ಪ್ರಕೃತಿ ಅವನಿಗೆ ನಿದ್ರೆ ಸರಿ ಆಗಲಿಲ್ಲದಿದ್ರೆ ಅವನು ರಾಕ್ಷಸನಾಗಿ ಬಿಡ್ತಾನೆ. ಅವನಿಗೆ ರೆಸ್ಟ್ ಸಿಗಲೇಬೇಕು. ಅವನು ಕೂಲಿಂಗ್, ಅವನಿಗೆ ಎ ಸಿ ಒಳ್ಳೇದು, ಬಿಸಿಲಿಗೆ ಒಳ್ಳೇದಲ್ಲ. ಅಷ್ಟು ಅವಾಯ್ಡ್ ದ ತೀಕ್ಷ್ಣತ, ತುಂಬಾ ಘರ್ಷಣೆಗಳು ಗಲಾಟೆಗಳಿಗೆಲ್ಲ ಜಾಸ್ತಿ ಹೋಗಬಾರದು. ಅದು ಪಿತ್ತದ ಸಣ್ಣ ಸಣ್ಣ ಗುಣಗಳು ಅಂತ ಹೇಳ್ತಾ ಇದ್ದೀನಿ. ಪಿತ್ತದಲ್ಲಿ ಪುನಃ 5 ಗುಣಗಳಿದ್ದಾವೆ. ಯಾವುದು? ರಂಜಕ, ಸಾಧಕ, ಆಲೋಚಕ, ಭ್ರಾಜಕ ಮತ್ತೆ ಪಾಚಕ ಪಿತ್ತ ಅಂತ. ಇದ್ರ ಬಗ್ಗೆ ತುಂಬಾ ವಾಸ್ತಿ ಇದೆ, ಸಣ್ಣದಾಗಿ ಹೇಳ್ತೀನಿ. ರಂಜಕ ಪಿತ್ತ ಅಂದ್ರೆ ಕಲರ್ ಆಫ್ ದ ಬ್ಲಡ್ ಅಂಡ್ ಬೈಲ್ ಅಂಡ್ ಸ್ಟೂಲ್. ನಾವು ತಿಂದ ಆಹಾರದ ಕಲರ್ ಕೂಡ ನಮ್ಮ ಶರೀರದ ರಂಜಕ ಪಿತ್ತ ಅಂತ ಕೊಡುತ್ತೆ. ಸಾಧಕ ಪಿತ್ತ ಅಂದ್ರೆ ಡೀಲ್ಸ್ ವಿತ್ ಇಂಟೆಲೆಕ್ಟ್ ಅಂಡ್ ಮೆಮೊರಿ ಅಂಡ್ ಇವರು ಶಾರ್ಪ್ ಇರ್ತಾರೆ. ಪಿತ್ತ ಪ್ರಕೃತಿ ಅವರು ಶಾರ್ಪ್. ಆನ್ಸರ್ ಹೇಳಿದ ಕೂಡಲೇ, ಕ್ವಶನ್ ಕೇಳಿದ ಕೂಡಲೇ ಚಕ್ಕ ಆನ್ಸರ್ ಬರ್ತಾನೆ. ಯಾಕಂದ್ರೆ ತೀಕ್ಷ್ಣತೆ ಬಾಡಿ ಅವನಿಗೆ ಫಾಸ್ಟ್ ಇದೆ. ಏನ್ ವಿಷಯ ಹೇಳಿಕೊಳ್ಳೋ ಫಾಸ್ಟ್ ಗ್ರಾಸ್ ಮಾಡ್ತಾನೆ, ಬೇಕಾದ್ರೆ ಚಕ್ ಅಂತ ಬಿಸಾಡ್ತಾನು. ಅಂದ್ರೆ ಅವನು ಫಾಸ್ಟ್ ಇರುತ್ತೆ, ತೀಕ್ಷ್ಣತೆ ಉಷ್ಣತೆ ಜಾಸ್ತಿ ಇರುತ್ತಲ್ಲ. ಸೊ ವೆರಿ ಫಾಸ್ಟ್ ಇರುತ್ತೆ. ನೆಕ್ಸ್ಟ್ ಆಲೋಚಕ ಪೇಟೆ, ವಿಜುವಲ್ ಪರ್ಸೆಪ್ಷನ್ಸ್, ಅವನ ದೃಷ್ಟಿ ಶಾರ್ಪ್ ಇರುತ್ತೆ. ಪಿತ್ತ ಪ್ರಕೃತಿಯಲ್ಲಿ ದೃಷ್ಟಿ ಶಾರ್ಪ್ ಇರುತ್ತೆ. ನೆಕ್ಸ್ಟ್ ಭ್ರಾಜಕ ಪಿತ್ತ, ಕಲರ್ ಆಫ್ ದ ಸ್ಕಿನ್, ಅವನ ಕಲರ್ ಕೂಡ ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ಪಾಚಕ ಪಿತ್ತ ಇಸ್ ಅ ಡೈಜೆಷನ್, ಇದು ನಮ್ಮ ಶರೀರವನ್ನ ಅಮ್ಲ ಪಿತ್ತದ ಮುಖಾಂತರ ಡೈಜೆಷನ್ ಮಾಡುವಂಥದ್ದು ಪಾಚಕ ಪಿತ್ತ ಅಂತ ಹೇಳ್ತಾರೆ. ಈಗ ತಮಗೆ ವಾತದ ಬಗ್ಗೆ ಗೊತ್ತಾಯ್ತು, ಪಿತ್ತದ ಬಗ್ಗೆ ಗೊತ್ತಾಯ್ತು, ಈಗ ಕೊನೆಯದಾಗಿ ಕಫದ ಬಗ್ಗೆ. ಕಫ ಅಂತ ಹೇಳಿದ್ರೆ ನಮ್ಮ ಇಡೀ ಶರೀರದ ಒಂದು ಫ್ರೇಮ್ ಏನಿದೆ, ಬಾಡಿ ಏನಿದೆ, ಇದು ಇಡೀ ಶರೀರವು ಕಫವೇ, ಕಫದಿಂದ ಮಾಡಲ್ಪಟ್ಟಿದೆ. ಯಾಕಂದ್ರೆ ಪೃಥ್ವಿ ಮತ್ತೆ ಜಲ, ಮೊನ್ನೆ ಹೇಳಿದವಲ್ಲ ನಿನ್ನೆ, ಪೃಥ್ವಿ ಮತ್ತೆ ಜಲ ಎರಡು ಸೇರಿ ನಮ್ಮ ಶರೀರ ಆಗಿರುವಂತದ್ದು. ಅದರ ಗುಣಗಳು ಯಾವುದು? ಇಟ್ ಇಸ್ ಅ ನರೀಷರ್. ನಮ್ಮ ಈ ಬಾಡಿ ಶರೀರಕ್ಕೆ ಪಿತ್ತ ಮತ್ತೆ ವಾಯಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಜಾಗ ಕೊಟ್ಟಿರುವಂತದ್ದೇ ಕಫ. ಆದ್ರಿಂದ ಇಡೀ ಶರೀರವೇ ಕಫದಿಂದ ಮಾಡಿ. ಇಟ್ ಇಸ್ ಎ ಬಲ್ಕಿ ಸಾಲಿಡ್ ಸ್ಟೇಬಲ್ ಗ್ರೌಂಡೆಡ್ ಫ್ಲೋರ್ ಆಫ್ ದ ಬಾಡಿ. ಅದು ಅದರ ಗುಣ. ಅದು ಎಲ್ಲಿರುತ್ತೆ ಜಾಸ್ತಿ ಅಂದ್ರೆ ಕಫ ಎಲ್ಲಿರುತ್ತೆ? ಉರಕಂಠ ಶಿರಕ್ಲಮ ಪರ್ವಣ್ಯಾಮೇಶ್ವರ ಸಹ ಮೇಧೋ ಗ್ರಾಣಂಚ ಜೀವಾಚ ಕಫಸೆ ಸುತರಾಮುರಹ. ಉರ ಅಂದ್ರೆ ಚೆಸ್ಟ್. ನಾವು ಗಾಳಿಯನ್ನು ಸೇವನೆ ಮಾಡಿದ ಕೂಡಲೇ ಆ ಗಾಳಿಯಲ್ಲಿ ಎಷ್ಟೋ ಬೇಗಡವಾದಂತ ಬ್ಯಾಕ್ಟೀರಿಯಾ, ಧೂಳು, ಡಸ್ಟ್ ಉಂಟು, ಅದೆಲ್ಲ ಅಂಟಿಸಿ ಕುತ್ಕೊಳ್ಳಿಕ್ಕೆ ನಮ್ಗೆ ಇಲ್ಲಿಂದ ಚೆಸ್ಟಿನ ಒಳಗೆ ಒಂದು ಸಪೂರವಾದ ಲೇಯರ್ ಇದೆ, ಒಂದು ಸಣ್ಣ ಒಂದು ಸ್ಮಿಯರ್ ಲೇಯರ್ ಇದೆ, ಅದುವೇ ಕಫ. ಅದು ಸ್ವಲ್ಪ ಜಾಸ್ತಿ ಧೂಳು ಹೋಯ್ತು ಅಂದ್ರೆ ಅದೇನಾಗುತ್ತೆ? ನಾವು ಈಗ ಚೈನಾದ ಬಾರ್ಡರ್ ನಲ್ಲಿ ಸ್ವಲ್ಪ ಗಲಾಟೆ ಆಯ್ತು ಅಂದ್ರೆ ಎಲ್ಲ ಮಿಲಿಟರಿಗೆ ಅಲ್ಲಿ ನಿಲ್ತದೆ. ಪಾಕಿಸ್ತಾನ ಬಾರ್ಡರ್ ಆದ್ರೆ ಎಲ್ಲ ಪಾಕಿಸ್ತಾನಕ್ಕೆ ಹೋಗ್ತದೆ. ಇಲ್ಲಿ ಬಾಂಗ್ಲಾದೇಶದಲ್ಲಿ ಗಲಾಟೆ ಆದ್ರೆ ಎಲ್ಲ ಮಿಲಿಟರಿ ಟ್ರೂಪ್ ಗಳು ಬಾಂಗ್ಲಾದಲ್ಲಿ ನಿಲ್ತವೆ. ಅದೇ ರೀತಿ ನಮಗೆ ಕಫ ಜಾಸ್ತಿ ಆಗೋದೇ ಹಾಗೆ, ಅದರ ಗುಣನು ನಮ್ಗೆ ಧೂಳು ಗೀಳಲ್ಲಿ ಒಳಗೆ ಹೋಗೋದಾಗೆ ತಡ್ಕೊಳ್ಳುವಂಥದ್ದು. ಅದೇನಾಗುತ್ತೆ? ಸ್ವಲ್ಪ ಜಾಸ್ತಿ ಧೂಳು ಬಂತಂದ್ರೆ ಒಳಗಡೆ ಜಾಸ್ತಿ ಕಫ ಆಗಿಬಿಡುತ್ತೆ ಅಲ್ವಾ? ಅದರಿಂದ ಜಾಸ್ತಿ ಕಫ ಇರುವಂತದ್ದು ಉರ ಅಂದ್ರೆ ಚೆಸ್ಟ್ ನಲ್ಲಿ, ಥ್ರೋಟ್ ನಲ್ಲಿ, ಹೆಡ್ ಶಿರದಲ್ಲಿ, ಕ್ಲೋಮ್ ಅಂದ್ರೆ ವಿಂಡ್ ಪೈಪ್ ನಲ್ಲಿ, ಜಾಯಿಂಟ್ಸ್ ಜಾಯಿಂಟ್ಸ್ ಒಳಗೆ ನೋಡಿ. ಇಲ್ಲಿ ಒಂದು ನಮಗೆ ಕೈಯಲ್ಲಿ ಇಲ್ಲಿ 8 ಎಲುಬುಗಳಿರ್ತದೆ, ಅದ್ರ ಮೇಲೆ ಪುನಃ ಇಲ್ಲಿ 5, ಇಲ್ಲಿ 5, ಇಲ್ಲಿ 5, ಒಟ್ಟು 15 ಈಗ ಬೆಂಡ್ ಆಗುವಂತದ ಎಲುಬುಗಳಿರುತ್ತೆ. ಒಟ್ಟು 15 ಮತ್ತೆ 8, 23 ಕೈಯಲ್ಲಿ, ಈ ಕೈಯಲ್ಲಿ 23 ಎಲುಬು ಉಂಟು ಅಲ್ವಾ? ಇಲ್ಲಿ ನಾವು ಎಲುಬಿಗೆ ಬೆಂಡ್ ಮಾಡಬೇಕು ಅಂತ ಆಗಿದ್ರೆ ಈ ಎಲುಬು ಎಲುಬುಗಳ ಮಧ್ಯದಲ್ಲಿ ಕೂಡ ಒಂದು ಫ್ಲೂಯಿಡ್ ಇರುತ್ತೆ, ಫ್ಲೂಯಿಡ್ ಇರುತ್ತೆ. ಯಾವ ರೀತಿ ನಾವು ತೆಂಗಿನಕಾಯಿ ಒಳಗಡೆ ನೀರ್ ಇರ್ತಲ್ಲ, ಅದೇ ರೀತಿ ಎಲುಬಿನ ಎರಡು ಎಲುಬಿನ ಮಧ್ಯದಲ್ಲಿ ಯಾವಾಗ ನೀ ಈಗ ಜಾಯಿಂಟ್ ರಿಸ್ಟ್ ಜಾಯಿಂಟ್ ಎಲ್ಲ ಕಡೆ ಹೇಗೆ ನೀರ್ ಇರುತ್ತೆ, ಫ್ಲೂಯಿಡ್ ಇರುತ್ತೆ, ಅದು ಯಾವಾಗ ಡ್ರೈ ಆಗ ಅದುವೇ ಕಫ. ಅದೆಲ್ಲ ಕಫ ಅಂದ್ರೆ ಲಂಗ್ಸ್ ನಲ್ಲಿ ಮಾತ್ರ ಇರುವುದಲ್ಲ, ಜಾಯಿಂಟ್ ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಫ ಇರಬೇಕು. ಇಲ್ಲೆಲ್ಲ ಜಾಯಿಂಟ್ ಇಲ್ಲಿ ಕಡಿಮೆ ಆದ ಕೂಡಲೇ ಏನಾಗುತ್ತೆ? ಕರ ಕರ ಶಬ್ದ ಬರುತ್ತೆ. ಅಲ್ಲಿ ವಾತ ವಾತದ ಗುಣ ಏನು? ಶುಷ್ಕ, ಡ್ರೈ ಮಾಡುವಂಥದ್ದು. ನಾವು ಬಟ್ಟೆಯನ್ನ ತೆಗೆದು ಒದ್ದೆ ಬಟ್ಟೆಯನ್ನ ಒಣಗಿಸಿ ಹಾಕಿದ ಕೂಡಲೇ ಏನಾಗುತ್ತೆ? ಡ್ರೈ ಆಗುತ್ತೆ. ಅದೇ ರೀತಿ ನಮ್ಮ ಶರೀರಕ್ಕೆ ವಾತ ಜಾಸ್ತಿ ಆದಾಗ ಫ್ಲೂಯಿಡ್ ಎಲ್ಲ ಡ್ರೈ ಆಗಿಬಿಟ್ಟು ಸಂಧಿ ವಾತ ಅಂತ ಹೇಳ್ತಾರೆ ಅದಕ್ಕೆ. ಜಾಯಿಂಟ್ ಪೇನ್, ಇಲ್ಲಿ ಬಂದ್ರೆ ಗ್ರೀವ ವಾತ, ಬೆನ್ನಿಗೆ ಬಂದ್ರೆ ಕಟಿ ವಾತ, ಜಾಯಿಂಟಿಗೆ ಬಂದ್ರೆ ಸಂಧಿ ವಾತ, ಉದರ ವಾತ, ಬೇರೆ ಬೇರೆ ಕಡೆಗೆ ವಾತ ಕೊಡುತ್ತೆ, ವಾತ ಮಾಡುತ್ತೆ. ಅದರಿಂದ ನಮ್ಮ ಇಡೀ ಶರೀರದಲ್ಲಿ ಉರಕಂಠ ಪ್ರವಾಣಿ ಅಂತ ಹೇಳಿದ್ರೆ ಜಾಯಿಂಟ್ ನಲ್ಲಿ ಕಫ ಇರಲೇಬೇಕು. ಯಾವಾಗ ಕಫ ಕಡಿಮೆ ಆಗುತ್ತೆ,
ಆವಾಗ ಮನುಷ್ಯನಿಗೆ ಜಾಯಿಂಟ್ ಪೈನ್ಗಳು ಶುರು ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಫ್ಯಾಟ್, ಫ್ಯಾಟ್ ಅಂದ್ರೆ ಹೊಟ್ಟೆಯಲ್ಲಿ ಸೈಡ್ ಎಲ್ಲ ಫ್ಯಾಟ್ ಇರುತ್ತೆ ಮನುಷ್ಯನಿಗೆ. ಗ್ರಹಣ ನೋಸ್ ನಲ್ಲಿ, ಟಂಗ್ ನಲ್ಲಿ ಅಲ್ವಾ. ಟಂಗ್ ಯಾವ್ದೇ ಒಂದು ಕಬ್ಬಿಣವನ್ನ ನಾವು ಚೀಪ್ ಹೋದ್ರೆ ಅರ್ಥ ಇದಾಗಲ್ಲ ಅಲ್ವಾ. ಯಾವ್ದು ಜಲ ಇರುತ್ತೆ, ಯಾವ್ದ್ರಲ್ಲಿ ಜರ ಇರುತ್ತೆ, ಆವಾಗ ನಮ್ಗೆ ಟೇಸ್ಟ್ ಗೊತ್ತಾಗತ್ತೆ. ಅದರಿಂದ ಅದರ ಸ್ಥಳ ಅಂತ ನಮ್ಗೆಲ್ಲ ಗೊತ್ತಾಯ್ತು. ಕಫ ಇಡೀ ಶರೀರದಲ್ಲಿ ಇದ್ರು ಕೂಡ ಚೆಸ್ಟ್ ನಲ್ಲಿ, ಗಂಟಲಲ್ಲಿ, ಹೆಡ್ ನೆಕ್ ಅಂಡ್ ಕ್ಲೋಮಾ ಅಂಡ್ ವಿಂಡ್ ಪೈಪ್ ನಲ್ಲಿ, ಜಾಯಿಂಟ್ ಗಳಲ್ಲಿ, ಫ್ಯಾಟ್ ನಲ್ಲಿ, ನೋಸ್ ನಲ್ಲಿ, ಜಿಹೆಯಲ್ಲಿ ನಮಗೆ ಕಫ ಯಾವಾಗ್ಲೂ ಇರುತ್ತೆ. ಕಫದ ಗುಣಗಳು ಯಾವುದು? ಅಪೋಸಿಟ್ ಆಫ್ ವಾತ. ವಾತದ ಎಲ್ಲ ಗುಣಗಳ ಅಪೋಸಿಟ್ ಯಾವುದು? ಕಫದ ಗುಣಗಳು ಯಾವುದು? ಗುರು, ಮಂದ, ಹಿಮ, ಸ್ನಿಗ್ಧ, ಶ್ಲಕ್ಷಣ, ಸಾಂದ್ರ, ಸ್ಥಿರ, ಕಫ. ಗುರು ಅಂದ್ರೆ ಹೆವಿ. ವಾತದ ಗುಣಗಳು ಯಾವುದು? ಲಘು. ಕಫದ ಗುಣಗಳು ಗುರು. ವಾತದ ಗುಣಗಳು ತೀಕ್ಷ್ಣ ಇದ್ರೆ, ಚಂಚಲ ಇದ್ರೆ ಇದು ಮಂದ, ಡಲ್ ಅಲ್ವಾ. ಇದು ಹಿಮ. ಆದ್ರೆ ಒಂದು ಗುಣ ಮಾತ್ರ ವಾತದಲ್ಲಿ ಮತ್ತೆ ಕಫದಲ್ಲಿ ಕಾಮನ್. ಯಾವುದು? ಶೀತ. ಶೀತ ಗುಣ. ವಾತನು ಶೀತ, ಕಫ ಕೂಡ ಶೀತ. ಪಿತ್ತ ಮಾತ್ರ ಯಾವುದು? ಉಷ್ಣ ಗುಣವನ್ನು ಹೊಂದಿದೆ ಅಲ್ವಾ. ಸೊ ಕೆಲವು ಗುಣಗಳು ಪಿತ್ತದಲ್ಲಿ ವಾತದ ಜೊತೆ ಸಮ್ಮಿಲಿತವಾಗಿದೆ, ಪಿತ್ತದ ಕೆಲವು ಗುಣಗಳು ಕಫದ ಜೊತೆ ಸಮ್ಮಿಲಿತವಾಗಿದೆ. ಆದರೆ ವಾತ ಮತ್ತೆ ಪಿತ್ತಗಳು ಯಾವಾಗಲೂ ಅಪೋಸಿಟ್ ಗುಣಗಳು, ಎಕ್ಸೆಪ್ಟ್ ಶೀತ ಗುಣ ಮಾತ್ರ. ಇದು ಪ್ರಶ್ನೆಯಲ್ಲೇ ಕೇಳಲಿಕ್ಕೆ ಬಹಳಷ್ಟು ಇಂಪಾರ್ಟೆಂಟ್. ನೀವೆಷ್ಟು ಕ್ಲೀನ್ ಆಗಿ ಕೇಳಿದ್ರಿ ಅಂತ. ಸೊ ಗುರು, ಮಂದ, ಹಿಮ, ಸ್ನಿಗ್ಧ ಅಂದ್ರೆ ಆಯಿಲಿ. ತುಂಬಾ ದಪ್ಪ ಇದ್ದವನು ಇನ್ನು ಎಣ್ಣೆ ಹಚ್ಚಿದ್ರೆ ಏನಾಗ್ತದೆ ಅವನಿಗೆ? ಒಳ್ಳೇದಲ್ಲ. ಇನ್ನು ಆಯಿಲ್ನೆಸ್ ಒಳ್ಳೇದಲ್ಲ. ಯಾಕಂದ್ರೆ ಆಲ್ರೆಡಿ ಸ್ನಿಗ್ಧತೆ ಅವನ ಒಳಗಡೆ ಉಂಟು. ತುಂಬಾ ಬಾಡಿ ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ನೀರು ಕುಡಿಯುವ ಅವಶ್ಯಕತೆ ಇರುವುದಿಲ್ಲ. ಯಾಕೆ? ಜಲತತ್ವವಾಗಿ ಜಾಸ್ತಿ ಇದೆ. ಎಷ್ಟು ಬೇಕು ಅಷ್ಟೇ ನೀರನ್ನು ಕುಡಿಬೇಕು ಅವನು. ಸ್ಲಕ್ಷ್ಣ, ಸಾಂದ್ರ, ಸ್ಥಿರ ಅಂಡ್ ಸ್ಟೇಬಲ್, ಲೇಜಿ, ಸ್ಟೇಬಲ್, ಇದೆಲ್ಲ ಕಫದ ಗುಣಗಳು. ಇಟ್ ಇಸ್ ಅ ವರ್ಕ್ ಆಫ್ ಕಫ ಇಸ್ ನರಿಶ್ಮೆಂಟ್, ಲ್ಯೂಬ್ರಿಕೇಶನ್ ಅಂಡ್ ಪೊಟೆನ್ಶಿಯಲ್ ಎನರ್ಜಿ, ಎನರ್ಜಿ ಸ್ಟೋರ್, ಸ್ಟ್ರೆಂತ್ ಅಂಡ್ ಸ್ಟ್ರಕ್ಚರ್ ಫ್ರೇಮ್ ಆಫ್ ಅವರ್ ಬಾಡಿ. ಗೊತ್ತಲ್ಲ, ಎಲ್ಲ ನಮ್ಮ ಶರೀರದ ಸ್ಟ್ರಕ್ಚರ್ ಕಫ ಮಾಡುತ್ತೆ. ಕಂಪ್ಯಾರಿಸನ್, ನಾವು ಉಗುಳುವ ಕಫ ಇದೆ, ಅದರ ಗುಣಗಳು. ಒಂದು ಗಟ್ಟಿ ಕಫವನ್ನು ಉಗುಳಿದ ಕೂಡಲೇ ಒಂದು ಒಂದು ಲೋಟದಲ್ಲಿ ಕಫ ಹಾಕಿ ಈಗ ಮಾಡಿ ನೋಡಿ ಏನಾಗುತ್ತೆ. ಅದು ಸ್ಥಿರವಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಅಲ್ವಾ. ಸೊ ಅದೇ ಗುಣಗಳು ನಮ್ಮ ಶರೀರದ ಕಫದಲ್ಲಿ. ಬೋನ್ಸ್, ಮಸಲ್ಸ್, ಥಿಕ್ ಲಿಕ್ವಿಡ್, ಲಂಗ್ಸ್, ಆರ್ಗನ್ಸ್, ಸ್ಕಲ್, ಟೀತ್ ಎಕ್ಸೆಟ್ರಾ, ಸಾಲಿಡ್ ಥಿಂಗ್ಸ್ ಆರ್ ಕಫ. ಓಕೆ, ಯಾವ ರಸ ಸೇವನೆ ಮಾಡಿದ್ರೆ ಕಫ ಜಾಸ್ತಿ ಆಗುತ್ತೆ? ಮಧುರ, ಆಮ್ಲ, ಲವಣ, ಅಪೋಸಿಟ್ ಆಫ್ ವಾತ. ಈ ಮೂರು, ಮಧುರ, ಆಮ್ಲ, ಲವಣ ಸೇವನೆ ಮಾಡಿದ್ರೆ ವಾತ ಏನಾಗುತ್ತೆ? ಶಮನವಾಗುತ್ತೆ. ಆದ್ರೆ ಕಫ ಏನಾಗುತ್ತೆ? ವೃದ್ಧಿ ಆಗುತ್ತೆ. ತೂಕ ಜಾಸ್ತಿ ಇದ್ದವನಿಗೆ ಸ್ವೀಟ್ ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು, ಹುಳಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಇದಕ್ಕೆ ಅವನಲ್ಲಿ ಇನ್ನೂ ಕೂಡ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ್ ಏನ್ ಮಾಡ್ಬೇಕು? ಖಾರ ತಿನ್ಬೋದು, ಕಹಿ ತಿನ್ಬೋದು, ಕಷಾಯ ರಸ ತಿನ್ಬೋದು ಅಲ್ವಾ. ಅವನಿಗೆ ಹೇಳ್ತೇವೆ, ನೀನು ಇದು ನೆಲ್ಲಿಕಾಯಿ ತಿನ್ನು, ಅಲೆಲೆಕಾಯಿ ತಿನ್ನು, ಅಥವಾ ಅಲೋವೆರಾ ಜ್ಯೂಸ್ ತಗೋ ಅಂತ ಹೇಳ್ತಾವಲ್ವಾ. ಪಾಪ ಅವರಿಗೆ ಈ ಮಧುರ ಆಮ್ಲ ಲವಣ ತೂಕ ಜಾಸ್ತಿ ಇದ್ರೆ ತಿನ್ನಲೇಬಾರದು. ಯಾಕಂದ್ರೆ ಕಫ ಜಾಸ್ತಿ ಇದ್ರೆ ತೂಕ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಲೇಜಿ ಜಾಸ್ತಿ ಆಗುತ್ತೆ. ಕಫದವರು ಕಫ ಜಾಸ್ತಿ ಇದ್ರೆ ಏನ್ ಅವಾಯ್ಡ್ ಮಾಡ್ಬೇಕು? ತುಂಬಾ ನಿದ್ರೆ ಮಾಡಬಾರ್ದು. ಅವ್ರು ಯಾವತ್ತೂ ಆಲಸ್ಯ. ಅವರಿಗೆ ಅವ್ರ ಆಕ್ಟಿವಿಟಿ ಅವ್ರದ್ದು ತುಂಬಾ ಸ್ಲೋ. ಟು ಬಿ ಆಕ್ಟಿವ್, ಆಲ್ವೇಸ್ ಹಿ ಹ್ಯಾಸ್ ಟು ಬಿ ಆಕ್ಟಿವ್. ಎಕ್ಸರ್ಸೈಸ್ ಮಾಡ್ಲೇಬೇಕು. ಹಿ ಶುಡ್ ಅವಾಯ್ಡ್ ದ ಸ್ವೀಟ್ಸ್ ಅಂಡ್ ಆಯಿಲಿ ಥಿಂಗ್ಸ್ ಅಂಡ್ ಕೋಲ್ಡ್ ಡ್ರಿಂಕ್ಸ್. ಕೋಲ್ಡ್ ಅಂದ್ರೆ ಶೀತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಿಗೆ ಗೊತ್ತು, ಅವನಿಗೆ ನೋಡಿ ಇನ್ನೂ ಜಾಸ್ತಿ ಕೋಲ್ಡ್ ಕುಡಿಲಿಕ್ಕೆ ಮನ್ಸು ಬರೋದು. ಓಕೆ, ಈಗ ವಾತ ವೃದ್ಧಿ ಆದ್ರೆ ಸ್ವೀಟ್ ತಿನ್ಬಾರ್ದು, ಆಯಿಲಿ ತಿನ್ಬಾರ್ದು, ಲೇಜಿ ಆಗುತ್ತೆ ಬಾಡಿ, ಬಾಡಿ ಕೋಲ್ಡ್ ಆಗುತ್ತೆ. ಇನ್ನು ಕೂಡ ಅವನಿಗೆ ಹೆವಿ ಫುಡ್ ಕೂಡ ಸೇವನೆ ಮಾಡಬಾರ್ದು. ಲಕ್ಷಣಗಳು, ವಾತ್ ಕಫ ಜಾಸ್ತಿ ಆದ್ರೆ ಏನ್ ಲಕ್ಷಣಗಳಾಗುತ್ತೆ? ನಂಬರ್ ಒನ್, ಡ್ರೌಸಿನೆಸ್. ಆಲಸ್ಯ, ಸುಮ್ಮನೆ ತನಗೆ ಈಗ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಹಗೂರು ಡ್ರೌಸಿ ಆಗ್ತಾ ಉಂಟಂದ್ರೆ ಕಫ ಜಾಸ್ತಿ ಆಗ್ತಾ ಉಂಟು ಅಂತ ಅರ್ಥ. ಆಲ್ವೇಸ್ ನಿದ್ರ ಬರ್ತದೆ ಅವನಿಗೆ, ಆಲಸ್ಯ ಬರುತ್ತೆ, ಪ್ರಸೇಕ, ಬಾಯಲ್ಲಿ ಲಾಲಸ್ರಾವ ಜಾಸ್ತಿ ಆಗುತ್ತೆ. ಈಗ ಮಲಗಿದ್ದಾನೆ, ಮಲಗಿದ್ದಾಗ ಪಿಲ್ಲು ಅವನು ತುಂಬಾ ಜಾಸ್ತಿ ಒದ್ದೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಕಫ ಜಾಸ್ತಿ ಆಗಿದೆ ಅಂತ ಅರ್ಥ. ಕಫ ತತ್ವ, ಪಿಲ್ಲು ಯಾವಾಗ್ಲೂ ಒದ್ದೆ, ಪ್ರಸೇಕ ಅಂತ ಹೇಳ್ತಾರೆ. ತಂದ್ರ, ಡ್ರೌಸಿನೆಸ್, ಆಲಸ್ಯ, ಇನ್ನೂ ಬೇಡ, ಇನ್ನೂ ಬೇಡ ಅಂದ್ರೆ ಕಫ ಜಾಸ್ತಿ ಆಗಿದೆ. ಅದರ ಗುಣ ಏನು? ಸ್ಥಿರ ಗುಣ, ನಿಶ್ಚಲ ಗುಣ ಅಲ್ವಾ, ಏನು ಮೂವ್ಮೆಂಟ್ ಇಲ್ಲ ಅಲ್ಲ, ಅದೇ ಅದು. ಮತ್ತೆ ಕಾಸ, ಕೆಮ್ಮು ಬರುವಂತದ್ದು. ಗುರುತ, ಹೆವಿ ಹೆವಿ, ಏನೋ ಬಾಡಿ ಮಾರ, ತುಂಬಾ ಭಾರ ಉಂಟು, ತುಂಬಾ ಭಾರ ಉಂಟು. ಅಥವಾ ನಮ್ಮ ಮಲಗಿದಲ್ಲಿ ಏನೋ ಭಾರ ಇದಾದಾಗ ಆಗುದು, ಮಲಗಿದಲ್ಲಿ ನಿಂತಿರ ಹಾಗೆ ಆಗ್ತದೆ, ಒಂದು ವಾರದ ಕೆಳಗೆ ಗಟ್ಟಿ ಭಾರ ಆದಾಗ ಆಗುದು, ಕಫ ಜಾಸ್ತಿ ಆಗ್ತಾ ಉಂಟು ಅಂತ ಅರ್ಥ. ಅದಕ್ಕೆ ಲಾಲಾಸ್ರಾವ ಆಗುದು, ಲೇಜಿನೆಸ್ ಆಗುದು, ಇಚ್ಚಿಂಗ್, ಬಾಡಿಯಲ್ಲಿ ಎಲ್ಲಿ ಇಚ್ಚಿಂಗ್ ಆಗ್ತಾ ಉಂಟು ಕಫ ಜಾಸ್ತಿ ಆಗಿದೆ ಅಂತ ಅರ್ಥ. ಮತ್ತೆ ಒಬೆಸಿಟಿ, ತೂಕ ಜಾಸ್ತಿ ಆಗ್ತಾ ಹೋಗುದು, ಅದು ಕೂಡ ಕಫದ ಜಾಸ್ತಿ ಲಕ್ಷಣ. ಅವನಿಗೆ ಜಾಸ್ತಿ ಯಾವ ಫುಡ್ ತಗೊಂಡ್ರೆ ಕಫ ಜಾಸ್ತಿ ಆಗಿದೆ? ಕರ್ಡ್ಸ್ ತಿಂದ್ರೆ, ಸ್ವೀಟ್ಸ್ ಜಾಸ್ತಿ ತಿಂದ್ರೆ, ಅತಿ ನಿದ್ರೆ ಮಾಡಿದ್ರೆ, ಅಥವಾ ಇನ್ಆಕ್ಟಿವ್ ಆಗಿದ್ರೆ, ವ್ಯಾಯಾಮನೆ ಇಲ್ಲದಿದ್ರೆ, ಚಿಂತೆನೆ ಇಲ್ಲದಿದ್ರೆ ಅವನಿಗೆ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಯಾವ ಏಜ್ ನಲ್ಲಿ?
ಚಿಲ್ಡ್ರನ್ ಚೈಲ್ಡ್ ನಲ್ಲಿ ಕಫ ಜಾಸ್ತಿ ಪ್ರೊಡಾಮಿನೆಂಟ್ ಇರುತ್ತೆ. ಈಗ ಯಾವುದು ಅವನಿಗೆ ಅಡ್ವೈಸ್ ಏನಂತ ಹೇಳಿದ್ರೆ, ಆಲ್ವೇಸ್ ಲಂಘನ, ದೊಡ್ಡ ಚಿಕಿತ್ಸೆ ಕಫದವರಿಗೆ ದೊಡ್ಡ ಚಿಕಿತ್ಸೆ ಯಾವ್ದು ಅಂತಂದ್ರೆ ಉಪವಾಸ. ಉಪವಾಸದಷ್ಟು ದೊಡ್ಡ ಚಿಕಿತ್ಸೆ ಕಫದವರಿಗೆ ನೋಡಿ. ಇವತ್ತಿಗೂ ಕೂಡ ವಿಶ್ವದ ಅತಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ಥಿಯರಿಯನ್ನ ಹೇಳ್ತಾ ಇದ್ದಾರೆ. ಯಾವುದು ಸ್ಕಿಪ್ಪಿಂಗ್ ದ ಫುಡ್, ಏನೋ ಒಂದು ಹೇಳ್ತಾರಲ್ಲ, ಬೆಳಿಗ್ಗೆ ರಾತ್ರಿ ಸಂಜೆ 6 ಗಂಟೆ ನಂತರ ಬೆಳಿಗ್ಗೆ 11 ಗಂಟೆ ಏನೇ ತಿನ್ನಬಾರದು. ನಮ್ದು ಲಂಘನಂ ಪರಮೌಷಧ, ನಮ್ಗೆ ಯಾವಾಗಲೂ 1000 ವರ್ಷಗಳ ಹಿಂದೆ ಹೇಳಿದ್ದೇವೆ. ಅತಿ ತೂಕಕ್ಕೆ ಲಂಘನಂ, ವಮನ ವಾಂತಿ ಮಾಡಿಸೋದು, ಪಂಚಕರ್ಮಗಳಲ್ಲಿ ವಾಂತಿ ಮಾಡಿಸೋದು. ನಾವ್ ಏನ್ ಮಾಡ್ತೇವೆ, ರೋಗಿಗಳನ್ನ ಹಿಂದಿನ ದಿವಸ ಮೊಸರು ಗಿಸರು ಬೆಲ್ಲ ಉಪ್ಪು ಎಲ್ಲ ಕೊಟ್ಟು ಕಫ ಜಾಸ್ತಿ ಮಾಡಿಬಿಟ್ಟು ಬೆಳ್ಳಂ ಬೆಳಿಗ್ಗೆ ಏನ್ ಮಾಡ್ತೇವೆ, ಅವನಿಗೆ ಮಾದಿ ಫಲ ಅಥವಾ ಬೇರೆ ಇದನ್ನ ಕೊಟ್ಟು ಒಮ್ಮೆಲೆ ಜ್ಯೇಷ್ಠ ಮೋದಿ ಎಲ್ಲ ಕೊಟ್ಟು ಒಮ್ಮೆ ವಾಂತಿ ಮಾಡಿಸ್ತೇವೆ. ವಾಂತಿ ಮಾಡಿದ್ರೆ ಲಂಗ್ಸ್ ಏನಾಗುತ್ತೆ, ಸ್ಪಾಂಜ್ ತರ ಕಚ್ಚಕ್ಕಂತಾಗಿ ಬಿಡುತ್ತೆ, ಎಲ್ಲ ಕಫ ಹೊರಗೆ ಬಂದು ಇಡೀ ಶರೀರ ಲೈಟ್ ಆಗಿ ಬಿಡುತ್ತೆ, ಅಯ್ಯ ಬಾಗಿ ಬಿಡುತ್ತಾನೆ. ಸೊ ಅದರಿಂದ ಅದಕ್ಕೆ ವಮನ ಅಂತ ಹೇಳ್ತಾರೆ. ಪಂಚಕರ್ಮದಲ್ಲಿ ವಿರೇಚನೆ ಯಾರಿಗೆ, ಪಿತ್ತಕ್ಕೆ, ಬಸ್ತಿ ಯಾರಿಗೆ, ವಾತಕ್ಕೆ, ಇವರಿಗೆ ವಮನ. ಮತ್ತೆ ವ್ಯಾಯಾಮ ಮಾಡಬೇಕು, ಉಷ್ಣ ಜಲಪಾನ, ಗಡಿ ಗಡಿ ಬಿಸಿನೀರು ಮಾಡಿದ್ರೆ ಕಫ ಜಾಸ್ತಿ ಆಗುದಿಲ್ಲ, ಆಕ್ಟಿವ್ ಅವನ ಆಕ್ಟಿವ್ ಇರ್ತಾನೆ, ಲೇಜಿ ಇರುದಿಲ್ಲ, ಅತಿನಿದ್ರೆ ಬರೋದಿಲ್ಲ. ಇದರಲ್ಲಿ ಪುನಃ 5 ರೀತಿಯ ಕಫಗಳುಂಟು, ತರ್ಪಕ, ಅವಲಂಬಕ, ಕ್ಲೇದಕ, ಬೋಧಕ ಮತ್ತು ಶ್ಲೇಷಕ ಅಂತ. ತರ್ಪಕ ಅಂದ್ರೆ ಸೆನ್ಸ್ ಅಂಡ್ ಹಿಯರಿಂಗ್, ಅವಲಂಬಕ ಅಂದ್ರೆ ಪ್ರೊಟೆಕ್ಟ್ಸ್ ಹಾರ್ಟ್ ಅಂಡ್ ಲಂಗ್ಸ್, ನಮ್ಮ ಹಾರ್ಟ್ ಮತ್ತೆ ಲಂಗ್ಸ್ನ ಹೊರಗಡೆ ಒಂದು ಆವರಣ ಇರುತ್ತೆ, ಅದು ನಮ್ಗೆ ಕವರ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಮೆಂಬ್ರೇನ್ ಇರುತ್ತೆ, ಅದು ಕಫ ಹೇಳ್ತಾರೆ. ಕ್ಲೇದಕ ಅಂದ್ರೆ ಡೈಜೆಷನ್, ತಿಂದ ಫುಡ್ ಒಂದು ಕಡೆ ಜಾರಿ ಇನ್ನೊಂದು ಕಡೆ ತೆಗೆದುಕೊಳ್ಬೇಕಾದ್ರೆ ಅದು ಒಂದು ಕಫ, ಕ್ಲೇದಕ ಕಫ ಅಂತ ಹೇಳ್ತಾರೆ. ಬೋಧಕ ಕಫ ಅಂದ್ರೆ ಟೇಸ್ಟ್ ಬರ್ಡ್ಸ್, ನಮಗೆ ನಾಲಿಗೆ ರಸ ಗ್ರಂಥಿಗಳಲ್ಲಿ ಏನು ಯಾವುದು ಟೇಸ್ಟ್ ರಿಸೀವ್ ಮಾಡ್ಲಿಕ್ಕೆ ಅದು ಕೂಡ ಒಂದು ಟೇಸ್ಟ್ ಪರ್ಸೆಪ್ಷನ್ ಮಾಡುವಂಥದ್ದು. ಶ್ಲೇಷಕ ಕಫ ಅಂದ್ರೆ ಲಿಬ್ರಿಕೇಶನ್ ಆಫ್ ದ ಜಾಯಿಂಟ್ಸ್, ಜಾಯಿಂಟ್ ನಲ್ಲಿ ಶಬ್ದಗಳು ಆಗದಾಗೆ. ಈ ರೀತಿ ವಾತ ಪಿತ್ತ ಕಫಗಳ ಒಂದು ಸಾಮಾನ್ಯ ಜ್ಞಾನ, ಇಡೀ ಶರೀರದಲ್ಲಿ ಇರುವಂತಹ ವಾತ ಪಿತ್ತ ಕಫಗಳಲ್ಲಿ ನಮ್ಮ ಇಡೀ ಶರೀರದಲ್ಲಿ ಇರುತ್ತೆ. ಆದ್ರೆ ಅದಕ್ಕೆ ಕೆಲವು ಅಧಿಷ್ಠಾನ ಒಂದೊಂದು ಜಾಗದಲ್ಲಿ ಅದು ಇರುತ್ತೆ, ಅದು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ವಾತ ವೃದ್ಧಿ ಆದ್ರೆ ಏನಾಗುತ್ತೆ, ಪಿತ್ತ ವೃದ್ಧಿ ಆದ್ರೆ ಏನಾಗುತ್ತೆ, ಕಫ ವೃದ್ಧಿ ಆಗಿದ್ರೆ ಏನಾಗುತ್ತೆ, ಯಾವ ಆಹಾರ ಯಾವ ಟೇಸ್ಟ್ ತೆಗೆದುಕೊಂಡ್ರೆ ವಾತ ಪಿತ್ತ ಕಫಗಳು ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಆರ್ಯಾದಿಜಿ ಅವರು, ಗಾಯತ್ರಿ ಜಿ ಕೇಳ್ಬೋದಾ? ಕೇಳಿ, ಯಾವ್ದಾದ್ರು ಏನಾದ್ರು ಡೌಟ್ ಇದ್ರೆ ತಗೊಳ್ಳಿ ಪ್ರಶ್ನೆ. ಮೈಕ್ ಆಫ್ ಆಗಿದೆ ನಿಮ್ದು. ಹಾ, ವಾತ ಪಿತ್ತ ಕಫ ಅಂದ್ರೆ ಬರೀ ಅದು ಒಬ್ಬೊಬ್ರಿಗೆ ಒಂದೊಂದು, ಒಬ್ರಿಗೆ ವಾತ ಇರುತ್ತೆ, ಒಬ್ರಿಗೆ ಪಿತ್ತ ಇರುತ್ತೆ, ಒಬ್ರಿಗೆ ಕಫ ಇರುತ್ತೆ ಅಂತ ಅನ್ಕೊಡ್ವಿ. ಆ 3 ದೋಷಗಳು ನಮ್ಮ ಬಾಡಿಲಿ ಕಂಪ್ಲೀಟ್ ಆಗಿ ಒಬ್ಬರಲ್ಲ ಇರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋದೇ ವಾತ ಪಿತ್ತ ಕಫ. ಇವತ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ, ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಇನ್ನೊಂದು ವಿಚಾರ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ, ಈ ವಾತ ಪಿತ್ತ ಕಫಗಳು ಎಲ್ಲದರಲ್ಲೂ ಜಾಸ್ತಿ ಇದ್ರು ಕೂಡ, ಈಗ ಉದಾಹರಣೆಗೆ ಸ್ಟೂಡೆಂಟ್ ಗಳಲ್ಲಿ ಮ್ಯಾಥ್ಸ್ ಕಲಿತಾನೆ, ಸೈನ್ಸ್ ಕಲಿತಾನೆ, ಇಂಗ್ಲಿಷ್ ಕಲಿತಾನೆ, ಹಿಂದಿ ಕಲಿತಾನೆ, ಒಬ್ಬ ಏನ್ ಮಾಡ್ತಾನೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಟಾಪ್ ಇರ್ತಾನೆ, ಒಬ್ಬ ಇಂಗ್ಲಿಷ್ ಅಲ್ಲಿ ಮಾತ್ರ ಒಳ್ಳೆ ಇರ್ತಾನೆ, ಒಬ್ಬ 3 ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿರ್ತಾನೆ, ಒಬ್ಬ ಕನ್ನಡದಲ್ಲಿ ಮಾತ್ರ ಚೆನ್ನಾಗಿರ್ತಾನೆ. ಖಂಡಿತ ಅದೇ ರೀತಿ ನಮ್ಮ ಶರೀರದಲ್ಲಿ ಪ್ರಕೃತಿ ಇರ್ತವೆ, ಆ ಪ್ರಕೃತಿ ದೊಡ್ಡ ವರ್ಸ್ಟ್ ಸಬ್ಜೆಕ್ಟ್ ಅದು. ಒಬ್ಬನ ಪ್ರಕೃತಿ ವಾತ ಪ್ರಕೃತಿ ಮಾತ್ರ ಇರುತ್ತೆ, ಒಬ್ಬನದು ಪಿತ್ತ ಪ್ರಕೃತಿ ಮಾತ್ರ ಇರುತ್ತೆ, ಒಬ್ಬನದು ಕಫ ಪ್ರಕೃತಿ ಮಾತ್ರ ಇರುತ್ತೆ, ಕೆಲವರದ್ದು ವಾತ ಕಫ, ಕೆಲವೊಂದು ಪಿತ್ತ ವಾತ, ಕೆಲವೊಂದು ಕಫ ವಾತ ಇರುತ್ತೆ, ಅದು ಎರಡೆರಡು ಜಾಯಿಂಟ್ ಇದೆ. ವೆರಿ ರೇರ್ಲಿ 3 ಪ್ರಕೃತಿ ಜಾಯಿನ್ ಆಗಿರುತ್ತೆ. ಈಗ ನಾವು ಆಗ ಹೇಳಿದೆ ಪಿತ್ತ ಪ್ರಕೃತಿಯನ್ನು ಶಾರ್ಪ್ ಇರ್ತಾನೆ, ಟಕ್ಕ ಆನ್ಸರ್ ಕೊಡ್ತಾನೆ, ಫೇರ್ ಇರ್ತಾನೆ, ಫಾಸ್ಟ್ ಇರ್ತಾನೆ, ಅವನಿಗೆ ಇರ್ತಾನೆ, ಅದು ಪ್ರಕೃತಿ ಒಳ್ಳೆದ. ಕೆಲವರು ಒಳ್ಳೆ ಸ್ಟೌಟ್ ಇರ್ತಾರೆ, ದಪ್ಪ ಇರ್ತಾರೆ, ಆರಾಮಾಗಿ ಬಾಡಿ ಎಲ್ಲ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಕಫದವನು ಒಳ್ಳೆದ, ಅಥವಾ ಹೈಪರ್ ಆಕ್ಟಿವ್ ಇರೋ ವಾತದವನು ಒಳ್ಳೆದ. ನಮ್ಗೆ ಇಲ್ಲಿ ತ್ರಿದೋಷಗಳಿದ್ರೆ ಏನ್ ಮಾಡೋದು? ನಾನ್ ರುಕ್ಮಿಣಿ ಅಂತ. ತ್ರಿದೋಷಗಳಿದ್ರೆ, 3 ದೋಷಗಳಿದ್ರೆ ಏನ್ ಮಾಡೋದು ಅಂತ, ಕಫ ವಾತ ಪಿತ್ತ. ಸರ್ ಕೇಳಿಸ್ತಾ ಇಲ್ವಾ? ಕ್ವಶನ್ ಕೇಳ್ಬಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಅವಾಗ ವಾಯ್ಸ್ ಕರೆಕ್ಟ್ ಆಗಿ ಕೇಳುತ್ತೆ. ಗೊತ್ತಾಯ್ತು, ಅದೇ ಹೇಳಿದ್ದು ತ್ರಿದೋಷ ಪ್ರಕೃತಿ ಇಸ್ ಅ ಬ್ಲೆಸ್ಡ್ ಒನ್. ಅದೇ ಮ್ಯಾಥ್ಸ್ ನಲ್ಲಿ 100, ಸೈನ್ಸ್ ಅಲ್ಲಿ 100, ಸೋಷಿಯಲೈಸೇಷನ್ ಎಲ್ಲಾದ್ರಲ್ಲಿ 100 ತೆಗಿತಾನ. ಅದೇ ರೀತಿ ತ್ರಿದೋಷ ಪ್ರಕೃತಿ ಅಂತ ಬೇರೆ 1000ರಲ್ಲಿ ಒಂದು 100 ಜನ, 100 ಅಲ್ಲಿ 10 ಜನ ತ್ರಿದೋಷ ಪ್ರಕೃತಿ ಇರ್ತಾರೆ, ಒಂದು 30% ವಾತ ಪ್ರಕೃತಿ,
ಒಂದು 30% ಪಿತ್ತ ಪ್ರಕೃತಿ, ಒಂದು 30% ಕಫ ಪ್ರಕೃತಿ, ಸ್ವಲ್ಪ ಜನ ಕಂಬೈನ್ಡ್ ಇರ್ತದೆ. ತ್ರಿದೋಷ ಪ್ರಕೃತಿ ಬಹಳಷ್ಟು ಕಡಿಮೆ ಇರ್ತಾರೆ. ದೇ ಆರ್ ದ ವೆರಿ ಹೆಲ್ದಿ ಪರ್ಸನ್ಸ್. ಆಕ್ಟಿವಿಟಿನೂ ಇರ್ತದೆ, ಇಂಟೆಲಿಜೆಂಟ್ ಕೂಡ ಇರ್ತಾರೆ, ಇಮ್ಯುನಿಟಿ ಇರುತ್ತೆ, ನಿದ್ರೆ ಚೆನ್ನಾಗಿ ಮಾಡ್ತಾರೆ. ಯಾಕೆ ನಿದ್ರೆಯಲ್ಲಿ ಎಬ್ಬಿಸ್ಲಿಕ್ಕೆ ಸುಲಭ, ಎಬ್ಬಿಸಿದವನಿಗೆ ನಿದ್ರೆ ಮಾಡಿಸಲಿಕ್ಕೆ ಸುಲಭ, ಎಲ್ಲದೂ ಅಡ್ಜಸ್ಟ್ ಆಗುವಂತದ್ದು ಒಂದು ಪ್ರಕೃತಿ ಇದೆ. ದಟ್ ಇಸ್ ತ್ರಿದೋಷ ಪ್ರಕೃತಿ ಅಂತ ಹೇಳ್ತಾರೆ. ಅದು ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗಿದೆ, ಬಿಸಿಲಿಗೆ ಹೋದ್ರೆ ಅವನಿಗೆ ಟ್ಯಾನ್ ಆಗುದಿಲ್ಲ, ಸ್ವಿಮ್ ಮಾಡಿದ್ರೆ ಅವನು ಚೆನ್ನಾಗಿರ್ತಾನೆ. ಸೊ ಅದರಿಂದ ಈ ಇದು ತ್ರಿದೋಷ ಪ್ರಕೃತಿ ಅಂತ ಹೇಳಿದ್ರೆ, ಹೆಂಗಿದ್ದಾಗ ಸಾಮಾನ್ಯವಾಗಿ ತ್ರಿದೋಷ ಪ್ರಕೃತಿ ಪ್ರಿಡಾಮಿನೆಂಟ್ ಎಲ್ರಿಗೂ ಇರುತ್ತೆ. ಸರ್, ಇದು ನನ್ ಕ್ವಶನ್ ಏನು ಅಂದ್ರೆ, ಒಂದ್ ಮನುಷ್ಯಗೆ ಹೇಳಿದ್ರೆ ಯಂಗ್ ಮತ್ತೆ ಮಕ್ಕಳು ಮತ್ತೆ ಓಲ್ಡ್ ಅಂತ, ಇದು ಬಿಟ್ಟು ಕೆಲವು ಅಂದ್ರೆ ಇನ್ ಇನ್ ಲೈಫ್ ಟೈಮ್ ನಮ್ದು ಪ್ರಕೃತಿ ಚೇಂಜ್ ಆಗುತ್ತ? ಒನ್ಸ್ ಪ್ರಕೃತಿ ಡಿಸೈಡ್ ಆದ ಕೂಡಲೇ ಅದು ಲೈಫ್ ಟೈಮ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಕ್ಯಾನ್ ಕಂಟ್ರೋಲ್, ವಿ ಕ್ಯಾನ್ ಬ್ಯಾಲೆನ್ಸ್ ಇಟ್. ಈಗ ಹುಟ್ಟುವಾಗ್ಲಿ ಅವನು ಪಿತ್ತ ಪ್ರಕೃತಿ ಅಂದ್ರೆ ಲೈಫ್ ಟೈಮ್ ಅವನಿಗೆ ಪಿತ್ತ ಪ್ರಕೃತಿ, ಆದರೆ ಅವನಿಗೆ ಪಿತ್ತ ಜಾಸ್ತಿ ಆಗುವಂತದ್ದು ಇದು ಜಾಸ್ತಿ ಇದೆ. ಅವನಿಗೆ ಏನ್ ಮಾಡ್ಬೇಕು, ಪಿತ್ತವನ್ನ ಕಂಟ್ರೋಲ್ ಮಾಡುವಂತದ್ದು. ನಾನು ಹಾಲು ಕುಡಿದ್ರೆ ಒಳ್ಳೇದು ಅವನಿಗೆ, ಅಥವಾ ಅವನಿಗೆ ಬಿಸಿಲಿಗೆ ಜಾಸ್ತಿ ಹೋಗದಿದ್ರೆ ಒಳ್ಳೇದು, ಅವನು ತುಂಬಾ ಸೂಪ್ ಖಾರ ಎಲ್ಲ ತಿನ್ನಬಾರ್ದು, ಅದನ್ನ ಬ್ಯಾಲೆನ್ಸ್ ಮಾಡಿ ಅವನ ಕಂಟ್ರೋಲ್ ಇರ್ಬೋದು. ವಿನಃ ಪ್ರಕೃತಿ ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಪ್ರಕೃತಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಒಂದು ಪ್ರಾಣಿ ಒಂದು ನಾಯಿಯಾಗಿ ಹುಟ್ಟುತ್ತೆ, ಒಂದು ಬೆಕ್ಕಾಗಿ ಹುಟ್ಟುತ್ತೆ, ಒಂದು ಸಿಂಹವಾಗಿ ಹುಟ್ಟಿ, ಅದೇ ರೀತಿ ಒಂದು ಪ್ರಕೃತಿ ಒಬ್ಬ ಹುಟ್ಟುವಾಗ್ಲೇ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ. ಒಂದು ಬೆಕ್ಕನ್ನ ನಾವು ಸಿಂಹ ತರ ಬೆಳೆಸ್ಬೋದು, ಒಂದು ಸಿಂಹವನ್ನ ಬೆಕ್ಕೆ ತರ ಬೆಳೆಸ್ಬೋದು, ಒಂದು ನಾಯಿಯನ್ನ ಒಂದು ಬದ್ರತೆ, ಅದೇ ರೀತಿ ಹಸು ತರ, ಅದೇ ರೀತಿ ಮನುಷ್ಯ ಹುಟ್ಟುವಾಗ ಪ್ರಕೃತಿ ಯಾವ್ದಿದೆ, ಇಟ್ ಕಾಂಟ್ ಬಿ ಚೇಂಜ್ ಬಟ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಸರ್, ನಂದೊಂದು ಕ್ವಶನ್, ಈಗ ಪಿತ್ತ ಪ್ರಕೃತಿ, ಸೊ ನಾನು ಕಂಟ್ರೋಲ್ ಮಾಡ್ಬೇಕಂದ್ರೆ ವಾತ ಇರೋ ಐಟಮ್ಸ್ ನಾನು ತಿನ್ಬೇಕಾ? ನೋಡಿ, ಪಿತ್ತ ಈಸ್ ದ ಮಿಡ್ಲ್ ಆಫ್ ವಾತ ಮತ್ತೆ ಕಫದ ಮಿಡ್ಲ್ ಅಲ್ಲಿ ಇರುವಂತದ್ದು. ನೋಡಿ, ನಾವು ಆಲ್ರೆಡಿ ವಾತದ ಗುಣಗಳು ಹೇಳಿದ್ ಯಾವ್ದು, ತತ್ರ ರೂಕ್ಷ ಲಘು ಶೀತಂಕರ ಸೂಕ್ಷ್ಮ ಶಲಾನಿಲ್ಲ, ಅದರ ಒಪೋಸಿಟ್ ಗುಣಗಳೆಲ್ಲ ಕಫ ಇದೆ ಅಲ್ವಾ. ಗುರು ಲಘು ಗುರು ತತ್ರ ಗುರು ತತ್ರ ಶೀತ ಗುರು ಎಲ್ಲ ಒಪೋಸಿಟ್ ಗುಣಗಳು ಕಫದಲ್ಲಿದೆ. ಪಿತ್ತದಲ್ಲಿ ಏನಿದೆ ಅಂತ ಹೇಳಿ, ಸ್ವಲ್ಪ ಗುಣಗಳು ವಾತದ ಜೊತೆ ಸೇರ್ಕೊಂಡಿದ್ದಾವೆ, ಸ್ವಲ್ಪ ಗುಣಗಳು ಕಫದ ಜೊತೆ ಸೇರಿದ್ದಾವೆ. ಅದರಿಂದ ಅಂದ್ರೆ ಪಿತ್ತದಲ್ಲಿ ಏನು ಅಂತ ಹೇಳಿದ್ರೆ, ಶಾರ್ಪ್ನೆಸ್ ಇರುತ್ತೆ, ಫಾಸ್ಟ್ನೆಸ್ ಇರುತ್ತೆ, ಈಸ್ ಅ ಮಾಡ್ರೇಟ್ ಮಾಡ್ರೇಟ್, ಅದು ತುಂಬಾ ದಪ್ಪನಿದಿಲ್ಲ, ತುಂಬಾ ತೆಳ್ಳಗನ ಇರುದಿಲ್ಲ, ಮಾಡ್ರೇಟ್ ಇರ್ತಾರೆ. ಬಟ್ ಅವರಿಗೆ ಹಸಿವು ತಡ್ಕೊಳ್ಲಿಕ್ ಆಗಲ್ಲ, ಅವರಿಗೆ ಇಮಿಡಿಯೇಟ್ಲಿ ಫುಡ್ ಬೇಕೇ ಬೇಕು, ಅವರಿಗೆ ನಿದ್ರೆ ಜಾಸ್ತಿ ಮಾಡ್ಲೇಬೇಕು. ನಿದ್ರೆ ಸೆಗಳಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅವರಿಗೆ ತಲೆನೋವು ಬರುತ್ತೆ ಅಥವಾ ಏನಾದ್ರೂ ಬರುತ್ತೆ. ಎಲ್ಲಿದ್ರು ನಿದ್ರೆ ಆ ರೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ, ಅಥವಾ ಅವರಿಗೆ ಬಿಸಿಲಲ್ಲಿ ಒಂದು 5 ನಿಮಿಷ ನಿಂತ್ರೆ ಕೂಡಲೇ ಎ ಸಿ ಒಳಗೆ ಬರ್ಲೇಬೇಕಾಗುತ್ತೆ. ಅದೆಲ್ಲ ಪಿತ್ತದ ಗುಣಗಳು. ಪಿತ್ತವನ್ನ ಶಮನ ಮಾಡೋದು ಯಾವುದು, ಯಾವತ್ತು ಕೂಡ ಪಿತ್ತದವರು ಇಮಿಡಿಯೇಟ್ಲಿ ಮಾತನಾಡಿದ ಕೂಡಲೇ ಅವರಿಗೆ ಆಟೋಮೆಟಿಕಲ್ ಏನಾದ್ರೂ ಕೇಳ್ತಾ ಇರ್ತಾನೆ, ಕೇಳ್ತಾ ಇರ್ತಾ ಇರ್ಬೇಕಂದ್ರೆ ಅವನಿಗೆಲ್ಲಾದ್ರೂ ಡೈವರ್ಟ್ ಆಯ್ತು ಮೈಂಡ್ ಅಂದ್ರೆ ಚಕ್ಕ ಶಾರ್ಪ್ ಗೊತ್ತಾಗುತ್ತೆ, ಇಮಿಡಿಯೇಟ್ಲಿ ಚಕ್ಕ ಆನ್ಸರ್ ಕೊಡ್ತಾನೆ. ಅದು ಪಿತ್ತದ ತೀಕ್ಷ್ಣ ಉಷ್ಣ ಲಘು ಅದೆಲ್ಲ ಗುಣಗಳಲ್ವಾ. ಸೊ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪಿತ್ತವನ್ನ ಶಮನ ಮಾಡ್ಬೇಕು ಅಂತಾಗ್ರೆ ಓರಲ್ ಫ್ಲೂಯಿಡ್ಸ್ ಜಾಸ್ತಿ ತೆಗೆದುಕೊಳ್ತಾ ಇರ್ಬೇಕು, ಅದು ಪಿತ್ತವನ್ನ ಮೇಲೆ 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 ಬರ್ಲಿಕ್ಕೆ ಬಿಡುದಿಲ್ಲ. ಈಗ ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗೆ ಅಲ್ವಾ, ಕಲ್ಲು ಬಿಸಾಡಿದ್ರೆ ತಕ್ಕ ತೆಗೆದು ಬಿಸಾಡ್ತಾನೆ, ಅದೇ ಸ್ವಲ್ಪ ಎಲ್ಡರ್ಲಿ ಮ್ಯಾನಿಗೆ ಕಲ್ಲು ಬಿಸಾಡಿ ಅವ್ನು ಥಿಂಕ್ ಮಾಡ್ತಾನೆ, ಅಥವಾ ಸಣ್ಣ ಮಗು ಏನ್ ಮಾಡ್ತಾರೆ ಅದು ಹೆದರುತ್ತದೆ. ಅದೇ ರೀತಿ ಈ ಯಂಗ್ ಏಜ್ ನಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಪಿತ್ತ ಪ್ರಿಡಾಮಿನೆಂಟ್ ಇದ್ದಾಗ ಅದನ್ನು ಕಂಟ್ರೋಲ್ ಮಾಡುವಂತದ್ದು ಗುಣಗಳು ಸಾಮಾನ್ಯವಾಗಿ ತುಪ್ಪ. ನೋಡಿ, ಯಾವತ್ತು ಕೂಡ ಎಲ್ಲ ಒಂದು ಅಗ್ನಿಯನ್ನ ಅಗ್ನಿಗೆ ಯಾವ ಎಣ್ಣೆ ಹಾಕಿದ್ರು ಅಗ್ನಿ ಧಗ ಧಗ ಆಗುತ್ತೆ, ತುಪ್ಪದಲ್ಲಿ ಅಗ್ನಿ ಇನ್ನೂ ಧಗ ಧಗ. ಆದರೆ ನಮ್ಮ ಶರೀರದ ಅಗ್ನಿಯನ್ನ ಶಮನ ಕ್ಲೀನ್ ಮಾಡುವಂತದ್ದು ತುಪ್ಪ ಮಾತ್ರ. ತುಪ್ಪ ಏನ್ ಮಾಡುತ್ತೆ, ಅಗ್ನಿಯನ್ನ ಜಾಸ್ತಿ ಮಾಡುತ್ತೆ, ಪಿತ್ತವನ್ನ ಶಮನ ಮಾಡುತ್ತೆ. ಅದರಿಂದ ತುಪ್ಪದ ಸೇವನೆ ಪಿತ್ತ ಪ್ರಕೃತಿಯವರಿಗೆ ಬಹಳಷ್ಟು ಉತ್ತಮ. ನಾವು ಹೇಳ್ತೇವೆ ಐಸ್ ಕ್ರೀಮ್ ತಿಂದ್ರೆ ತೂಕ ಬರ್ತದೆ, ಐಸ್ ಕ್ರೀಮ್ ತಿಂದ್ರೆ ಹಾಲು ಶುಗರ್ ಬರುತ್ತೆ ಅಂತ. ಆದ್ರೆ ಪಿತ್ತ ಪ್ರಕೃತಿಯವರಿಗೆ ಐಸ್ ಕ್ರೀಮ್ ಸೇವನೆ ಮಾಡಿದ್ರೆ ಅಂದ್ರೆ ತುಂಬಾ ಮಿಕ್ಸ್ ಫ್ರೂಟ್ಸ್ ಎಲ್ಲ ಇರುವಂತದಲ್ಲ, ಸಾಮಾನ್ಯವಾಗಿ ಅವರಿಗೆ ಆಂಟಿ ಪಿತ್ತ ಅದು. ಅದರಿಂದ ಪಿತ್ತವನ್ನ ಶಮನ ಮಾಡ್ಲಿಕ್ಕೆ ತಂಪಾಗಿರುವಂತಹ ಕೂಲ್ ಪ್ರಕೃತಿ ಇರುವಂತಹ ಸ್ವಲ್ಪ ಹೆವಿ ಆಗಿರುವಂತಹ ಫುಡ್ ಅನ್ನ ಸೇವನೆ ಮಾಡಿದ್ರೆ ಬಹಳಷ್ಟು ಉತ್ತಮ. ಮತ್ತೆ ಮೈಂಡ್ ಪ್ರಕ್ಷೋಭನೆಗೊಳ್ಳದಾಗೆ ಎಲ್ಲರಿಗೂ ಗೊತ್ತಿದೆ, ಧ್ಯಾನ ಪ್ರಾಣಾಯಾಮಗಳನ್ನ ಮಾಡ್ಬೇಕಾದ್ರೆ ಅದು ಕೂಡ ಉತ್ತಮವಾಗಿರುವಂತದ್ದು. ಆಲ್ವೇಸ್ ದೇ ಹ್ಯಾವ್ ಟು ಪ್ರಿಫರ್ ಕೋಲ್ಡ್ ವೆರೈಟಿ ಆಫ್ ಫುಡ್, ತುಂಬಾ ತಂಪು ಗುಣಗಳಿರುವಂತಹ ಆಹಾರ. ಅವ್ರು ಮತ್ತೆ ಪೆಪ್ಪರ್ ಜಾಸ್ತಿ ತಿನ್ನೋದು, ಹುಳಿ ಖಾರ ಜಾಸ್ತಿ ತಿನ್ನೋದು ಮಾಡಿ ಆಟೋಮೆಟಿಕಲಿ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಕುಡ್ ಯು ಪ್ಲೀಸ್ ಸಜೆಸ್ಟ್ ಸರ್ ಡೇಟ್ಸ್? ಮಯೂರಿ ಸರ್, ಡೇಟ್ ಸಿರಪ್ ಇಸ್ ಯೂಸ್ಫುಲ್ ಫಾರ್ ಗ್ಯಾಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್? Date syrup is not useful for it is not useful it is not a medicine for gastric problem, but
those who have the gastritis pitta problem. Yeah. It can subside if it is not adulterated. Only date syrup is a very good for the gastritis problem. Those who have the soreness of the abdomen and those who get the pain in the abdomen and indigestion, date syrup is a good because it's a madhura rasa, no? So, you know, it's tasty, you know. So that is okay. Why vata. And morning, what we will take for empty stomach? It is good for tridosha. Water is the most each and every plant has got one property, either it is a ushna or it is shita, either it is the dikshna or it is manda, either it is a heavy or it is light, but aloe vera is the one that which has got tridosha shamana properties. Very aloe vera is one among them, and nilli tripala churna, one we say tripala is the one that which can control all the vata, pitta, kapha, all three can be controlled. And I suggest you take pepper water, it increases the pitta. If I advise you to take neem water increases the vata because of dryness, isn't it? So that's fine. Yeah. So you please suggest a book on tridoshas. There is one book by name Acharya Balakrishna has written, Ayurveda Siddhanta Rahasya. There's a very excellent good book regarding these tridoshas. And also Madam Gayatri ji has the made have I have sent one YouTube link, so that in tridosha one smart two to three minutes links are there. You can go. ಸರ್ ಅಲೋ ವೆರಾ ಜ್ಯೂಸ್ ಕುಡಿಬೇಕಾ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಅಥವಾ ಯಾವ ತರ ತಗೋಬೇಕು ಸರ್? ನೋಡಿ, ಅಲೋವೆರಾ ಏನಂತಂದ್ರೆ ಯಾವತ್ತೂ ಕೂಡ ನಮ್ಮ ಶರೀರ ವಾತ ಪಿತ್ತ ಕಫಗಳನ್ನ ಬ್ಯಾಲೆನ್ಸ್ ಇಡ್ಲಿಕ್ಕೆ, ಅದಕ್ಕೆ ದೋಷ ಅಂತ ಹೆಸರು ಯಾಕೆ ಬಂದದ್ದು ವಾತಕ್ಕೆ ಪಿತ್ತಕ್ಕೆ ಕಫಕ್ಕೆ? ನೋಡಿ, ಯಾವುದೇ ಒಂದು ಏಜ್ ನಲ್ಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಬೇಗ ಕ್ಯಾರೆಕ್ಟರ್ ಹಾಳಾಗುವ ಏಜ್ ಯಾವ್ದು ಅಂತ ಹೇಳಿದ್ರೆ, ಸಾಧಾರಣ 15-20 ವರ್ಷದೊಳಗೆ ಮಕ್ಕಳು ಬೇಗ ಹಾಳಾಗ್ತಾರೆ ಅಲ್ವಾ? ಅದಕ್ಕೆ ಟೀನ್ ಏಜ್ ಅಂತ ನಾವು ಹೇಳ್ತೇವೆ. ಟೀನ್ ಏಜ್ ನಲ್ಲಿ ಹಾಳಾಗುವಂತದ್ದು ಇದಿರ್ತದೆ. ಯಾವುದು ಹಾಳಾಗುವುದಿಲ್ಲ, ಹಾಳಾಗುವಂತ ಏಜ್ ಇರ್ತದೆ. ಆ ಏಜ್ ಅಲ್ಲಿ ಜಾಗ್ರತೆ ಮಾಡಿದ್ರೆ ಮಕ್ಳು ಮತ್ತೆ 20 ವರ್ಷ ಅಂತ ಒಳ್ಳೆ ನಾಲೆಜ್ ಬಂದಿರ್ತದೆ, ಅದಕ್ಕಿಂತ ಮೊದಲು ಹೆದರಿಕೆ ಇರುತ್ತೆ. ಅದೇ ರೀತಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳು ಯಾವತ್ತೂ ಕೂಡ ಬ್ಯಾಲೆನ್ಸ್ ಅಲ್ಲಿ ಇರ್ತದೆ. ಸ್ವಲ್ಪ ವಾತಾವರಣದಲ್ಲಿ ಏರುಪೇರು ಬಂತು, ನೀವು ಒಂದು ಗೋಮಟೇಶ್ವರ ಬೆಟ್ಟಕ್ಕೆ ಒಂದು ಮೇಲೆ ಕೆಳಗೆ 2 ಸತಿ ಹೋಗಿ ಬಂದು ಆವಾಗ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ. ಅಥವಾ ನೀವು ತುಂಬಾ ಸುಡು ಬಿಸಿಲಲ್ಲಿ 2 ಗಂಟೆ ನಿಂತ್ರಿ, ಅಥವಾ ಏನೋ ಟ್ರೈನ್ ನಲ್ಲಿ 3 ದಿವಸ ಜರ್ನಿ ಹತ್ರ ಜೋರು ನಲ್ಗಿದ್ರಿ, ಆವಾಗ ಕಫ ಜಾಸ್ತಿ ಆಗುತ್ತೆ. ಸುಡು ಬಿಸಿಲಲ್ಲಿ ನಿಂತ್ರೆ ಪಿತ್ತ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ವಾಕಿಂಗ್ ಎಲ್ಲ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಅದು ಯಾವ್ದು ಕೂಡ ವಾತ ಪಿತ್ತ ಕಫಗಳು ಇಂಬ್ಯಾಲೆನ್ಸ್ ಆಗದೆ ಮೈಂಟೈನ್ ಮಾಡ್ಬೇಕು ಅಂತ ಆಗಿದ್ರೆ ತ್ರಿದೋಷ ಶಾಮಕ ಇರುವಂತಹ ಗುಣವನ್ನು ಇರುವಂತಹ ಔಷಧಿಯನ್ನ ಸೇವನೆ ಮಾಡಬೇಕು. ಈ ಔಷಧಿ ಬದಲಿಗೆ ಏನ್ ಮಾಡಬಹುದು? ಫುಡ್ ಸೇವನೆ ಮಾಡಬಹುದು. ಫುಡ್ ಆದ್ರೆ ಹೇಗೆ? ಈಗ ನಿಮ್ಗೆ ಬಿಸಿಲಿನಿ, ನಾನು ತುಪ್ಪ ತಿಂದ್ರೆ ಕೋಲ್ಡ್ ಕುಡಿದ್ರೆ ಸರಿಯಾಗುತ್ತೆ, ನಾನು ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ದೀನಿ, ಈಗ ಡೇಟ್ ಸಿರಪ್ ಅಥವಾ ತುಪ್ಪದೇನಾದ್ರು ತಿಂದ್ರೆ ವಾತ ಕಡಿಮೆ ಆಗುತ್ತೆ, ಅಥವಾ ನಾನು ತುಂಬಾ ನಿದ್ರೆ ಮಾಡಿದ್ದೀನಿ, ಈಗ ನಾನು ಉಷ್ಣ ಜಲಪಾನ ಮಾಡಬೇಕು, ಫಾಸ್ಟಿಂಗ್ ಮಾಡಬೇಕು, ಈ ರೀತಿ ಮಾಡಬಹುದು. ಅದರ ಬದಲಿಗೆ ಅಲೋ ವೆರಾ ಜ್ಯೂಸ್ ಏನ್ ಮಾಡುತ್ತೆ? ವಾತ ಪಿತ್ತ ಕಫ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ಅಲೋ ವೆರಾ ಜ್ಯೂಸ್ ನೀವೇ ಮನೆಯಲ್ಲೇ ಮಾಡಬಹುದು, ಅದು ತ್ರಿದೋಷ ಶಾಮಕ ಅಂತ ಹೇಳ್ತಾರೆ. ಅದರಿಂದ ಯಾವ ದಪ್ಪ ಇದ್ದವನು ಕುಡಿಬಹುದು, ತೆಳ್ಳಗಿದ್ದವನು ಕುಡಿಬಹುದು, ಪಿತ್ತ ಪ್ರಕೃತಿಯನ್ನು ಕೊಡಬಹುದು, ಯಾರು ಕೂಡ ಅದನ್ನ ಕುಡಿಬಹುದು, ಅಲೋ ವೆರಾ ಜ್ಯೂಸ್ ಅನ್ನ ಕುಡಿಬಹುದು. ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ತರ, ಅದು ಇಟ್ಸ್ ನಾಟ್ ಎ ಮೆಡಿಸಿನ್ ಅದಲ್ಲ. ಮತ್ತೆ ಅದರಿಂದ ವಿರೇಚನ, ಹೊಟ್ಟೆ ಸ್ವಲ್ಪ ಡೈಜೆಸ್ಟನ್ ಆಗಿ ಕ್ಲಿಯರ್ ಆಗಿ ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ, ಸ್ವಲ್ಪ ಡೈಜೆಸ್ಟಿವ್ ಇಂಟಾಕ್ಸಿಕೆ ಒಳಗಡೆ ಏನಾದ್ರೂ ಟಾಕ್ಸಿಕ್ ಇದ್ರೆ ಅದೆಲ್ಲ ಹೋಗ್ಲಿಕ್ಕೆ ಸುಲಭವಾಗಿ ಸಹಾಯ ಮಾಡುತ್ತೆ. ಸರ್, ಆಯಿಲ್ ಮಸಾಜ್ ಯು ಟೋಲ್ಡ್ ಫಾರ್ ಪಿತ್ತ ದೋಷನ ಇನ್ ಬಾಡಿ ಆರ್ ವಾಟ್? ವಾಟ್ ಎನಿ ಆಯಿಲ್ ಆರ್ ಸಮ್ ಪರ್ಟಿಕ್ಯುಲರ್ ಆಯಿಲ್? See, oil is decided by the doctor or record. Yeah. If the person is obese, pati or pati and nordo mai konanto nodkolli. I'll answer to the RFP person. See, if the person is having obesity, he can't apply all the oil because already the snigdha inside his body, snigdha unto. So that is why we have to apply the oil which has got a tikshnata, isn't it? Now ಈಗ ಗೋಡೆಯಲ್ಲಿ 2 ಕೋಟ್ ಪೈಂಟ್ ಕೊಟ್ಟು ಮತ್ತೊಬ್ಬ 3 ಕೋಟ್ ಪೈಂಟ್ ಯಾಕೆ ಕೊಡೋದು ಅಲ್ವಾ? ಸೊ ಅದೇ ರೀತಿ ದಪ್ಪ ಇದ್ದವರಿಗೆ ಮತ್ತು ಆಯಿಲ್ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ನಾವು ಅದು ಪೈಂಟ್ ಸ್ಕ್ರೇಪ್ ಮಾಡ್ತೇವಲ್ಲ, ಅದೇ ರೀತಿ ಜಿಂಜಿದು ಯಾವುದು ಸರ್ಸೋಂಕತ್ತೆ ಸಾಸಿವೆ ಎಣ್ಣೆಯನ್ನು ಅವರಿಗೆ ಮಸಾಜ್ ಮಾಡ್ಬೇಕು. ಸಾಸಿವೆ ಎಣ್ಣೆ ಏನ್ ಮಾಡುತ್ತೆ? ಫ್ಯಾಟ್ ಬರ್ನ್ ಮಾಡುತ್ತೆ.
peel oil. No. Sesame oil. Sesame oil or Prakriti. Sesame oil, common oil for all, Vata, Pitta, Kapha. But for better result for the Kapha, obesity, there's a this one, mustard oil, sarson ka tel. If you boil little of heat madibittu adanna massage madidre fat burn agutte, ushnate kuda fat burn madutte, adara teekshate kuda fat burn agutte. Adhe person with baby, if a person that oil, exactly, you know, the cold pressed cold pressed, okay. That is excellent oil. Adu that is a sarson ka tel adanna ತೂಕ ಜಾಸ್ತಿ ಇದ್ದವರಿಗೆ, ಅದೇ ತೆಳ್ಳಗಿದ್ದವನಿಗೆ, ತುಂಬಾ ತೆಳ್ಳಗಿದ್ದವನಿಗೆ ನಾವು ಅದನ್ನ ಆಯಿಲ್ ಮಸಾಜ್ ಮಾಡಿದ್ರೆ, ವಿಚ್ ಆಯಿಲ್, ನಮ್ಮ ಮಸ್ಟರ್ಡ್ ಆಯಿಲ್, ಅವನಿಗೆ ಎಲ್ಲ ಸ್ಕಿನ್ ಕೂಡ ಹೊರಗೆ ಬರುತ್ತೆ. ಬಿಕಾಸ್ ಆಲ್ರೆಡಿ ಈಸ್ ಡ್ರೈ, ನೋ ತೀಕ್ಷ್ಣ ಪಿತ್ತದವನಿಗೆ ಆಲ್ರೆಡಿ ತೀಕ್ಷ್ಣ ಇನ್ಸೈಡ್ ದ ಬಾಡಿ. ಇಫ್ ಯು ಅಪ್ಲೈ ದಟ್ ಮಸ್ಟರ್ಡ್ ಆಯಿಲ್, ದ ಪಿತ್ತ ಅಗೇನ್ ಅಗ್ರೇವೇಟ್ಸ್. ದಟ್ ಈಸ್ ವೈ ಹಿ ವಿಲ್ ಗೆಟ್ ದ ರೆಡ್ನೆಸ್ ಆಫ್ ದ ಐ ಅಂಡ್ ಎವ್ರಿಥಿಂಗ್. ಸೊ ಸಿಸೇಮ್ ಜಿಂಜಿಲಿ ಆಯಿಲ್ ಇಸ್ ದ ಕಾಮನ್ ಆಯಿಲ್ ಫಾರ್ ಆಲ್, ಎನಿಬಡಿ, ಸ್ಮಾಲ್ ಚೈಲ್ಡ್, ಇವನ್ ಓಲ್ಡ್ ಏಜ್ ಅಂಡ್ ಯಂಗ್ ಏಜ್, ಎನಿಬಡಿ ಕ್ಯಾನ್. ಬಿಕಾಸ್ ತೈಲ ಇಸ್ ಅ ನೇಮ್, ಬಿಕಾಸ್ ಆಫ್ ದ ತಿಲ ತಿಲಾದಿದ್ರೆ ತೈಲ ಅಂತ ಹೆಸರು ಬಂದಿರೋ ತಿಲೋದ್ವಂ ತೈಲಂ ಅಂತ. ಸೊ ದಟ್ ಇಸ್ ಅ ಕಾಮನ್, ಇಟ್ ಇಸ್ ಅ ಬ್ಯಾಲೆನ್ಸಿಂಗ್ ಆಯಿಲ್. ಬಟ್ ಎನಿ ಅದರ್ ಆಯಿಲ್ ವಿ ಹಾವ್ ಟು ಮೆನ್ಷನ್ ದ ನೇಮ್. ಫಾರ್ ಎಕ್ಸಾಂಪಲ್, ಕೋಕೋನಟ್ ಆಯಿಲ್ ಇಸ್ ಗುಡ್ ಫಾರ್ ದ ವಾತ್ ಪ್ರಕೃತಿ, ನಾಟ್ ಫಾರ್ ದ ಕಫ ಪ್ರಕೃತಿ. ಕೋಕೋನಟ್ ಆಯಿಲ್ ಇಸ್ ಗುಡ್ ಫಾರ್ ದ ವಾತ್, ದ ಪರ್ಸನ್ ಇಫ್ ದ ಪರ್ಸನ್ ವೆರಿ ಥಿನ್, ಈವನ್ ಫಾರ್ ದ ಪಿತ್ತದವನಿಗೆ ಕೋಕೋನಟ್ ಆಯಿಲ್ ಇಸ್ ಗುಡ್. ಗೊತ್ತಲ್ಲ, ಸ್ಕಿನ್ ಗೆಲ್ಲ ಒಳ್ಳೆ ಸ್ಮೂತ್ ಫಾಸ್ಟ್ ಇಲ್ಲ ಅಬ್ಸಾರ್ಪ್ಷನ್ ಆಗುತ್ತೆ. ಕೋಕೋನಟ್ ಆಯಿಲ್ ಇಸ್ ಗುಡ್ ಫಾರ್ ದ ವಾತ ಪರ್ಟಿಕ್ಯುಲರ್ಲಿ, ನಾಟ್ ಫಾರ್ ದ ಕಫ. ಅಂಡ್ ಮಸ್ಟರ್ಡ್ ಆಯಿಲ್ ಇಸ್ ಗುಡ್ ಫಾರ್ ಕಫ, ನಾಟ್ ಫಾರ್ ದ ವಾತ ಪರ್ಸನ್. ಅಂಡ್ ಕ್ಯಾಸ್ಟ್ರ್ ಆಯಿಲ್ ಇಸ್ ವೆರಿ ಥಿಕ್. ಸೊ ವಾತ ಪ್ರಕೃತಿ, ಫಾರ್ ದ ವಾತ ಪ್ರಕೃತಿ ಪರ್ಸನ್ ಗೆ ಅದನ್ನು ನಿಧಾನವಾಗಿ ಹಚ್ಚಿದ್ರೆ ಸ್ಟೋರಿನ್ ಮಸಾಜ್ ಇಟ್ಸ್ ಎ ಗುಡ್, ಬಿಕಾಸ್ ನಂಬರ್ ಒನ್ ಆಂಟಿ ವಾತ ಈಸ್ ಏರಂಡ ತೈಲ, ದಟ್ ಇಸ್ ಕ್ಯಾಸ್ಟರ್ ಆಯಿಲ್. ಎನಿ ಕ್ವೆಶ್ಚನ್ಸ್? ಹೋಪ್ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್. ಕಫ ಜಾಸ್ತಿ ಹೋಗ್ತಾ ಉಂಟು ಅಂತ ಹೇಳಿದ್ರೆ ಅವನಿಗೆ ಹೋಗ್ಲಿಕ್ಕೆ ಅದನ್ನ ಬಿಡಬೇಕು. ಫಾರ್ ಯೂಸ್ವಲಿ ಕಫ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಲಂಗ್ಸ್ ನಲ್ಲಿ ಇರುವಂತಹ ಕಫ ಏನಿದೆ ಅದು ನೀರಾಗಿಬಿಟ್ಟು ಹೊರಗೆ ಬರ್ಲಿಕ್ಕೆ ಅವನಿಗೆ ಕೆಮ್ಮು ಬೇಕು. ಈಗ ನಮ್ಮ ಹೊಟ್ಟೆಯಲ್ಲಿ ನಾವೀಗ ಒಂದು ಕಹಿ ಆಗಿರುವಂತ ಏನಾದ್ರೂ ಬಾಯಿಗೆ ಹಾಕಿದ್ಕೊಳ್ಳಿ, ಏನ್ ಮಾಡ್ತೀವಿ, ಅಥೂ ಮಾಡಿಬಿಡ್ತೀವಿ ಆಟೋಮೆಟಿಕಲಿ. ನಮ್ಗೆ ಮೂಗಿಗೆ ಏನಾದ್ರು ಒಂದು ಕಸ ಹೋಯ್ತು ಅಂದ್ರೆ ಅಕ್ಷಿ ಮಾಡ್ತೇವೆ ಅಲ್ಲ. ಹೊಟ್ಟೆಗೆ ಏನಾದ್ರೂ ಫುಡ್ ಪಾಯ್ಸನ್ ಆಯ್ತು ಅಂದ್ರೆ ಅದ್ರಲ್ಲಿ ಲೂಸ್ ಮೋಷನ್ ಆಗ್ತದೆ, ವಾಮಿಟಿಂಗ್ ಆಗ್ತದೆ ಅಲ್ವಾ. ಆದ್ರೆ ಲಂಗ್ಸ್ ಗೆ ಏನಾದ್ರೂ ಬೇಡವಾದದನ್ನು ಹೊರಗೆ ಹಾಕೋದು ಹೇಗೆ? ಅವರಿಗೆ ಕೆಮ್ಮು ಮಾಡಿದಾಗ ಲಂಗ್ಸ್ ಸ್ಕ್ವೀಸ್ ಆಗಿ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಅವಾಗ ಅದನ್ನು ನಿಲ್ಲಿಸುವಂತದಲ್ಲಿ ಕೆಮ್ಮಿ ಕಫಾನು ಹೊರಗೆ ತೆಗಿಬೇಕು. ಅಥವಾ ನಾವು ಏನಾದ್ರು ಸಿರಪ್ ಕೊಟ್ಟು ಏನಾದ್ರೂ ಮುಲೇಟಿ, ಪೆಪ್ಪರ್ ಅಥವಾ ಒಂದು ಜೀಸ್ತಮದು ಇತ್ಯಾದಿಗಳನ್ನೆಲ್ಲ ಕಷಾಯ ಮಾಡಿಬಿಟ್ರೆ ಅದು ಕಫಾನ ನೀರು ಮಾಡಿಬಿಟ್ಟು ಇನ್ನೂ ಹೊರಗೆ ತೆಗೆದುಕೊಂಡ್ರೆ ಬಹಳ ಉತ್ತಮ. ಯಾರ ಕಫಾನು ಹೊರಗೆ ತೆಗಿಬೇಕು ಅಂದ್ರೆ ಕುಂಜನ ಕ್ರಿಯೆ ಅಂತ ತಮ್ಗೆಲ್ಲ ಯೋಗ ಕ್ಲಾಸ್ ಹೇಳಿರ್ಬೋದು. ಆ ಬೆಳಿಗ್ಗೆ ಎದ್ದ ಕೂಡಲೇ ಆ ಒಂದು 7-8 ಲೋಟ ಉಪ್ಪು ಹಾಕಿರುವಂತ ನೀರನ್ನ ಕುಡಿದು ಇದು ಬಾಯಿಗೆ ಬೆರಳನ್ನ ಹಾಕಿ ವಾಂತಿ ಮಾಡ್ತೇವೆ. ಆನೆಯ ಸುಂಡಿಲ್ ತರ ವಾಂತಿ ಮಾಡ್ತೇವೆ, ಕುಂಜನ ಕ್ರಿಯೆ ಅಂತ ಹೇಳ್ತಾರೆ ಅದಕ್ಕೆ. ಅಂತ ಮಾಡಿದಾಗ ಶ್ವಾಸಕೋಶದಿಂದ ಕಫ ಎಲ್ಲ ಹೊರಗೆ ಬರುತ್ತೆ, ಅದನ್ನೆಲ್ಲ ಮಾಡಬಹುದು. ಸರ್, ಯೆಸ್ಟರ್ಡೇ ಐ ಟೋಲ್ಡ್ ಫಾರ್ ಹೇರ್ ಫಾಲ್ ಇನ್ ಪಿತ್ತ ದೋಷ. ಸೊ ಹೌ ವಿ ಕಂಟ್ರೋಲ್ ದಟ್ ಹೇರ್ ಫಾಲ್ಸ್ ಇಫ್ ದ ಇಸ್ ಎಕ್ಸೆಸಿವ್? See, first of all, we have to control the pitta by avoiding the pitta nature, avoiding the spicy, salty and sour things, number one. See, the person who is having hair fall is always intake, he has the habit of intake of chips or anything, just spicy or salty and this thing, number one. Number two, always the person will be aggressive, usually. Aggressive person idre, avanige ola kelava hereditary irthade, but number two. Number three, ಹೇರ್ ಫಾಲಿಗೆ ಇನ್ನೊಂದು ಕಾರಣ ಏನಂದ್ರೆ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಫಾಲ್ ಇಸ್ ಡಿಫರೆಂಟ್. ನಮ್ಮ ಶರೀರದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನ್ ಇದೆ, ದಟ್ ಇಸ್ ಅ ಮೇಲ್ ಹಾರ್ಮೋನ್. ಅದರ ಎಸ್ಎಸ್ ಸೆಕ್ರೀಷನ್ ಆದಾಗ ಮನುಷ್ಯನಲ್ಲಿ ಮೇಲ್ ಪ್ಯಾಟರ್ನ್ ಆಫ್ ಬಾಲ್ಡ್ನೆಸ್ ಇರುತ್ತೆ. ಇಟ್ ಇಸ್ ನಾಟ್ ಸೀನ್ ಇನ್ ದ ಲೇಡೀಸ್, ಬಟ್ ಲೇಡೀಸ್ ಅಲ್ಲಿ ಹೇರ್ ಫಾಲ್ ಉಂಟು ಅಂತ ಹೇಳಿದ್ರೆ ದೇ ಆರ್ ಮೇ ಬಿ ಅ ವೇರಿಯೇಷನ್ ಆಫ್ ದ ಹಾರ್ಮೋನ್ಸ್. ನಂಬರ್ ಟು, ದೇರ್ ಮೇ ಬಿ ದ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ ಹೇರ್ ರೂಟ್ ಎಲ್ಲ ಲೂಸ್ ಆಗುತ್ತೆ. ದಟ್ ಈಸ್ ವೈ ಫಾರ್ ದಟ್ ಯು ಹ್ಯಾವ್ ಟು ಓಲಿಯೇಟ್ ಅಂದ್ರೆ ಅಪ್ಲೈ ದ ಆಯಿಲ್ ಓವರ್ ಯುವರ್ ಸ್ಕಾಲ್, ಎನಿಬಡಿ ಸ್ಕಾಲ್, ಸೋ ದಟ್ ಇಟ್ ಗಿವ್ಸ್ ಅ ಸ್ಟ್ರೆಂತ್ ಟು ದ ಹೇರ್ ರೂಟ್ಸ್, ನಂಬರ್ ಒನ್. ನಂಬರ್ ಟು, ಅಕ್ಯುಪ್ರೆಷರ್ ಇಸ್ ದೇರ್ ಆರ್ ವೆನ್ ಡು ಕಫಾಲ್ ಬಾಕಿ ದ ಬ್ಲಡ್ ವಿಲ್ ಬಿ ಸ್ಪಿಲ್ಡ್ ಟು ದ ಈಚ್ ಅಂಡ್ ಎವ್ರಿ ಬಾಡಿ ಪಾರ್ಟ್. ನಂಬರ್ ಟು, ಮಂಡೂಕಾಸನ
ಬೆಂಡ್ ಮಾಡಿದ ಕೂಡಲೇ ಮುಖ ಎಲ್ಲ ಕೆಂಪು ಕೆಂಪು ಆಗುತ್ತೆ. ಸೊ ಅದ ಫೇಸ್ ಅಂಡ್ ಎವ್ರಿಥಿಂಗ್ ಕಮ್ ರೆಡ್ಡಿಶ್, ಸೋ ದಟ್ ದ ಹೇರ್ ರೂಟ್ ಈಸ್ ಗೆಟಿಂಗ್ ಗುಡ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಗೆಟಿಂಗ್ ಗುಡ್ ಸ್ಲೀಪ್ ಆಲ್ಸೋ. ವೆರಿ ಇಂಪಾರ್ಟೆಂಟ್, ಅ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದ ಹೇರ್ ಫಾಲ್ ಶುಡ್ ಸ್ಲೀಪ್ ವೆರಿ ನೈಸ್ಲಿ. ಈ ಶುಡ್ ಗೆಟ್ ಎ ಗುಡ್ ಸ್ಲೀಪ್ ಅನ್ಲೆಸ್ ದ ಹೇರ್ ಫಾಲ್ ವಿಲ್ ನಾಟ್ ಬಿ ದೇರ್ ಅಂಡ್ ಎಕ್ಸೆಸ್ ಇಂಟರ್ವೆನ್ಷನ್ ಆಫ್ ಎನಿ ದಿಸ್ ಥಿಂಗ್ ಶಾಂಪೂ, ತುಂಬಾ ಮಲ್ಟಿಪಲ್ ಕಲರ್ ಶಾಂಪೂ ಎಲ್ಲ ಹಾಕಿದಾಗ ಹೇರ್ ರೂಟ್ ಎಲ್ಲ ಲೂಸ್ ಆಗುತ್ತೆ. ಸೊ ದಟ್ ಇಸ್ ವೈ ವಿ ದಟ್ ರಿಕ್ವೈರ್ ದ ಪ್ರೋಟೀನ್, ದಟ್ ರಿಕ್ವೈರ್ ದ ಹೇರ್ ರಿಕ್ವೈರ್ ದ ಪ್ರೋಟೀನ್, ದಟ್ ಇಸ್ ವೈ. ಬಟ್ ಎಕ್ಸ್ಟರ್ನಲ್ಲಿ ಬೈ ಈಗ ಉದಾಹರಣೆಗೆ ಇದಿದೆ, ಜೋರ್ 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 ಹೀಗೆ ಮಾಡಿದ್ರೆ ರೂಟ್ ಎಲ್ಲ ಲೂಸ್ ಆಗುತ್ತೆ. ವಿ ಶುಡ್ ಯೂಸ್ ಸಮ್ ಸ್ವಲ್ಪ ದೂರ ಇರುವಂತ ಇದನ್ನ ವಿ ಶುಡ್ ಯೂಸ್. ನಂತರ ಆಲ್ವೇಸ್ ಹೆಲ್ಮೆಟ್ ಹಾಕಿದವರಿಗೆ ಏನಾಗುತ್ತೆ, ಫ್ರಿಕ್ಷನ್ ಆಗಿಬಿಟ್ಟು ಹೇರ್ ಒಳಗಿಂದ ಹೇರ್ ರೂಟ್ ಆಗುತ್ತೆ. ದರ್ ಆರ್ ಮಲ್ಟಿಪಲ್ ರೀಸನ್ಸ್. ಮತ್ತೆ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಹೇರ್ ಫಾಲ್ ಆಗುತ್ತೆ. ದೆನ್ ನಮ್ಮ ನೀವು ಫಾಸ್ಟ್ ಊಟ ಮಾಡಿದಾಗ ಕಲರ್ಸ್ ಮಾಡಿದಾಗ ಕೂಡ ಥೈರಾಯ್ಡ್ ಇಸ್ ದ ಮೇನ್ ರೀಸನ್ ಫಾರ್ ಹೇರ್ ವೆಯ್ಟ್ ಗೈನ್. The pitta is increasing the triglyceride in our body. Pardon? Pitta is? Triglyceride, cholesterol. See, pitta is the matter of liver. Pitta okay. is the liver. That is why pitta is the one which has to digest everything. When the pitta is not in a proper way, it won't digest the oily food. And that is why the triglycerides, cholesterol will increase in the body. It is undigested fat. The undigested fat deposit in the abdomen two forms. One is in the abdomen here and here it get deposit. That is another fat. One is moving along with the blood. That is the triglycerides and the cholesterol and all these things are the moving fat along with the blood. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಡಾಕ್ಟರ್ ಜಿ. ಅಂದ್ರೆ ಇವಾಗ ಏನಂದ್ರೆ ನಮ್ಮ ಒಂದು ಪತಂಜಲಿದ ಒಂದು ಏಮ್ ಏನಂದ್ರೆ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ನಮ್ಮ ಆಯುರ್ವೇದಕ್ಕನ್ನ ಅಳವಡಿಸ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿ ತ್ರಿದೋಷಗಳು ನಾರ್ಮಲ್ ಆಗ್ತವೆ. ಅದಕ್ಕಾಗಿ ತುಂಬಾ ಒಳ್ಳೆ ಒಂದು ಸಂದೇಶ, ಒಂದು ಒಳ್ಳೆ ಒಂದು ಲೈಫ್ ಸ್ಟೈಲ್ ನ ನಮ್ಗೆ ತಿಳಿಸ್ಕೊಟ್ರಿ. ನಾಳೆ ನಮ್ಮ ಯೋಗಿಕ್ ಲೈಫ್ ಸ್ಟೈಲ್ಗೆ ಎಲ್ಲರೂ ಸೇರೋಣ. ಇವತ್ತಿಗೆ ನಾವು ಸಾರಿಗೆ ವಂದನೆಗಳನ್ನ ತಲುಪಿಸೋಣ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ನಾಳೆ ನಾಳೆ ಉಂಟಾ ಇಲ್ಲ? ಯೋಗಿಕ್ ಲೈಫ್ ಸ್ಟೈಲ್ ಅಲ್ವಾ ಯೋಗಿಕ್ ಲೈಫ್ ಸ್ಟೈಲ್? ನಾಳೆ ಸೇಮ್ ಟೈಮಿಂಗ್ ನಾವು ಮೀಟ್ ಆಗೋಣ. ಮತ್ತೆ ತುಂಬಾ ಚೆನ್ನಾಯ್ತು ಸರ್, ಒಳ್ಳೆ ಸೆಷನ್. ತ್ರಿದೋಷಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಅದರ ತತ್ವಗಳು ಎಲ್ಲ. ನಮಸ್ತೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸಿಂಪಲ್ ಆಗಿ ತಿಳಿಸ್ಕೊಟ್ರಿ, ಸಿಂಪಲ್ ಆಗಿ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಸಿಂಪಲ್ ಆಗಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ನಾಳೆ ಮತ್ತೆ 4:00 ಎಲ್ಲರೂ ಜಾಯ್ನ್ ಆಗೋಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೀವು ತಂದಿ ಇಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿನ್ನೆದೆಲ್ಲ ವಿಡಿಯೋ ಸಿಕ್ಕಿದೆ ಅಲ್ವಾ ಕಲಾವತಿ ಅವ್ರ ಜಿ ಕ್ಲಾಸ್ ನವ್ರಿಗೆ? ಮ್ಯಾಮ್ ಅದು ವಿಡಿಯೋ, ಅದು 7 minutes ವಿಡಿಯೋ ಅಲ್ಲ ಮ್ಯಾಮ್, ಶಾರ್ಟ್ ವಿಡಿಯೋ ಅಲ್ಲ ಅದು? ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಅದು. ಹೌದಾ? ನಾನು ಇಲ್ಲಿ ಕಲಾವತಿ ಜಿಗೆ ಕಳಿಸಿದ್ದೀನಿ ನೋಡಿ. ಹಾ, ಅದನ್ನೇ ಮ್ಯಾಮ್ ಶೇರ್ ಮಾಡಿದ್ರು, ನೋಡ್ತೀನಿ ಮ್ಯಾಮ್. ನಾನು ಮೋಸ್ಟ್ಲಿ ಇದು ಮಾಡ್ಕೊಂಡಿರ್ಬೇಕು, ನಾನು ಇನ್ನೊಂದ್ಸರಿ ನೋಡ್ತೀನಿ. ಓಕೆ ಓಕೆ, ಕಳ್ಸಿದಾರಂತೆ ಮ್ಯಾಮ್. ಥ್ಯಾಂಕ್ ಯು. ಕಲಾವತಿ ಜಿಗೆ 2 ವಿಡಿಯೋ ಕಳ್ಸಿದ್ದೀನಿ, ಜ್ಞಾನೇಶ್ವರ್ ಜಿ ಅವರದ್ದು ಯೂಟ್ಯೂಬ್ ಲಿಂಕು, ಹಾಗೆ ನಮ್ಮ ನಿನ್ನೆ ಕ್ಲಾಸ್ದು ಲಿಂಕು ಕಳ್ಸಿದ್ದೀನಿ. ಆಯ್ತು, ಅದನ್ನ ಅದರಲ್ಲಿ ಇದೆ. ಇವತ್ತಿಂದ ವಿಡಿಯೋ ನಾನು ಕಳ್ಸಿಕೊಡ್ತೀನಿ. ಓಕೆ ಓಕೆ, ಕಳ್ಸಿದಾರಂತೆ. Tomorrow is the yogic lifestyle. Yogic lifestyle. Yeah. Okay. Haan. Thank you. Tomorrow ma'am. Main topic, that one, yogic lifestyle. Okay. Okay. Thank you. Thank you. Hello, ma'am. Hello. Ma'am, can we have the doctor's address? Sir? Yeah, yeah. I will. For the treatment. Where you are staying? I'm staying in Mysore.
ಮೈಸೂರಾ? ಸರ್ ದ ಈಸ್ ಇನ್ ಮಂಗಳೂರು. My native is Mangalore, so if I, when I go there, I can meet him, no? Yeah, sure. I will provide, you can message me in WhatsApp, I will give the phone number. Okay. Okay. Your number? Your number? The number 80. Huh?